ಬೈಬಲ್ನ ಯಾವ ರೀತಿ ಓದೋದು ಅಂತ ಮುಟ್ಟೆ ಮಾಡಿದ ಒಂದು ಅಂಶನ ನೋಡಿದ್ರಿ ಅದರ. ಅಂದರೆ ಬೈಬಲ್ನ ಯಾವ ರೀತಿ ಓದಿ ತಿಳ್ಕೊಳ್ಳೋಂಥ ವಿಧದಲ್ಲಿ ಅನೇಕ ಒಂದು ಸ್ಟೆಪ್ಸ್ಗಳು ನೋಡಿದ್ರಿ ಅದರ. ಸರಿ ಅಂತಂದರೆ ಫಸ್ಟ್ ಮೊದಲನೇದಾಗ ಏನಂದರೆ ಈ ಡೈರೆಕ್ಟ್ ಲ್ಯಾಂಗ್ವೇಜ್ ಅದರ, ಅಂದರೆ ಲಿಟ್ರಲ್ ಲ್ಯಾಂಗ್ವೇಜ್, ಅದರಲ್ಲಿ ಏನೋ ಒಂದು ಸಿಂಬಾಲಿಕ್ ಮೀನಿಂಗ್ ಏನಿಲ್ಲ, ಆ ಒಂದು ವಾಕ್ಯದಲ್ಲೇ ಇದೆಯೋ ಅದೇ ಮೀನಿಂಗು ಅಂತಂದ್ಬಿಟ್ಟು ಅದೊಂದು ಸ್ಟೆಪ್ಪು. ಎರಡನೇ ಸ್ಟೆಪ್ ಏನಂದರೆ ಸಿಂಬಾಲಿಕ್ ಲ್ಯಾಂಗ್ವೇಜ್. ಸಿಂಬಾಲಿಕ್ ಲ್ಯಾಂಗ್ವೇಜ್ ಅಂದರೆ ಏನು? ದೇವರ ಚಿಹ್ನೆಗಳ ಮುಖಾಂತರ ನಮಗೆ ಮಾತಾಡಿದಂಥ ಒಂದು ಭಾಷೆ ಅದರ. ಸೊ ಚಿಹ್ನೆಗಳು ಅಂತಂದರೆ ಅದರಲ್ಲಿ ಏನೋ ಒಂದು ಮಾತು ಹೇಳಿರ್ತಾರೆ, ಅದು ಅರ್ಥನೇ ಬೇರೆ ಇರ್ತಾರೆ ಅಲ್ವರ. ಸೊ ಆ ರೀತಿ ಒಂದು ಮಾತುಗಳು ಅಲ್ವರ. ಸೊ ಅದಕ್ಕೆ ಇದು ಮುಖ್ಯವಾಗಿ ನೋಡಬೇಕಾದ್ರೆ ಇದು ಎಲ್ಲಿ ಬರ್ತಾರೆ ಅಂದರೆ ಯಾವ ಪುಸ್ತಕದಲ್ಲಿ ಅಂದರೆ ಪ್ರಕಟಣೆ ಪುಸ್ತಕದಲ್ಲಿ, ಎಜಿಕೆಲ್ ಪುಸ್ತಕದಲ್ಲಿ. ಅದಕ್ಕೆ ಬಗ್ಗೆ ನಾವೇನು ಮಾಡಿದ್ವು, ನಾವು ಓದ್ಬೋದು ಅಲ್ವರ. ಆಮೇಲೆ ನೆಕ್ಸ್ಟು ಸಾಮ್ಯದ ರೂಪದಲ್ಲಿ ದೇವರು ನಮಗೆ ಮಾತಾಡೋದು ಅದರ. ಬಿತ್ತುವಿನ ಸಾಮ್ಯ ಯೇಸು ಕ್ರಿಸ್ತನ ಹೇಳ್ಬಿಟ್ರು ಅದರ. ಸೊ ಇವೆಲ್ಲ ಒಂದು ಸಾಮ್ಯಗಳಿಗೆ ಏನಿದೆ ಒಂದೊಂದು ಅರ್ಥಗಳಿದೆ. ಆ ಒಂದೊಂದು ಅಲ್ಲಿ ಮಾತಾಡೋಂಥ ಒಂದೊಂದು ಪದಕ್ಕೂ ಅರ್ಥ ಎಲ್ಲ ತೆಗಿಬೇಕು ಅಂದರೆ ಬೈಬಲ್ನ ತೆಗೆದೇ ಮಾಡಿದ್ ನಾವು ಓದಬೇಕು ಅಂತ ಕೂಡ ಏನು ಮಾಡಿದೆ ಅದನ್ನು ನೋಡಿದ್ವಿ ಅಲ್ವರ. ಸೊ ಅದಕ್ಕೆ ಯೇಸು ಕ್ರಿಸ್ತನೇ ಅವ್ರು ಭೂಲೋಕದಲ್ಲಿ ಇರಬೇಕು ಅನೇಕ ಸಾಮ್ಯಗಳನ್ನ ಹೇಳಿದ್ರು ಅದರ. ಸೊ ಇದೆಲ್ಲ ಹೆಂಗೆ ಹೇಳಿದ್ರು ಅಂತಂದರೆ ಅವ್ರ ವಾಕ್ಯದ ಮುಖಾಂತರ ಏನು ಮಾಡಿದಲ್ಲ ಅರ್ಥಗಳನ್ನ ಕೊಡ್ತಾ ಹೋದರು ಅದರ. ನೆಕ್ಸ್ಟು ಇನ್ನೊಂದು ಸ್ಟೆಪ್ಪು ಯಾವುದು ಅಂತಂದರೆ ಟೈಪ್ ಆ್ಯಂಡ್ ಆ್ಯಂಟಿ ಟೈಪ್ ಅಂತ ಹೇಳ್ತಾರೆ, ಛಾಯೆ ಮತ್ತು ನಿಜ ಸ್ವರೂಪ ಅಂತ. ಹಳೆ ಒಡಂಬಡಿಕೆಯಲ್ಲಿ ಬರೆದಿರೋದು ಎಲ್ಲ ಏನಾಗಿದೆ, ಒಂದು ಛಾಯೆ. ಅದು ನಿಜ ಸ್ವರೂಪ ಏನಾಗಿದೆ, ಕ್ರಿಸ್ತನ ಒಂದು ಬಂದಿದ ನಂತರ ಫುಲ್ಫಿಲ್ ಆಗೋಂಥದ್ದು ಎಲ್ಲ ಕಾರ್ಯಗಳಿಗೆನದು ಅದಾಗಿದೆ ಅಂತಂದ್ರೆ. ಅದು ಒಂದು ವಚನ ಓದಿರ್ತೀನಿ, ಕೊಲೋಸಿಯನ್ಸ್, ಕೊಲೋಸ್ ಇರ್ಬೋದಂಥ ಪತ್ರಿಕೆಯಲ್ಲಿ ಕೊಲೋಸಿಯನ್ಸಲ್ಲಿ ಸೆಕೆಂಡ್ ಚಾಪ್ಟರ್ 14th ವರ್ಸ್ 17th ವರ್ಸ್ ಓದಿ. ಹಾಂ, ಸೆಕೆಂಡ್ ಚಾಪ್ಟರ್ ಕೊಲೋಸಿಯನ್ಸ್ 17th ವರ್ಸ್. ಹ್ಞೂ, ನೋಡಿದ್ರ ಇವು ಮುಂದೆ ಬರಬೇಕಾದಂಥ ಕಾರ್ಯಗಳಿಗೆ ಛಾಯೆ ಆಗಿದೆ. ಹಾಂ, ನೋಡಿದ್ರ ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ ಅಂತಂದ್ಬಿಟ್ರು. ಅಂದ್ರೆ ಅಂದರೆ ಯೇಸು ಕ್ರಿಸ್ತನ ಜೀವನದಲ್ಲಿ ಆಗಿದ ನಂತರ ಬಂದಿರುವಂಥ ಎಲ್ಲ ಕೆಲಸಗಳಿಗೆ ಏನಿದೆ ಇವೆಲ್ಲ ಒಂದು ಛಾಯೆ ಅಂತಂದ್ಬಿಟ್ರು ಅದರ. ಸೊ ಅದೊಂದು ಟೈಪ್ ಆ್ಯಂಡ್ ಆ್ಯಂಟಿ ಟೈಪ್ ಅದರ. ಸೊ ಹಳೆ ಕಾಲದಲ್ಲಿ ನಡೆದಂಥ ಎಲ್ಲ ಒಂದು ಘಟನೆಗಳೇನಿದೆ ಒಂದೆಲ್ಲ ಒಂದು ಛಾಯೆಗಳಾಗಿದೆ ಅಂತಂದ್ಬಿಟ್ಟು ಅದರ. ಅದೇ ಥರ ಡ್ರೀಮ್ಸ್ ಆ್ಯಂಡ್ ವಿಷನ್ಸ್, ಕನಸುಗಳು, ದರ್ಶನಗಳು, ಇದು ಅರ್ಥ ಏನು ಅಂದರೆ ಏನಪ್ಪ ಕನಸುಗಳು, ಬೈಬಲ್ ಎಷ್ಟೋ ಕನಸುಗಳು ಕೊಟ್ಟರೆ ಎಷ್ಟೋ ದರ್ಶನಗಳು ಕೊಟ್ಟರೆ ಈ ದರ್ಶನಗಳು ಅರ್ಥ ಏನು, ಈ ಕನಸಿನ ಅರ್ಥಗಳೇನು ಅಂತ ಹೇಳ್ಬಿಟ್ಟು ನಾವು ಇದು ನೋಡ್ಬೇಕಂದ್ರೆ ಇದು ಕೂಡ ಏನು ಮಾಡೋದು ಸತ್ಯವೇದದಲ್ಲಿ ಓದೋಣ ಬರೋ ದಿನಗಳಲ್ಲಿ ಈ ಥರ ಏನು ಮಾಡಬೇಕು, ಬೈಬಲ್ನ ಬೈಫ್ರಿಕೇಟ್ ಮಾಡೋದ್ಬೇಕು. ಆಮೇಲೆ ಕಾಂಟೆಕ್ಸ್ಟ್, ಇವಾಗ ಬೈಬಲ್ ಏನೋ ವಚನ ಓದ್ತಾ ಅಂದರೆ ಅದು ಯಾವುದ್ರ ಬಗ್ಗೆ ಹೇಳ್ತಾರೆ ಅಂತ ಕಾಂಟೆಕ್ಸ್ಟ್ ಏನು ಮಾಡ್ಬೋದು, ನಾವು ಅನಲೈಸ್ ಮಾಡಬೇಕು. ಸುಮ್ಮನೆ ಯಾವುದೋ ವಚನ ಎತ್ಕೊಂಬಿಟ್ಟು ಯಾವುದೋ ಒಂದು ಇದು ಮಾಡೋ ಏನು ಮಾಡೋದು, ನಾವು ಅಪ್ಲೈ ಮಾಡೋದಕ್ಕಾಗಲ್ಲ. ಆ ಒಂದು ಯಾವ ಕಾಲಕ್ಕೆ ಅನ್ವಯಿಸಿರೋದು, ಆಮೇಲೆ ಮುಖ್ಯವಾಗಿ ಅದರಲ್ಲಿ ಏನು ಬಗ್ಗೆ ಮಾತಾಡ್ತಾವ್ರೆ ಅಂತ ಹೇಳ್ಬೋದು ನಾವು ತಿಳ್ಕೊಬೇಕು. ಆಯಿತಾ, ನೆಕ್ಸ್ಟ್ ಏನಿದೆ, ಪ್ರೊಫೆಸಿ, ಪ್ರವಾದನೆ ಮಾತು. ಅಂದರೆ ಪ್ರವಾದನೆ ಮಾತಾಡಿದ್ರೆ ಅದು ಇವತ್ತಿಗೆ ನೆರವೇರಿದಂಥದ್ದಲ್ಲ, ಮುಂದೆ ಬರೋಂಥ ದಿನಗಳೇನಾಗೋದು ನೆರವೇರಿದಂಥದ್ದು ಎಷ್ಟೋ ಮಾತುಗಳಿದೆ ಅಲ್ವರ. ಸೊ ಆ ಮಾತನ್ನೇ ಮಾಡಬೇಕು, ಯಾವುದು ಪ್ರೊಫೆಸಿ, ಯಾವುದೋ ದರ್ಶನಗಳು, ಯಾವುದೋ ಒಂದು ವಿಷನ್ಗಳಂತೆ ಮಾಡಿ ಕ್ಲೀನಾಗೆ ಇದು ಅರ್ಥ ಮಾಡ್ಕೊಂಡು ಕ್ಲೀನಾಗಿ ಬೈಫರ್ಕೇಟ್ ಮಾಡಿ ಕರೆಕ್ಟಾಗಿ ಹೋದರೆ ನಮಗೇನಾಗೋದು ಅಪ್ಲೈ ಮಾಡ್ಕೊಳೋಕ್ಕೆ, ನಮಗೆ ಅರ್ಥ ಮಾಡ್ಕೊಳೋಕ್ಕೆ ಸಾಧ್ಯ ಹೊರತು ಇಲ್ಲಾಂದರೆ ಅರ್ಥನೇ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ನೆಕ್ಸ್ಟು ಡಿಸ್ಪೆನ್ಸೇಷನ್ ಅಂತ ಹೇಳ್ತಾರೆ. ಅಂದರೆ ಡಿಸ್ಪೆನ್ಸೇಷನ್ ಅಂತಂದರೆ ಕೆಲವೊಂದು ಮಾತುಗಳು ಏನಂದರೆ ಕೆಲವೊಂದು ಸಮಯಕ್ಕೆ ಮಾತ್ರ ಅಪ್ಲೈ ಆಗೋದು ಅದರ. ಏನಿರ್ತಾರೆ ಇಂಗ್ಲೀಷಲ್ಲಿ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಅಂತ ಹೇಳ್ತಾರೆ ಅದರ. ಸೊ ಭೂತಕಾಲ, ಭವಿಷ್ಯತ್ ಕಾಲ, ಆಮೇಲೆ ಅಂತ ವರ್ತಮಾನ ಕಾಲ ಅಂತ ಅದರ. ಸೊ ಯಾವ ಕಾಲಕ್ಕೆ ಯಾವ ವಚನ ಅಪ್ಲೈ ಹಾಕ್ಕೊಂಬೇಕು ಅದ್ರ ಪ್ರಕಾರ ಹೋದ್ರೆ ನಮ್ಗೆ ಅಪ್ಲೈ ಆಗೋದು ಮತ್ತು ಅರ್ಥ ಆಗೋದು. ಕೊನೆಯದು ಎರಡನೇದು ಏನಂತಂದರೆ ಕ್ರೋನಾಲಜಿ ಅಥವಾ ಕಾಲಗಣನೆ, ಯಾವ್ಯಾವ ಒಂದು ಕಾಲಕ್ಕೆ ವಚನಗಳು ಅಪ್ಲೈ ಆಗ್ತದೋ ಆ ಕಾಲಕ್ಕೆ ಮಾಡ್ತಾವೋ ಅದನ್ನು ಅಪ್ಲೈ ಮಾಡಿ ನಾವು ಓದಬೇಕು. ಕೊನೆಯದಾಗಿರೋಂಥದ್ದು ಟಾಪಿಕಲ್ ಸ್ಟಡಿ ಅಂತ ಹೇಳಿ, ಟಾಪಿಕಲ್ ಅಂದರೆ ಆ ಒಂದು ಪ್ರತ್ಯೇಕವಾದಂಥ ಒಂದು ಸಬ್ಜೆಕ್ಟ್ ತೊಗೊಂಡು ಏನು ಮಾಡ್ಬೇಕು ನಾವು ಓದಬೇಕಲ್ವ. ಇದನ್ನು ಸ್ಕೂಲಲ್ಲಿ ನಮ್ಗೆ ಚೆನ್ನಾಗಿ ಮಾಡ್ತಾರಲ್ಲ, ಮ್ಯಾಥ್ಸ್ ಅಂತ ತೊಗೊಂಡ್ರೆ ಏನು ಮಾಡ್ತಾರೆ, ಮ್ಯಾಥ್ಸ್ ಪೀರಿಯಡಲ್ಲಿ ಬರೀ ಮ್ಯಾಥ್ಸ್ ಏನು ಮಾಡ್ತಾರೆ ಹೇಳ್ಕೊಡ್ತಾರೆ ಹೊರತು ಅದರಲ್ಲಿ ಬೇರೆ ಏನು ಸೈನ್ಸ್ ಗಿನ್ಸ್ ಏನು ಹೇಳ್ಕೊಡ್ತಾರೆ ಇಲ್ಲ. ಏನಕ್ಕೆ ಅದು ಬೈಫ್ರಿಕೇಟ್ ಮಾಡೋದಂದರೆ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಓದೋ ನಮಗೇನಾಗ ಕ್ಲಿಯರಾಗಿ ನಮಗೆ ಅರ್ಥ ಆಗ್ತಾರೆ ಅಂತಂದ್ರೆ. ಅದೇ ರೀತಿ ಬೈಬಲ್ ಓದಬೇಕಂದ್ರೆ ಮುಖ್ಯವಾಗಿ ನಾವೇನು ಮಾಡೋಕ್ಕಂದ್ರೆ ಪರ್ಟಿಕ್ಯುಲರ್ಗೆ ಒಂದೊಂದು ಒಂದು ಟಾಪಿಕ್ ಇದೆ, ಆ ಟಾಪಿಕ್ ತೆಗೆದ್ಬಿಟ್ಟು ಟಾಪಿಕ್ ಬಗ್ಗೆ ಫುಲ್ ಬೈಬಲ್ ಏನು ಹೇಳ್ತಾರೋ ಅದ್ರ ಬಗ್ಗೆ ಓದೋ ನಮಗೇನಾಗೋದು ನಮಗೆ ಅರ್ಥ ಮಾಡ್ಕೊಳೋಕ್ಕೆ ಸಾಧ್ಯ ಹೊರತು ಇಲ್ಲ ಅರ್ಥ ಮಾಡ್ಕೊಳಕ್ಕೆ ನಮ್ಗೆ ಸಾಧ್ಯವೇ ಇಲ್ಲ. ಸರಿ, ಅದರ ಅದೇ ನೋಡ್ಬೇಕಾದ್ರೆ ಟಾಪಿಕಲ್ ಸ್ಟಡಿ ಅದರ. ಸೊ ನಾವು ಮುಖ್ಯವಾಗಿ ಏನು ಮಾಡೋಣ ಅಂತಂದರೆ ಟಾಪಿಕಲ್ ಸ್ಟಡಿ ಏನು ಮಾಡೋಣ ನಾವು ಮಾಡ್ತಾ ಹೋಗೋಣ ಅದರ. ಸೊ ಇವತ್ತಿರೋಂಥ ನಮಗೆ ಮುಖ್ಯವಾಗಿರೋಂಥ ಟಾಪಿಕಲ್ ಸ್ಟಡಿ ಏನು ಅಂತಂದರೆ ನಮ್ಮ ರಕ್ಷಕನ ಬಗ್ಗೆ ಅದರ. ನಮ್ಮ ಒಂದು
ರಕ್ಷಕರೇ ಅಂತ ಯೇಸು ಸ್ವಾಮಿಯ ಬಗ್ಗೆ ಅದರ ಅದಕ್ಕೆ ನಾವೇನು ಮಾಡೋಣ, ನಾವು ಯೇಸು ಸ್ವಾಮಿಯ ಬಗ್ಗೆ ಮಾಡೋಣ, ಫುಲ್ ಕ್ಲೀನಾಗಿ ಒಪ್ಕೊಳೋಣ ಅದರ. ನಾವೆಲ್ಲ ನಂಬೋದು ಏನು ಮಾಡ್ತೀರಿ, ಯೇಸು ಕ್ರಿಸ್ತ ನಂಬ್ತೀರಿ ಅದರ. ನಮಗೆ ರಕ್ಷಣೆ ಯಾರ ಮುಖಾಂತರ ಅಂದರೆ ಯೇಸು ಕ್ರಿಸ್ತನ ಮುಖಾಂತರ. ಯೇಸು ಕ್ರಿಸ್ತ ಇಲ್ಲದ್ರೆ ನಮ್ಗೆ ರಕ್ಷಣೆನೇ ಇಲ್ಲ. ಸರಿ, ಇವಾಗ ಯೇಸು ಕ್ರಿಸ್ತನ ಮುಖಾಂತರ ನಮ್ಗೆ ಹೆಂಗೆ ರಕ್ಷಣೆ ಬಂತು ಅಂತ ಏನು ಮಾಡೋಣ. ನಾವು ಇದೆಲ್ಲ ನಮ್ಗೆ ಗೊತ್ತಿರೋದೆ, ಆದರೂ ಕೂಡ ಏನು ಮಾಡೋಣ, ಸತ್ಯವೇದದಲ್ಲಿ ಆದಿಕಾಂಡದಿಂದ ಹಿಡಿದು ಪ್ರಕಟಣೆವರೆಗೂ ಇದ್ರ ಬಗ್ಗೆ ಏನು ಹೇಳ್ತಂಬಿಟ್ಟು ಫುಲ್ ಏನು ಮಾಡೋದ್ರಿಂದ ಇದನ್ನು ನಾವು ಅರ್ಥ ಮಾಡ್ಕೊಳೋದು. ಅದು ನೋಡ್ಬೇಕಾದ್ರೆ ಹೆಂಗೆ ಜೀಸಸ್ಸು ನಮ್ಮ ರಕ್ಷಕ ಅಂತ ಮಾಡಿದ್ರ ಹೆಂಗೆ ಅಂತಂದರೆ, ನಮ್ಮ ಮೇಲೆ ಇದ್ದಂಥ ಒಂದು ದಂಡನೆಯನ್ನು ಯೇಸು ಕ್ರಿಸ್ತ ಮಾಡೋ ತನ್ನ ಮೇಲೆ ಹೊತ್ಕೊಂಡಿರೋದ್ರಿಂದ ನಮ್ಗೇನು ಕೊಟ್ಟರು, ಅವರು ಬಿಡುಗಡೆ ಕೊಟ್ಟರು ಅದರ. ಅದಕ್ಕೆ ನಮಗೆ ಬಿಡುಗಡೆ ಸಿಕ್ಕಿರೋದು ಯಾರ ಮುಖಾಂತರಂದರೆ ಯೇಸು ಕ್ರಿಸ್ತನ ಒಂದು ಮುಖಾಂತರ ಅಂದ್ರೆ. ಯಾಕಪ್ಪ ಅಂತ ನೋಡೋದಂದರೆ, ನಮ್ಮ ಮೇಲೆ ಇದ್ದಂಥ ದಂಡನೆ ಏನು, ನಮ್ಮ ಇದ್ದಂಥ ದಂಡನೆ ಅಂದ್ರೆ ಪಾಪ. ಪಾಪ ಸಂಬಳ ಕೊಡೋದೇನ್ರಿ, ಮರಣ. ಪಾಪದ ಸಂಬಳ ಮರಣ. ಈ ಮರಣ ನಮ್ಮ ಮೇಲೆ ಇರೋದ್ರಿಂದ, ಈ ಮರಣದಿಂದ, ಈ ಪಾಪದಿಂದ ನಮ್ಮನ್ನ ವಿಮೋಚನೆ ಮಾಡೋಕ್ಕೆ ಯೇಸು ಕ್ರಿಸ್ತ ಮಾಡೋದು ನಮಗೋಸ್ಕರ. ಅವರು ಶಿಲುಬೆ ಮೇಲೆ ಸತ್ರು ಅಂದ್ರೆ ಅದೇ ಹೊಡಬೇಕ್ರೆ. ಯೇಸು ಕ್ರಿಸ್ತನ ಮರಣದ ಮುಖಾಂತರ ನಮ್ಗೇನಾಗಿದೆ ಅಂದರೆ ಒಂದು ವಿಮೋಚನೆ ಇದೆ. ಅದಕ್ಕೆ ಏನು ಮಾಡ್ತೀರಿ, ಯೇಸು ಕ್ರಿಸ್ತನ ನನ್ನ ಸ್ವಂತ ರಕ್ಷಕ ಅಂತ ನಾವು ನಂಬ್ತೀರಿ ಅದರ. ಸರಿ, ಇದು ಯಾವ ರೀತಿ ಯೇಸು ಕ್ರಿಸ್ತ ನಮ್ಮನ್ನ ವಿಮೋಚನೆ ಮಾಡಿದ್ರು ಅಂತ ನೋಡ್ಬೇಕಾದ್ರೆ, ನೋಡ್ರಿ ಇವಾಗೆಲ್ಲ ಊರಲ್ಲಿ ಏನ್ಬಿಟ್ರೆ ಅಂದರೆ ಕಡ್ಡಾಯವಾಗಿ ಹೆಲ್ಮೆಟ್ ಹೋಗ್ಬಿಟ್ರೆ ಅಲ್ರ, ಅಂದರೆ ಇಬ್ಬರು ಹಿಂದೆ ಮುಂದೆ ಕೂತಿರಲ್ಲ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು, ಇಲ್ಲಾಂದರೆ ಏನು ಮಾಡ್ತಾರೆ ಪೊಲೀಸರು ಫೈನ್ ಹಾಕ್ತಾರಲ್ವ. ಇವಾಗ ಇಮೇಜಿನ್ ಮಾಡಿ ಆ ಥರ ನೋಡ್ತಾರಬೇಕು, ನಾವು ಗಾಡೀಲಿ ಹೋಗ್ತಾ ಇರ್ತೀನಿ, ನಮ್ಮ ಹತ್ರ ಏನಿಲ್ಲ ಒಂದು ಒಬ್ಬರು ಹೆಲ್ಮೆಟ್ ಹಾಕಿರಲ್ಲ ಅದರ, ಪೊಲೀಸ್ ಹಿಮ್ಮೆಟಾಗಿ ಹಿಡಿದ್ಬಿಟ್ಟು ಏನಪ್ಪ ಅಂತಾರೆ, ನೋಡಪ್ಪ ಏನು ಮಾಡ್ತಿದ್ಯಾ ನೀನು, ನೀನು ಇದು ವೈಲೇಟ್ ಮಾಡಿದ್ಯಾ, ನೀನು ಫೈನ್ ಕಟ್ಟು ಅಂತ ಹೇಳಿದ್ರೆ ನಾವೇನು ಹೇಳ್ತೀರಿ, ದುಡ್ಡಿದ್ರೆ ಏನು ಮಾಡ್ತೀರಿ ಕಟ್ತೀರಿ, ದುಡ್ಡಿಲ್ಲ ಅಂದರೆ ಅವಾಗ ಏನು ಮಾಡ್ತಾರೆ ಅಂದರೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ತಿಳ್ಕೊಳ್ಳಿ, ನಮ್ಮ ಜೊತೆಗೆ ಯಾರೋ ಒಬ್ರು ಬಿಡ್ತಾರೆ ಯಾರೋ ಇರ್ತಾರೆ ಅದರ, ಸರ್ ಹೋಲಿ ಬಿಟ್ಬಿಡಿ ಸರ್, ಅವ್ರ ಪಾಪ ಅವ್ರೇನು ಮಿಸ್ಟೇಕ್ ಮಾಡ್ಬಿಟ್ರು, ಅವತ್ತ ಕಟ್ಟಕ್ಕೆ ದುಡ್ಡಿಲ್ಲ, ಅದರಿಂದ ನಾನೇನು ಮಾಡ್ತೀನಿ ಅವ್ರಿಗೆ ದುಡ್ಡನ್ನ ಕೊಡ್ತೀನಿ, ಆ ಫೈನ್ ನಾನು ಕಟ್ತೀನಿ, ದಯವಿಟ್ಟು ನೀವೇನು ಮಾಡಿ ಅವನ್ನ ಬಿಟ್ಬಿಡಿ ಅಂತಂದರೆ ಅದೇನು ಮಾಡ್ತಾರೆ ಪೊಲೀಸರು, ಫೈನ್ ಇಸ್ಕೊಂಡು ಬಿಡ್ತಾ ಇರ್ತಾರೆ. ಅಂದ್ರೆ ನಮ್ಮ ಕಟ್ಬೇಕಾದಂಥ ಒಂದು ಫೈನ್ನ ನಮಗೆ ಬದಲಾಗಿ ಬೇರೆಯವ್ರು ಕಟ್ಟಿದ್ರು ಕೂಡ ನಮ್ದೇನು ಮಾಡ್ತಾರೆ ಇವಾಗ ರಿಲೀಸ್ ಮಾಡಿಬಿಡ್ತಾರೆ. ಅಂದರೆ ಇದೇ ಥರ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಏನು ಮಾಡೋದಂದರೆ, ಇಡೀ ಲೋಕದಂಥ ಪ್ರತಿಯೊಬ್ಬ ಮನುಷ್ಯರ ಒಂದು ಪಾಪಗಳನ್ನ ಹೊರುತ್ತಾ ಏನು ಮಾಡುತ್ತೆ, ಅವ್ರಿಗಾಗಿ ಏನು ಮಾಡೋದು ಇವರು ತನ್ನ ಜೀವನನೇ ಕೊಟ್ಟರು ಅಂತ ನೋಡ್ತೀವಿ ಅಲ್ವರು. ಅದಕ್ಕೆ ಯೇಸು ಕ್ರಿಸ್ತನಿಗೆ ಬೈಬಲಲ್ಲಿ ವಿಶೇಷವಾಗಿರೋಂಥ ಒಂದು ಟೈಟ್ಲ್ ಇದೆ. ಏನಪ್ಪ ಅದು ಟೈಟ್ಲ್ ಅಂತಂದರೆ, ಲೋಕ ರಕ್ಷಕ ಅಂತ ಹೇಳ್ತಾರೆ. ಓದಿಂತೀನಿ ಫಸ್ಟ್ ಜಾನ್ 4:14 ಒಂದನೇ ಯೋಹಾನ 4:14 ಓದಿ. ಫಸ್ಟ್ ಜಾನ್ 4:14 ಆಮೇಲೆ ನೋಡೋಣ ಅದರ ವಿಷಯದಲ್ಲಿ ನಾವು ಸಾಕ್ಷಿ ಹೇಳ್ತೀವಿ. ಅಂದ್ರೆ ಯೇಸು ಕ್ರಿಸ್ತ ಏನು ರಕ್ಷಕ ಅಂತಂದ್ರೆ ಲೋಕ ರಕ್ಷಕ. ಲೋಕ ಅಂದ್ರೆ ಏನ್ರಿ, ಬರೀ ಏನ್ರಿ ಸ್ವಲ್ಪ ಜನನ ನೋಡ್ಬೇಕ್ರೆ, ಇಡೀ ಲೋಕ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಇಡೀ ಲೋಕನ ಯಾವ್ದ್ರಿಂದ ಯೇಸು ಕ್ರಿಸ್ತ ಕಾಪಾಡಿದ್ರು ಅಂತಂದ್ರೆ ಏನ್ರಿ, ಮರಣ ಅಲ್ದರ. ಮರಣ ಅಂತಂದ್ಬಿಟ್ಟು ಎಷ್ಟು ಗೌರವವಾದದ್ದು ಅಂತಂದ್ರೆ, ಎಷ್ಟು ಕಠಿಣವಾದದ್ದು ಅಂತಂದ್ರೆ, ಏನ್ರಿ ಎಲ್ಲ ಜೀವನನ ತುಂಬ ಬಾಧಿಸಂತದೇನ್ರಿ ಮರಣ ಅಂದ್ರೆ. ಎಲ್ಲರೂ ಗ್ರಹಿಸ್ಕೊಳಕ್ ಆಗದೆ ಇರೋದು ಅದೇಂತಾರೆ, ಅದನ್ನು ಸಂಪೂರ್ಣವಾಗಿ ಜೀರ್ಣ ಮಾಡಕ್ ಆಗದಿರೋದು ಅಂದ್ರೆ ಡೆತ್ ಅದರ. ಸೊ ಮರಣ ಅಂತಂದ್ಬಿಟ್ಟು ಇರೋಂಥ ಸಂದರ್ಭದಲ್ಲಿ ಎಂಥ ಮನುಷ್ಯನಾಗಲಿ ಏನು ಮಾಡ್ತಾನೆ ಅಂತ ಮೂಮೆಂಟಲ್ಲಿ ಅವ್ನ ಕಣ್ಣೀರಾಕೆ ಮಾಡ್ತಾನೆ, ದುಃಖದಿಂದ ಗೋಳ ಅಂಟರು. ಅಲ್ಲಿ ರಸ ಹೊಡ್ಬೇಕ್ರೆ ಈ ಒಂದು ಮರಣದಿಂದ ನಮ್ಮನ್ನ ಯಾರು ಕಾಪಾಡ್ತಂದ್ರೆ ನಮ್ಮ ರಕ್ಷಕನಂತ ಯೇಸು ಸ್ವಾಮಿ. ಅಂದರೆ ಅಲ್ಲಿಗೆ ಯೇಸು ಕ್ರಿಸ್ತನಿಗೆ ಇನ್ನೊಂದು ಹೆಸರಿದೆ, ನಾಮ ಏನಂತಂದರೆ ಸಮಾಧಾನ ಪ್ರಭು ಅಂತ. ಅಲ್ಲರ ಓದಿಂತೀನಿ ಯೆಶಾಯದಲ್ಲಿ 9:6 ಐಸಾಯಾ 9:6 ನೋಡಿ, ಆಡಳಿತವು ಆತನ ಭಾವ ಮೇಲಿರುವುದು, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನೋಡ್ರ ಸಮಾಧಾನದ ಪ್ರಭು ಅದರ. ಸೊ ಯೆಶಾಯ ಅಂದ್ಬಿಟ್ಟು ಕೀರ್ತನಕ್ಕಿಂತ ಮುಂಚೆ ಬರ್ತದೆ. ಕೀರ್ತನೆ ಆಮೇಲೆ ಯಾಕಂದ್ರ ಸೊ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನಿಗೆ ಅಂತ ಹೇಳ್ತಾರೆ ಸಮಾಧಾನ
ಪ್ರಭು ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅಂದರೆ ಯೇಸು ಕ್ರಿಸ್ತ ಸಮಾಧಾನ ಪ್ರಭು ಅಂದರೆ ಇಡೀ ಲೋಕಕ್ಕೆಲ್ಲ ಸಮಾಧಾನ ತರೋಂಥ ಮುಖ್ಯವಾದ ಕೆಲಸ ಯಾರು ಎತ್ಕೊಂಡ್ರು ಅಂದರೆ ಯೇಸು ಕ್ರಿಸ್ತ ಏನು ಮಾಡೋದಂತಲ್ಲಿ ಅಲ್ಲೇ ಎತ್ಕೊಂಡ್ರು ಅಂತ ಹೇಳ್ತಾರೆ. ಅಂದರೆ ಲೋಕದಲ್ಲಿ ಸಮಾಧಾನ ಇದೆಯಾ ಇವತ್ತು ನೋಡ್ಬೇಕಂದ್ರೆ ಯೇಸು ಕ್ರಿಸ್ತ ಸಿನಿಮಾ ಸತಿ 2000 ವರ್ಷ ಅದು ಕೂಡ ಲೋಕ ಇಲ್ಲ ಸಮಾಧಾನ ಇಲ್ಲ ಅಂದ್ರೆ ಅದು ಬದಲಾಗಿ ಎಲ್ಲಿ ನೋಡಿದ್ರೆ ಏನ್ರಿ ಬರೀ ಧ್ವಂಸ ಬರೀ ಗಲಾಟೆ ಬರೀ ದುರಂತಗಳು ಬರೀ ವಿಪತ್ತುಗಳು ಅದರ ದುರ್ಘಟನೆಗಳು ಭೂಕಂಪಗಳು ಅದರ ಟೆರರಿಸ್ಟ್ ಅಟ್ಯಾಕು ಅದರ ನೋಡಬೇಕಾದ್ರೆ ಸುನಾಮಿಗಳು ಅದರ ರಾಶಿ ರಾಶಿ ಹೆಣ ಬಿದ್ದಿರೋಂಥ ಒಂದು ದೃಶ್ಯಗಳು ಅದು ಬಿಟ್ಟರೆ ಏನ್ರಿ ಎಲ್ಲ ಕಡೆ ಬಂದ್ಬಿಟ್ಟು ಟೆರರಿಸ್ಟ್ ಅಟ್ಯಾಕು ಈ ಥರ ಏನು ಮಾಡ್ತೀವಿ ಸನ್ನಿವೇಶಗಳು ನೋಡ್ತೀರಿ. ಹಿಂಗಿರ್ಬೇಕ್ರೆ ನಾವು ಯೇಸು ಕ್ರಿಸ್ತನ ಹಿಂಗೆ ಸಮಾಧಾನ ಪ್ರಭು ಅಂತ ಹೇಳೋಕ್ಕೆ ಸಾಧ್ಯ? ಸರಿ, ಯೇಸು ಕ್ರಿಸ್ತ ಸಮಾಧಾನ ತರಕ್ಕೆ ಬಂದ್ರ ಅಂತಂದರೆ ಯೇಸು ಕ್ರಿಸ್ತ ಹೇಳ್ತಾ ತೆಗಿರಿತೀನಿ ಮತ್ತಾಯದಲ್ಲಿ 10:34 Matthew 10:34 ಮತ್ತಾಯ 10 ಹಾಂ ನೆನೆಸಬೇಡಿರಿ. ಹ್ಞೂ ನೋಡ್ರ ಯೇಸು ಕ್ರಿಸ್ತ ಬಂದಿರೋದು ಏನಕ್ಕಂತೆ ಸಮಾಧಾನ ತರಕ್ಕೆ ಬರ್ದು ಹಂಗಾರೆ ಇವ್ರಿಗೆ ಇವ್ರು ಹೇಳ್ಬಿಡ್ತಾರಲ್ಲ ಸ್ವಂತ ಬಾಯಿಂದ, ನೋಡಪ್ಪ ನಾನು ಸಮಾಧಾನ ತರಕ್ಕೆ ನಾನು ಬರಲಿಲ್ಲ, ನಾನು ಏನು ತರಕ್ಕೆ ಬಂದಿದ್ದೀನಿ, ಖಡ್ಗವನ್ನು ಆಕರಿಕೆ ಬಂದಿದ್ದೀನಿ. ಅಂದರೆ ಯೇಸು ಕ್ರಿಸ್ತನ ಹೆಂಗೆ ಸಮಾಧಾನ ಪ್ರಭು ನಂಬೋದು ಅಲ್ವರ? ಇವಾಗ ಯೇಸು ಕ್ರಿಸ್ತನ ಹೇಳ್ತಾರೆ ಸಮಾಧಾನ ಪ್ರಭು ಅಂತ ಹಳೆ ಉಡಂಬಿಕೆಲ್ಲ ಅವ್ರ ಬಗ್ಗೆ ಪ್ರವಾದನೆ ಮಾತೇ ಇದೆ. ಅಂದರೆ ಅವರೇನು ಹೇಳ್ತಾರೆ ಇಲ್ಲಪ್ಪ ನಾನು ಸಮಾಧಾನ ತರಕ್ಕೆ ಬಂದಿಲ್ಲ ಅಂತ. ಅಂದರೆ ಯೇಸು ಕ್ರಿಸ್ತನ ಸಮಾಧಾನ ಪ್ರಭು ಅದು ಯಾವಾಗ? ಅಂದರೆ ಅವಾಗೇ ನೋಡಿದ್ರಿ ಯೇಸು ಕ್ರಿಸ್ತ ಏನು ರಕ್ಷಕ ಅಂತೆ, ಲೋಕ ರಕ್ಷಕ ಅದರ ಇನ್ನೊಂದು ವಚನ ಓದಿ, ಯೋಹಾನ 4:42 John 4:42 ಓದಿಂತೀನಿ. ನೋಡ್ರ ನಾವು ಕಿವಿಯಾರೆ ಕೇಳಿ ಈ ತರ ಲೋಕ ರಕ್ಷಕನೇ ಹೌದು ಅಂತ ಅಂದ್ಬಿಟ್ಟು ನಂಬಿದೀವಿ ಅಂತ ಅಂದ್ಬಿಟ್ಟು. ಅಂದ್ರೆ ಯೇಸು ಕ್ರಿಸ್ತ ಲೋಕ ರಕ್ಷಕ ಅದರ ಇವತ್ತು ಲೋಕ ರಕ್ಷಣೆ ಹೊಂದಿದ್ಯಾ? ಹಾ, ಲೋಕ ರಕ್ಷಣೆ ಹೊಂದಿದ್ಯಾ? ಇವತ್ತು ಇಡೀ ಲೋಕ ಎಲ್ಲ ರಕ್ಷಣೆ ಹೊಂದಿದ್ಯಾ? ಇಲ್ಲ. ಅದರ ನೋಡ್ಬೇಕ್ರೆ ಸೆನ್ಸಸ್ ಪ್ರಕಾರ ನೋಡ್ದ ಅಂದ್ರೆ ವರ್ಲ್ಡ್ ರಿಲಿಜನ್ ಸೆನ್ಸಸ್ ಪ್ರಕಾರ ಇಡೀ ವರ್ಲ್ಡ್ ಅಲ್ಲಿ ಇರುವಂತಹ ಕ್ರಿಶ್ಚಿಯಾನಿಟಿ ಪರ್ಸೆಂಟೇಜ್ ಎಷ್ಟು ಅಂತಂದ್ರೆ ಕೇವಲ 33% ಅದರ. ಆಮೇಲೆ ಇವತ್ತು ಏನಂತಾರೆ ಫಾಸ್ಟೆಸ್ಟ್ ಗ್ರೋಯಿಂಗ್ ರಿಲಿಜನ್ ಯಾವುದು ಅಂತ ನೋಡಿದ್ರೆ ಏನಂತಾರೆ ಮುಸ್ಲಿಂ ಇಸ್ಲಾಂ. ಏನಾಗ್ತಾರೆ ಲೋಕದಲ್ಲಿ ಅತಿ ವೇಗವಾಗಿ ಏನಾಗ್ತಾರೆ ಅಲ್ಲಿ ಅಲ್ಲಿ ಬೆಳೀತಾರೆ ಅಂತ ಒಂದು ಧರ್ಮವಾಗಿದೆ. ಕ್ರಿಶ್ಚಿಯಾನಿಟಿ ಏನಾಗ್ತದೆ ಅಂದರೆ ದಿನನಿತ್ಯ ಏನಾಗ್ತಾರೆ ಬರ್ತಾ ಅದು ಕಮ್ಮಿ ಆಗ್ತದೆ. ನೋಡಿ ಏನೋ ಎಷ್ಟು 1000 ವರ್ಷಗಳ ನಂತರ ಇದು ರಿಸಲ್ಟ್ ಅಂತಂದರೆ ಆಫ್ಟರ್ 2000 ಇಯರ್ಸ್ ಅಂದ್ರೆ 2000 ವರ್ಷದವರೆಗೂ ಎಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಅಂದರೆ ಎಷ್ಟೆಲ್ಲ ಮಿಷಿನರಿ ಆ್ಯಕ್ಟಿವಿಟಿಗಳು ಅಲ್ವರ ಎಷ್ಟೋ ಮಿಲಿಯನ್ಸ್ ಆಫ್ ಡಾಲರ್ಸ್ಗಳು ಸ್ಪೆಂಡ್ ಮಾಡಿ ಏನ್ರಿ ಹಾಂ ಎಲ್ಲ ಲೋಕನೆಲ್ಲ ಕನ್ವರ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಎಫರ್ಟ್ಸ್ ಎಲ್ಲ ಹಾಕಿದ ಮೇಲೆ ಇವತ್ತು ರಿಸಲ್ಟ್ ಏನು ಜಸ್ಟ್ 33% ಅಲ್ವರ. ಅಂದರೆ ಮಿಕ್ಕಿದ 67% ರಕ್ಷಣೆ ಹಿಂಗೆ ಅಲ್ವರ ನೋಡಿ. ಅದಕ್ಕೆ ನೋಡ್ಬೇಕಾದ್ರೆ ವರ್ಲ್ಡ್ ರಿಲಿಜನ್ ಅಂತ ತೊಗೊಂಡ್ಮೇಲೆ ಇಂಡಿಯಾಗೆ ಬಂದ ಅಂತಂದರೆ ಇಂಡಿಯಾಲಿರೋಂಥ ಸೆನ್ಸಸ್ ಪ್ರಕಾರ ಕ್ರಿಶ್ಚಿಯಾನಿಟಿ ಎಷ್ಟು ಜನ ಇದ್ದಾರೆ ಮಾತ್ರ ಅಂದರೆ ಬರೀ ಜಸ್ಟ್ 2.3% ಅಂತೆ ಯಾರೋ ಇಂಡಿಯಾಲಿ. ಹಂಗಾದ್ರೆ ಇಂಡಿಯಾ ರಕ್ಷಣೆ ಹೊಂದಿರೋದು ಎಷ್ಟು ಜನ ಅಂತಂದರೆ ಬರೀ ಕೇವಲ 98% ಅದರ. ಅದೇ ಇಂಡಿಯಾಗೆ ಬಂದ್ಬಿಟ್ಟು ಈ ಒಂದು ಮಿಷನರಿ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಿದ್ರೆ ವಿಲಿಯಂ ಕೇರಿ ಅಂದರೆ ಇಂಡಿಯಾಗೆ ಬಂದ್ಬಿಟ್ಟು ಏನು ಮಾಡ್ತಾ ಅಂದರೆ ಈ ಕಲ್ಕಟ್ಟಾಗಿ ಬಂದ್ಬಿಟ್ಟು ಬೆಂಗಾಲಿ ಭಾಷೆಯಲ್ಲಿ ಮತ್ತು ಅನೇಕ ಭಾಷೆಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಇವರು ಬೈಬಲ್ನ ಟ್ರಾನ್ಸ್ಲೇಷನ್ ಮಾಡ್ತಾರೆ. ಅವ್ರಿಗೆ ಭಯಂಕರ ಹಿಂಸೆ ಮಾಡ್ತಾರೆ ಅವಾಗ ಕೊಡ್ತಾರೆ ಅವ್ರು ಏನಂತಾರೆ ಅವರು ಮನೆಯನ್ನು ಸುಟ್ಟಾಕ್ಬಿಡ್ತಾರೆ. ಆದರೂ ಕೂಡ ಅವ್ರು ಏನು ಮಾಡಲ್ಲ ಅವ್ರು ನಿಲ್ಲಿಸಲಿಲ್ಲ ಅಂದರೆ ಎಫರ್ಟ್ಸ್ ಹಾಕಿ ಏನು ಮಾಡಿದಂತಾರೆ ಕ್ರಿಸ್ತನಿಗಾಗಿ ಕೆಲಸ ಮಾಡಿದ್ರು. ಅದರ ಈ ಥರ ಅನೇಕ ವ್ಯಕ್ತಿಗಳು ಅನೇಕ ವರ್ಷಗಳಿಂದ ಕೆಲಸ ಮಾಡಿ ಕೂಡ ಇಂಡಿಯಾದಲ್ಲಿರೋಂಥ ಒಂದು ಪರ್ಸೆಂಟೇಜ್ ಎಷ್ಟು ಅಂದರೆ ಬರೀ 2.3% ಅಲ್ವರ. ಹಂಗಾದರೆ ಮಿಕ್ಕಿದ ಜನಗಳು ಇದರಲ್ಲ ಇವ್ರಿಗೆ ಹಿಂಗೆ ರಕ್ಷಣೆ ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತನ ಬಗ್ಗೆ ಇವತ್ತು ಯಾರಿಗೂ ಗೊತ್ತಿಲ್ವಾ ಅಂತಂದರೆ ಎಲ್ಲರಿಗೂ ಗೊತ್ತು. ಗೊತ್ತಿಲ್ಲದ್ರೆ ಯಾರಪ್ಪ ಇದ್ದಾರೆ ಅದರ ಎಲ್ಲರಿಗೂ ಗೊತ್ತು. ಅದರ ಸ್ಕೂಲ್ ಮಕ್ಕಳಿಂದ ಹಿಡಿದು ಏನ್ರಿ ಬೀದಿ ಬೀಳಲ್ಲಿ ಏನಾಗಿದೆ ಅಂದರೆ ಯೇಸು ಕ್ರಿಸ್ತನ ಬಗ್ಗೆ ಎಲ್ಲರಿಗೇನೇ ಇರ್ತಾವೆ, ಎಲ್ಲರಿಗೂ ಗೊತ್ತಿರೋ. ಗೊತ್ತಿಲ್ಲ ಅಂತಂದ್ಬಿಟ್ಟು ಯಾರು ಹೇಳಂಗೆ ಇಲ್ಲ ಅವರು ಅದರ. ಇವನ್ ಹಳ್ಳಿಯಲ್ಲೂ ಕೂಡ ಏನಾಗಿದೆ ಅಂತಂದರೆ ಇಸ್ಲಾಮ್ ಅನ್ನೋನು ಕೂಡ ಗೊತ್ತು, ಅಲ್ಲ ಅನ್ನೋನು ಗೊತ್ತಾಯ್ತು ಅನ್ಬಿಟ್ಟು ಜೀಸಸ್ ಅನ್ನೋ ಕೂಡ ಏನಿದೆ ಒಂದು ದೇವರು ಅಂತಂದ್ಬಿಟ್ಟು ಅವ್ರಿಗೆ ಕ್ಲಿಯರಾಗಿ ಗೊತ್ತಿರಲ್ವರ. ಇದೇ ತಗೊಂಡ್ಬೇಕಾದ್ರೆ ಹಿಂದೂಗಳಲ್ಲಿ ಕೂಡ ಅಂತ ಅಲ್ಲೇ ಅನೇಕ ದೇವರುಗಳಿದೆ. ಇದೇ ಥರ ಯೇಸು ಕ್ರಿಸ್ತನು ಕೂಡ ಅವ್ನು ರಕ್ಷಕ, ನಮ್ಮ ಪಾಪಗಳಿಗಾಗಿ ಬಂದು ಸತ್ರು ಅಂತಂದ್ಬಿಟ್ಟು ಈ ಒಂದು ಏನಂತಾರೆ ಒಂದು ಕಾಮನ್ ಒಂದು ಏನಂತಾರೆ ಒಂದು ಅಂಡರ್ಸ್ಟ್ಯಾಂಡಿಂಗು ಎಲ್ಲರ ಏನಾಗಿದೆ ಗೊತ್ತಿದೆ. ಹಂಗಿರ್ಬೇಕಾರೆ ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಿಲ್ಲ ಅಂತ ಮುಟ್ಟೆ ಮಾಡೋಂಗಿಲ್ಲ, ಹೇಳಂಗೆ ಇಲ್ಲ. ಹಂಗಿರ್ಬೇಕಾರೆ ಇಷ್ಟೆಲ್ಲ ಎಫರ್ಟ್ಸ್ ಹಾಕಿ ಲೋಕದಲ್ಲಿರೋಂಥ ಪರ್ಸೆಂಟೇಜ್ ಎಷ್ಟಿವತ್ತು 33%. ಈ 33%ಅಲ್ಲಿ ಎಲ್ಲರೂ ಯೋಗ್ಯವಾಗಿರೋಂಥ ಕ್ರೈಸ್ತಾರ ಅಂತಂದರೆ ಖಂಡಿತವಾಗ ಇಲ್ಲ. ಅದರ ಕೆಲವು ಜನ ಯಾವ ರೀತಿ ನಡ್ಕೊತಾರೆ ಅಂದರೆ ಏನ್ರಿ ಹಾಂ ಎಲ್ಲ ಬಿಟ್ಟು ಬೈಬಲ್ ವಿರುದ್ಧವಾಗೇನೆ ಅದರ ನೋಡಿಂತೀನಿ. ಇವತ್ತಿರೋಂಥ ಎಲ್ಲ ವೆಸ್ಟರ್ನ್ ಕಲ್ಚರ್ ಅದರ
ಏನಂತಾರೆ, ಒಂದು ಕುಡಿಯೋದಿಂದ ಹಿಡಿದೆ, ಆ ಸಿಗರೆಟ್ ಸೇದಿಂದ ಹಿಡಿದೆ, ಅವ್ರು ಹಾಕೋಂಥ ಒಂದು ಉಡುಪುಗಳಿಂದ ಹಿಡಿದೆ, ಅಥವಾ ನೋಡ್ಬೇಕಾದ್ರೆ ಮದುವೆ ಆದ ತಕ್ಷಣ ಇಮ್ಮಿಡಿಯೇಟ್ ಡೈವರ್ಸ್ ಕೂಡ ಅಂತ ಇದೆ. ಇವೆಲ್ಲ ಕಲ್ಚರ್ ಯಾರ ಕಲ್ಚರ್ ಅಂತಂದರೆ, ದಿಸ್ ಇಸ್ ನಾಟ್ ಏನಂತಾರೆ ಕಲ್ಚರ್ ಆಫ್ ದ ಬೈಬಲ್. ಇದು ಬೈಬಲ್ ಎಲ್ಲೂ ಹೇಳೋದಿಲ್ಲ ಅದರ, ಇವೆಲ್ಲ ಅಂದರೆ ಟೋಟಲ್ ಅಗೇನ್ಸ್ಟ್ ದ ಬೈಬಲ್. ಇದನ್ನು ಮಾಡೋದೇ ಮುಖ್ಯವಾಗಿ ಯಾರಂದರೆ ವೆಸ್ಟರ್ನ್ ಕಂಟ್ರೀಸ್. ಯಾವುದು ವೆಸ್ಟರ್ನ್ ಕಂಟ್ರೀಸ್ ಅಂತಂದರೆ, ಮುಖ್ಯವಾಗಿ ಯೇಸು ಕ್ರಿಸ್ತನ ನಂಬಿರೋಂಥ ಒಂದು ರಾಜ್ಯಗಳು ಅಂದರೆ. ಅದನ್ನು ನೋಡಿದ್ರೆ ಎಷ್ಟು ಪರ್ಸೆಂಟೇಜ್ ಅಂದರೆ 33%. ಈ 33%ಅಲ್ಲಿ ಇಂಥ ಒಂದು ಏನಂತಾರೆ ನಾಮಿನಲ್ ಕ್ರಿಶ್ಚಿಯನ್ಸ್ ಕೂಡ ಬರ್ತಾರೆ, ನಾಮಕಾವಸ್ಥ ಕ್ರೈಸ್ತವ್ರು ಕೂಡ 33% ಬರ್ತಾರೆ. ಅಂದರೆ ಈ 33%ಅಲ್ಲಿ ಇಂಥ ಜನಗಳೆಲ್ಲ ಸೇರಿಕೊಂಡ್ರೂ ಸರಿ ಇಷ್ಟು ಜನ ಮಾತ್ರ ರಕ್ಷಣೆ ಹೊಂದವ್ರೆ ಅಂತಂದರೆ, ಇನ್ನು ಮಿಕ್ಕಿದ ಒಂದು ಜನಗಳ ಗತಿ ಏನು ನೋಡ್ರಿ. ಏನಂದರೆ ವೆಸ್ಟರ್ನ್ ಕಲ್ಚರಲ್ಲಿ, ವೆಸ್ಟರ್ನ್ ನೇಷನ್ಸಲ್ಲಿ ಇದು ಇರೋಂಥ ಒಂದು ಕಂಡೀಷನ್ ಇವತ್ತು ಅಲ್ಲ. ಆಮೇಲೆ ಯೇಸು ಕ್ರಿಸ್ತನ ಅರಿದೇ ಇರೋಂಥ ಒಂದು ರಾಜ್ಯಗಳಿದೆ ಅದರ, ಮಿಡಿಲ್ ಈಸ್ಟ್, ಸೌದಿ ಅರೇಬಿಯಾ, ಅದರ ದುಬೈ, ಕತಾರು, ಇದಲ್ಲೆಲ್ಲ ಬಂದ್ಬಿಟ್ಟು ಏನಂದರೆ ಬೈಬಲ್ಲೇ ಅಲೋ ಇಲ್ಲ. ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗ್ತಾರೆ ಹಂಗೆ ಫುಲ್ ಎಲ್ಲ ನಿಮ್ಮದು ಕಸ್ಟಮ್ಸ್ ಎಲ್ಲ ಚೆಕ್ ಮಾಡಿಬಿಟ್ಟು ಬೈಬಲ್ ಇತ್ತು, ಬೈಬಲ್ ಹೆಂಗಾಗೆ ಎಲ್ಲರ ಮುಂದೆ ಡಸ್ಟ್ಬಿನ್ಗೆ ಹಾಕ್ಬಿಡ್ತಾರೆ, ಸೀಸ್ ಮಾಡಿಬಿಡ್ತಾರೆ. ಅಲ್ಲ ಬೈಬಲ್ಲು ಅಲೋವೇ ಇಲ್ಲ, ಓಪನ್ ಪ್ರೇಯರ್ಸ್ ಕೂಡ ಇಲ್ಲ, ಅಲೋವೇ ಇಲ್ಲ. ಅವ್ರ ಧರ್ಮ ಬಿಟ್ಟರೆ ಬೇರೆ ಯಾವ ಧರ್ಮನೂ ಏನು ಮಾಡೋಂಗಿಲ್ಲ, ಅಲ್ಲಿ ಫಾಲೋ ಮಾಡೋಂಗಿಲ್ಲ. ಈ ಥರ ಏನಾಗಿದೆ, ಅನೇಕ ಒಂದು ರಾಜ್ಯಗಳು ತುಂಬ ಸ್ಟ್ರಿಕ್ಟಾಗಿ ಏನು ಮಾಡ್ತಾರೆ, ಇದನ್ನ ಫಾಲೋ ಮಾಡ್ತಾರೆ. ಹಂಗಾದ್ರೆ ಅಲ್ಲಿರೋಂಥ ಜನಗಳಿಗೆ ಹೆಂಗಪ್ಪ ರಕ್ಷಣೆ ಕಟ್ ಹಂಗಾದ್ರೆ ಇವ್ರಿಗೆ ರಕ್ಷಣೆ ಇಲ್ಲ ಅಂತಂದರೆ ನಾವು ಯೇಸು ಕ್ರಿಸ್ತನ ಯಾವೊಂದು ಅರ್ಥದಲ್ಲಿ ಲೋಕರಕ್ಷಕ ಅಂತ ಕರಿಬೋದು ಅಲ್ಲ. ನೋಡಿ, ಇದು 2000 ವರ್ಷದ ನಂತರ ಇವತ್ತು ಇರೋಂಥ ಒಂದು ಕಂಡೀಷನಲ್ಲಿ ಭೂಲೋಕದಲ್ಲಿ ಅಂದ್ರೆ ಸರಿ. ಯೇಸು ಕ್ರಿಸ್ತ ಮೊದಲನೇ ಬರಬೇಕಲ್ಲಿ ಯೇಸು ಕ್ರಿಸ್ತ ಪ್ರಯತ್ನ ಮಾಡಿಲ್ವಾ ಅಂತಂದರೆ, ಯೇಸು ಕ್ರಿಸ್ತ ಪ್ರಯತ್ನ ಮಾಡಿದ್ರು. ಅವ್ರು ಮುಖ್ಯವಾಗಿ ಯಾರಿಗೆ ಬೋಧನೆ ಮಾಡಿದ್ರು ಅಂದರೆ, ಯಾವ ರಾಜ್ಯದ ನಡುವೆ ಕೆಲಸ ಮಾಡೋದಂದ್ರೆ ಇಸ್ರೇಲ್ ನಡುವೆ ಏನು ಮಾಡಿದ್ರು, ಅವರು ಕೆಲಸ ಮಾಡಿದ್ರು ಅದರ. ಅವ್ರು ಇಸ್ರೇಲ್ ನಡುವೆ ಅಷ್ಟೊಂದೆಲ್ಲ ಪ್ರಯತ್ನ ಮಾಡಿ, ಅಷ್ಟೊಂದೆಲ್ಲ ಎಫರ್ಟ್ಸ್ ಹಾಕಿ ಎಷ್ಟು ಜನ ರಕ್ಷಣೆಗೆ ಬಂದರು ನೋಡ್ಬೇಕಾರೆ ಏನ್ರಿ, 12 ಜನ ಶಿಷ್ಯನರು ಅಲ್ವರ. ಆಮೇಲೆ ಇನ್ನೊಂದು 70 ಜನ ನಾಚ್ಕೊತಾರೆ. ಆ 70 ಜನಕ್ಕೆ ಏನು ಹೇಳ್ತಾರೆ, ಇದೇ ನನ್ನ ದೇಹವೇ ಮಾಂಸವು, ನನ್ನ ರಕ್ತವೇ ನಿಮಗೆ ಜೀವವು, ಇದನ್ನು ಕುಡಿದಿರೇ ಇದ್ದರೆ, ಇದನ್ನು ತಿಂದಿರೋದು ನಿಮ್ಗೆ ಜೀವ ಇಲ್ಲ ಅಂತ ಹೇಳಿದ ತಕ್ಷಣ ಆ 70 ಜನ ಬಿಟ್ಟು ಹೋಗ್ಬಿಡ್ತಾರೆ. ಆವಾಗ ಇವ್ರು 12 ಜನ ಕೇಳ್ತಾರೆ, ಅಪ್ಪ ನೀವು ಹೋಗ್ತೀರಾ ಅಂತ ಹೇಳ್ಬೇಕಾರೆ, ಇಲ್ಲ ಸ್ವಾಮಿ, ಜೀವಕರಂತ ವಾಕ್ಯ ನಿಮ್ಮಲ್ಲಿದೆ, ನಿಮ್ಮ ಬಿಟ್ಟು ನಾವು ಇಲ್ಲಿ ಹೋಗಲಿ ಅಂತ ಹೇಳ್ತಾರೆ. ಆವಾಗ ಯೇಸುಕ್ಕೂ ಸಹ ಅಷ್ಟೆಲ್ಲ ಎಫರ್ಟ್ಸ್ ಹಾಕಿ ಉಳಿದಿದ್ದೆ 12 ಜನ ಅದ್ರಲ್ಲಿ ಒಬ್ಬರು ಏನು ಮಾಡ್ತಾರೆ, ಅವ್ರಿಗೆ ಇಟ್ಕೊಬಿಡ್ತಾರೆ. ಇಡೀ ಇಸ್ರೇಲ್ ರಾಜ್ಯರು ಏನು ಮಾಡ್ತಾರೆ, ಯೇಸು ಸ್ವಾಮಿ ಶಿಲ್ಬೇಗ ಉಡದೇ ಹಾಕ್ಬಿಡ್ತಾರೆ, ಅವ್ರು ಸೈಜ್ ಹಾಕ್ಬಿಡ್ತಾರೆ. ಅದ್ರ ಹಂಗಾರೆ ಇಷ್ಟೆಲ್ಲ ಕೆಲಸ ಮಾಡಿ ಯೇಸು ಸ್ವಾಮಿಕೇಲೆ ಆ ಕನ್ವರ್ಷನ್ ಕೆಲಸ ಏನು ಮಾಡೋಕ್ಕಾಗಿಲ್ಲ, ಮಾಡೋಕ್ಕೆ ಆಗಿಲ್ಲ. ಅಂದರೆ ಯೇಸು ಕ್ರಿಸ್ತನ ನಾವು ಯಾವ ಆ್ಯಂಗಲಲ್ಲಿ ಅಥವಾ ಯಾವ ದೃಷ್ಟಿಯಲ್ಲಿ ಕರೆಕ್ಟಾಗಿ ಲೋಕರಕ್ಷಕ ಅಂತ ಕರೀಲಿಕ್ಕೆ ಸಾಧ್ಯ? ಯಾಕಂದರೆ ವಚನ ಏನು ಹೇಳ್ತಾರೆ ಅಂತಂದರೆ, ಓದಿಂತೀನಿ ಅಪೊಸ್ತಲ ಕೃತ್ಯಗಳು 4:12 ವಚನದಲ್ಲಿ ಹೇಳ್ತಾರೆ, ಓದಿಂತೀನಿ ನೋಡೋಣ. ಅಪೊಸ್ತಲ ಕೃತ್ಯಗಳು 4:12 ನೋಡ್ರ, ಬರಬೇಕಾದ ರಕ್ಷಣೆ ಇನ್ಯಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗಡೆ ಮನುಷ್ಯರೊಳಗೆ ನೋಡ್ರ ಯಾವ ಹೆಸರು ನಮ್ಗೆ ಏನಂತ ಇವಾಗ ರಕ್ಷಣೆ ಇಲ್ಲ ಅಂದ್ರೆ ನಮ್ಗೆ ರಕ್ಷಣೆ ಯಾವ ಹೆಸರು ಮಾತ್ರ, ಓನ್ಲಿ ಇನ್ ದ ನೇಮ್ ಆಫ್ ಜೀಸಸ್, ಯೇಸು ಕ್ರಿಸ್ತನ ಹೆಸರು ಮಾತ್ರ ರಕ್ಷಣೆ ಹೊರತು ಬೇರೆ ಯಾರ ಹೆಸರು ಇಲ್ಲ ನಮ್ಗೆ ರಕ್ಷಣೆ ಇಲ್ಲ. ಅಂದ್ರೆ ನಮ್ಗೆ ರಕ್ಷಣೆ ಆಗಬೇಕು ಅಂದ್ರೆ ಯಾರು ಒಬ್ಬರೇ ಕಾರಣ, ಯಾರೊಬ್ಬರೇ ಬೇಕು ಯೇಸು. ಅಂದ್ರೆ ಯೇಸು ಕ್ರಿಸ್ತ ಮುಖಾಂತರ ರಕ್ಷಣೆ ಇಲ್ಲ ಅಂತ ಹೇಳ್ಬೇಕ್ರೆ ಇಷ್ಟೊಂದು ಲೋಕ ಜನಗಳಿಗೆ ಹೆಂಗೆ ರಕ್ಷಣೆ ಅದರ. ಅದಕ್ಕೆ ಕೆಲವು ಜನ ಹೇಳ್ತಾರೆ, ಇಲ್ಲ ಬ್ರದರ್, ಯೇಸು ಕ್ರಿಸ್ತ ಎರಡನೇ ಬರೋಕೆಗೆ ಬರೋದಕ್ಕಿಂತ ಮುಂಚೆ ಇಡೀ ಲೋಕ ಏನಾಗ್ಬಿಡ್ತಾರೆ ರಕ್ಷಣೆ ಹೊಂದ್ಬಿಡ್ತಾರೆ. ಇವತ್ತೆಲ್ಲ ದಿನ ನಾವು ಹೋಗಿ ಕಡೆ ಸುವಾರ್ತೆ ಹೇಳ್ತಾರಂಗೆ ಒಬ್ಬೊಬ್ಬರೇ ಜನಗಳು ಸತ್ಯ ತಿಳಿತಾರಂಗೆ ಏನಾಗ್ತಾರೆ, ಎಲ್ಲರೂ ರಕ್ಷಣೆಗೆ ಬರ್ತಾ ಇರ್ತಾರೆ. ಯಾವಾಗ ಎಲ್ಲ ಜನಗಳು ಸಂಪೂರ್ಣವಾಗಿ ರಕ್ಷಣೆ ಬಂದ್ಬಿಡ್ತಾರೋ ಆವಾಗ ದೇವರಾಜ್ ಏನಾಗ್ತಾರೆ ಭೂಲೋಕದಲ್ಲಿ ಬಂದ್ಬಿಡ್ತಾರೆ. ಆವಾಗ ಕ್ರಿಸ್ತನ ಎರಡನೇ ಏನಾಗ್ತಾರೆ ಸಮೀಪವಾಗ್ಬಿಡ್ತಾರೆ. ಅವಾಗ ಏನು ಮಾಡ್ತಾರೆ, ಎಲ್ಲರನ್ನು ಎತ್ಕೊಂಡು ಇಳ್ಕೊಬಿಡ್ತಾರೆ, ಪರಲೋಕಕ್ಕೆ ಹೋಗ್ಬಿಡ್ತಾರೆ ಅಂತ ಹೇಳೋಂಥ ಅಭಿಪ್ರಾಯ. ಅಂದ್ರೆ ಅಂದ್ರೆ ಏನು ಮೀನಿಂಗು, ಎಲ್ಲ ರಕ್ಷಣೆ ಹೋದರೆ ಯಾವಾಗ ಕ್ರಿಸ್ತನ ಒಂದು ಎರಡನೇ ಬರಬೇಕೆ ಆಗ್ತಾಯಿರೋ ಸಮಯದಲ್ಲಿ ಎಲ್ಲರೂ ರಕ್ಷಣೆ ಹೊಂತಾರೆ ಅಂತ ಅಲ್ವರ. ಅದೇ ನೋಡ್ಬೇಕಾದ್ರೆ ಅವ್ರ ವಚನನೇ ಇದೆ, ಓದಿಂತೀನಿ ವಚನ. ಲೂಕ 17:21 Luke 17:21 Luke 17:21 ದೇವರಾಜಲ್ಲಿದೆ ನಿಮ್ಮಲ್ಲಿಯೇ ಇದೆ ಅದ್ರ ಅಂದ್ರೆ ಎಲ್ಲಿದೆ ಅಂತ ಬಿಟ್ರೆ ದೇವರಾಜ ನಿಮ್ಮಲ್ಲಿ ಇದೆ. ಅಂದ್ರೆ ಎಲ್ಲಾ ಜನಗಳು ಅಂತ ಕ್ರಿಸ್ತನ್ಗೆ ನಂಬಿಕೆಗೆ ಬರ್ತಾ ಇರ್ಬೇಕಾರೆ ದೇವರಾಜನೇ ಕರೆ ಸ್ಥಾಪನೆ ಆಗಿ ಆಗಿ ಹಂಗೆ ಏನಾಗ್ಬಿಡ್ತಾರೆ ಫುಲ್ಲು ಭೂಲೋಕದಲ್ಲಿ ಏನಾಗ್ಬಿಡ್ತಾರೆ ದೇವರಾಜ ಸ್ಥಾಪನೆ ಆಗ್ಬಿಡ್ತಾರೆ ಅಂತ ಹೇಳ್ತಾರೆ. ಕರೆಕ್ಟಾ? ಅಂದರೆ ದೇವರಾಜ ಎಲ್ಲಿದೆ ನಮ್ಮಲ್ಲಿದೆ ಅಂದ್ಬಿಟ್ಟು ಇದು ಯಾರು ಹೇಳಿದ್ದು ಯೇಸು ಕ್ರಿಸ್ತ ಯಾರು ಹೇಳಿದ್ದು ಅಲ್ಲೇ ಓದಿಂತೀನಿ ಲೂಕ 17:21
ಶಿಷ್ಯನ ಕೇಳಿದ್ರ ನಿಮಿಷ ಇರಿ. ಏನು ಮಾಡಿಂತಾನೆ 20th ವರ್ಷ ಓದಿಂತೀನಿ, ಯಾರು ಯಾರು ಹೇಳಿದ್ದೆ ನೋಡಿ, ಅದು 20 ಓದಿ. ದೇವರ ರಾಜ್ಯ ಯಾವಾಗ ಬರುವುದೆಂದು ಫರಿಸಾಯರು ಆತನನ್ನು ಕೇಳಿದಾಗ. ಯಾರು ಕೇಳಿದ್ದ? ಫರಿಸಾಯರಿಗೆ. ಹಾಂ ಅದರ ಯಾರು ಕೇಳಿದ ಕ್ವಶನ? ಫರಿಸಾಯರು ಸದಸ್ಯರು ಕೇಳಿದವಾಗ. ಈ ಕ್ವಶನ್ಗೆ ಯಾರು ಉತ್ತರ ಕೊಡ್ತಾರೆ ಇವಾಗ? ಯೇಸು ಕ್ರಿಸ್ತ ಉತ್ತರ ಕೊಡ್ತಾರೆ. ಏನಂತಂದ್ರು ಫರಿಸಾಯರು ಹೆಂಗೆ ಕೇಳ್ತಾರೆ ಓದಿ, ಇನ್ನು ಮುಂದೆ ಓದಿ ಹೆಂಗೆ. ಹಾಂ ಇಲ್ಲ 20 ವರ್ಷ 20 ಓದಿ. ಆತನು ಅವಾಗ ಏನ್ ಮಾಡ್ತಾರೆ, ದೇವರಾಜ ದೇವರಾಜ ಅಂತ ಹೇಳ್ತಿಲ್ಲ ಸ್ವಾಮಿ, ಎಲ್ಲಿ ಬರ್ತಾರೆ ಯಾವಾಗ ಬರ್ತಾರೆ ಕೇಳ್ಬೇಕು. ಅವಾಗ ಏನ್ ಮಾಡುದು, ಯೇಸು ಕ್ರಿಸ್ತ ಹೇಳ್ತಾರೆ ನೋಡಪ್ಪ, ದೇವರಾಜ ಬಂದ್ಬಿಟ್ಟು ಇಲ್ಲಿ ಅಲ್ಲಿ ಕಣ್ಣು ಕಾಣಿಸ್ತಿರ್ಲಿಲ್ಲ, ದೇವರಾಜ ಎಲ್ಲಿದೆ ನಿಮ್ಮಲ್ಲಿ ಇದೆ ಅಂತ ಬಿಟ್ಟು ಯಾರು ಹೇಳಿದ್ದು? ಫರಿಸ. ಅಂದ್ರೆ ಫರಿಸಾಯ ಸದಸ್ಯರೊಳಗೆ ದೇವರಾಜ ಇದೆ ಅಂತ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಫರಿಸಾಯ ಸದಸ್ಯರಿಗೆ ಎಂತೆಂತ ಮುದ್ದಾದ ಮಾತಲ್ಲಿ ಬೈತಾರೆ. ಅವರ ಏನಂತಾರೆ, ಕಪಟಿಗಳಾದಂತ ಶಾಸ್ತ್ರಿಗಳೇ ನಿಮಗೆ ಅಯ್ಯೋ, ಸುಣ್ಣ ಬಳ್ದಂತ ನೀವು ಸಮಾಧಿಗಳು ಅಲ್ರ, ಏನಂತ ಸೊಳ್ಳೆ ಸೋರ್ಸ್ಬಿಡ್ತೇವೆ, ಒಂಟೆ ನುಂಕೊಂಡ್ಬಿಡ್ತೇವೆ ಅಂತ ಯಾರು ಹೇಳಿದ್ದು? ಅಂದರೆ ಇವ್ರ ಮನಸ್ಸೊಳಗಡೆ ದೇವರಾಜ ಇದೆಯಾ? ಖಂಡಿತವಾಗೋ ಇಲ್ಲ ಅಲ್ವರ. ಇವರೆಲ್ಲ ಏನು ಕೊಡ್ತಾರೆ, ದೇವರಾಜ ದೇವರಾಜ ಅಂತ ಹೇಳ್ತಾರೆ, ನೋಡಿಸ್ಬಿಡಿ ಇವಾಗ ಏನಂತ ಕೇಳ್ತಾರೆ. ಅದಕ್ಕೆ ಹೇಳ್ಸ್ಕೊಂಡು ಹೇಳ್ತಾರೆ, ನೀವೆಲ್ಲ ಎದುರು ನೋಡೋ ರೀತಿಯಲ್ಲಿ ದೇವರಾಜ ಏನು ಮಾಡೋಕ್ಕೆ ಎಲ್ಲರೂ ಕಣ್ಮುಂದೆ ನೋಡ್ಸಂಥದ್ದು ಅಲ್ಲ ಅಲ್ವರ. ಅಂದ್ರೆ ಏನು ಮೀನಿಂಗು, ದೇವರಾಜ ಮನಸ್ಸಲ್ಲಿರೋದಾಗಲಿ ಅಥವಾ ಯೇಸು ಕ್ರಿಸ್ತನ ಬರುವಿಕೆ ಸಮಯದೊಳಗೆ ಎಲ್ಲರೂ ರಕ್ಷಣೆ ಬರೋಂಥ ಮಾತು ಅಲ್ಲಿ ಬರೋದೇ ಇಲ್ಲ ಅಂದ್ರೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ ಆತನ ಎರಡನೇ ಬರುವಿಕೆ ಸಮಯದಲ್ಲಿ ಹೆಂಗಿರ್ತಾರಂತೆ ದಿನಗಳು ಓದಿಂತೀನಿ. ಲೂಕ 17:26 ಲೂಕ್ 17:26 ಓದಿಂತೀನಿ. ನೋಡ್ರ ನೋವನ ದಿವಸಗಳಲ್ಲಿ ನಡೆದ ಹಾಗೆ ಯಾರ ದಿನದಲ್ಲಿ ನಡೀತಾರೆ? ಮನುಷ್ಯ ಕುಮಾರನ ದಿವಸಗಳಲ್ಲಿ ಅಂತ. ಇವಾಗ ನೋವನ ದಿವಸಗಳಲ್ಲಿ ಜನಗಳೆಲ್ಲ ತುಂಬ ಒಳ್ಳೆಯವರಾಗಿದ್ರ? ಎಂಥ ಜನಗಳಿದ್ರು, ಎಂಥ ಕೆಟ್ಟ ಜನಗಳು ಅಂದರೆ ನೋವು ಹೋಗ್ಬಿಟ್ಟು ಎಷ್ಟು ನೀತಿ ಇನ್ಸಾರೋ ಏನು ಮಾಡಲ್ಲ, ಜನಗಳು ಕೇಳ್ತಾನೆ ಇರಲಿಲ್ಲ ಅಂದ್ರೆ. ಅದಕ್ಕೆ ದೇವ್ರೆ ಮಾಡಿದ್ರು, ಆ ಲೋಕನೇ ಜಡಪಳಿದ್ರೆ ನಾಶ ಮಾಡಾಕ್ಬಿಟ್ರು ಅಂದ್ರೆ. ಹಂಗಾರೆ ನೋವೊಂದು ದಿವಸದಲ್ಲಿ ಹೆಂಗಿರ್ತದೋ ಅದೇ ಥರ ಯಾವ ದಿವಸದಲ್ಲಿ ಇರ್ತಾರೆ ಬಿಟ್ರು, ಮನುಷ್ಯ ಕುಮಾರನ ದಿವಸದಲ್ಲಿ. ಅಂದರೆ ಮನುಷ್ಯ ಕುಮಾರ ಎರಡೇ ಬರಿಕೆಯಲ್ಲಿ ಬರಬೇಕಾದ್ರೆ ಲೋಕಲ್ಲ ರಕ್ಷಣೆ ಹೊಂದೋದ್ರೆ ಚಾನ್ಸೇ ಇಲ್ಲ. ಎಂಥ ವರ್ಸ್ಟ್ ಕಂಡೀಷನ್ ಇರ್ತಾರೆ ಅಂದರೆ ಲೌಕಿಕವಂತ ವಿಚಾರದಲ್ಲಿ ಕಂಪ್ಯೂಟರ್ ಮುಳುಗೋಗಿರ್ತದೆ, ಎಷ್ಟು ನೀತಿ ಹೇಳಿದ್ರು ಕೂಡ ಏನು ಮಾಡಲ್ಲ, ಸತ್ಯ ಕೇಳಿದಂಥ ಒಂದು ಸನ್ನಿವೇಶದಲ್ಲಿ ಇರ್ತದೆ ಅಂತ ಬಿಟ್ರು. ಅಂದ್ರೆ ಇನ್ನೊಂದು ಕಡೆ ಹೇಳ್ತಾರೆ ನೋಡ್ತೀನಿ, ಲೂಕ 17:28 ನೋಡ್ರ ಹೆಂಗಿರ್ತಂತೆ. ಮತ್ತು ನೋಡ್ರ ಹೆಂಗಿದ್ರಂತೆ, ಎಲ್ಲ ಎಲ್ಲ ಡೇ ಟು ಡೇ ಆಕ್ಟಿವಿಟೀಸ್ ಮಾಡ್ಕೊಳ್ತಿರಂತೆ ಅಲ್ವರ. ಅಂದ್ರೆ ರಕ್ಷಣೆ ದಿನ ಸಮೀಪವಾಗಿದ್ರು ಸರಿ ಅದ್ರ ಬಗ್ಗೆ ಏನಿಲ್ಲ ಚಿಂತನೆ ಇಲ್ದಿರಂತ ಒಂದು ಸಂದರ್ಭ ಅಲ್ವರ. ಅದು ನೋಡ್ಬೇಕು, ಕ್ಲಾಸಿಗೆ ಬಂದಿದ್ದೆ ಜನ ಬರ್ತಾರೆ ಎಲ್ಲ ಬರೀ ಎಕ್ಸ್ಕ್ಯೂಸ್ ನೋಡು ಅಲ್ವರ. ಅದೇ ಹೇಳ್ತಾರಲ್ಲ, ಒಂದು ರಾಜ ಬಂದ್ಬಿಟ್ಟು ಮಗನ ಮದುವೆಗೆ ಅವತನ ರೆಡಿಯಾಗಿದೆ ಬನ್ನಿ ಅಂತಂದ್ಬಿಟ್ಟು ಇನ್ವಿಟೇಷನ್ ಕೊಡ್ತಾರೆ ಕರೆದ್ರೆ ಅವನು ಹೇಳ್ತಾನೆ, ಇಲ್ಲ ಸರ್ ಹೊಸ ಮದುವೆ ಆಗಿದ್ದೀನಿ, ಇವಾಗ ತಾನೇ ಒಂದು ಗದ್ದೆ ತೊಗೊಂಡಿದ್ದೀನಿ, ಇಲ್ಲ ನಾನು ಏನಂತಾರೆ ಒಂದು ಆಡುಗಳಿಗೆ ಇದಾಕ್ಬೇಕು ಅದರ ಎಲ್ಲ ಅದರ ಕಥೆಗಳು ಅದರ ಅದಿಗೆ ನೋಡ್ಬೇಕು. ಇವತ್ತು ಹಿಂಗಿನ ಕಂಡೀಷನ್ ಇದೇ ಕಂಡೀಷನ್ ಅಲ್ಲ, ಯೇಸು ಕ್ರಿಸ್ತನಿಗಾಗಲಿ ಸತ್ಯಕ್ಕಾಗಲಿ ಅಂತ ಇಂಪಾರ್ಟೆನ್ಸು ಇಲ್ಲ ಅಲ್ವರ. ಹಂಗಾರೆ ಲೋಕ ಜನಗಳು ಹೆಂಗಿದ್ದಾರೆ, ಲೋತಿನ ದಿನಗಳಲ್ಲಿ ಹೆಂಗಿದ್ರೋ ಅದೇ ಥರ, ನೋವೊಂದು ದಿನಗಳಲ್ಲಿ ಹೆಂಗಿರೋ ಇದೇ ಥರ ಹಂಗಿರ್ಬೇಕಾದ್ರೆ ಲೋಕ ಎಲ್ಲ ಇಡೀ ರಕ್ಷಣೆ ಹೊಂದೋಕ್ಕೆ ಸಾಧ್ಯನಾ ಯೇಸು ಕ್ರಿಸ್ತನ ಎರಡೇ ಬರೋಕ್ಕಿಂತ ಮುಂಚೆ ಅಂತಂದರೆ ಖಂಡಿತಕ್ಕೂ ಸಾಧ್ಯನೇ ಇಲ್ಲ ಅಲ್ವರ. ಸರಿ ಯೇಸು ಕ್ರಿಸ್ತ ಏನು ಹೇಳ್ತಾರೆ ನೋಡಿಂತೀನಿ, ಲೂಕ 18:8 ಲೂಕ್ 18:8 ಲೂಕ 18. ನೋಡ್ರ ಮನುಷ್ಯ ಕುಮಾರನು ಬಂದಾಗ ಭೂಮಿ ಮೇಲೆ ನಂಬಿಕೆನ ಕಾಣ್ತಾನ ಅಂದ್ರೆ ಏನ್ ಮೀನಿಂಗು, ಅವ್ರೊಂದು ಕ್ವಶನ್ ಮಾಡ್ಕಾಕ್ ಬಿಟ್ಬಿಟ್ರು ಅಲ್ವರ. ಅಂದ್ರೆ ಏನ್ ಮೀನಿಂಗು, ಕಾಣ್ತೀನಿ ಅಂತ ಅರ್ಥ, ಕಾಣೋದ್ ಡೌಟು ಅಂತ ಅರ್ಥ ಅಲ್ವರ. ಏನಪ್ಪ ಇವಾಗ ಏನ್ ಕಂಡೀಷನ್ ಇದ್ರೆ ಮನುಷ್ಯ ಕುಮಾರ ತಿರ್ಗಾ ಬರ್ಬೇಕಾದ್ರೆ ನಾನು ಭೂಮಿ ಮೇಲೆ ವಿಶ್ವಾಸನ ನೋಡ್ತೀನಾ ಅಂತ ಏನ್ ಮೀನಿಂಗು, ಇವತ್ತಕ್ಕಿಂತ ವರ್ಸ್ಟ್ ಆಗ್ತಾರೆ ಸಿಚುವೇಶನ್ ಅದ್ರ. ಹಂಗಾರೆ ಯೇಸು ಕ್ರಿಸ್ತನ ಎರಡನೇ ಬರಿಕೆ ಆಗೋದಕ್ಕಿಂತ ಮುಂಚೆ ಲೋಕ ರಕ್ಷಣೆ ಹೊಂದೋದಕ್ಕೆ ಸಾಧ್ಯನೇ ಇಲ್ಲ. ಹಂಗಿರ್ಬೇಕಾದ್ರೆ ನಾವು ಯೇಸು ಕ್ರಿಸ್ತ ಹೆಂಗೆ ಲೋಕ ರಕ್ಷಕನ ಕರಿಯೋಣ ನೋಡಿಂತೀನಿ. ನೋಡಿ ಇದು ಟೈಮ್ ಲೈನ್, ಈ ಟೈಮ್ ಲೈನ್ ನೋಡಿದ್ರೆ ಯೇಸು ಕ್ರಿಸ್ತು ಏನ್ರಿ ಮೊದಲನೇ ಬರುವಿಕೆಯಿಂದ ಹಿಡ್ದು ಇವತ್ತವರೆಗೂ ಏನ್ರಿ 2016 ನೀಲಿ ಮೋರ್ ದೆನ್ 2000 ಇಯರ್ಸ್. ಇದನ್ನು ರಕ್ಷಣೆ ಬದಲಾದ ಎಷ್ಟು ಜನ ಇವತ್ತು 33%. ಈ 33%ಲ್ಲಿ ಎಂಥ ಜನಗಳು ಕೂಡ ನೋಡಿದ್ರೆ ಎಲ್ಲ ನಾಮಕ ವ್ಯವಸ್ಥಾ ಕ್ರೈಸ್ತರುಗಳು ಕೂಡ ಏನಾಗ್ತಾರೆ, ಎಲ್ಲರೂ ಸೇರಿಬಿಡ್ತಾರೆ ಅಲ್ಲ. ಸೋ ಕಾಲ್ ಟಾಮ್ ಡಿಕ್ ಆ್ಯಂಡ್ ಹ್ಯಾರಿ ಅಲ್ಲ, ಸಿಗರೇಟ್ ಸೇದೋರು ಎಲ್ಲ, ವೆಸ್ಟರ್ನ್ ಎಲ್ಲ ಮಾಡೋರು ಅಂತಲ್ಲ, ಎಲ್ಲ ಮೋಸವಾಗಿರೋಂಥ ಕೆಲಸಗಳು ಇವರೆಲ್ಲ ಹಾಕ್ಕೊಂಡ್ರು ಸೇರಿ
ಅಂದರೆ ಯೇಸು ಕ್ರಿಸ್ತನ ಹೆಸರಲ್ಲೇ ವಿಗ್ರಹದ ಮಾಡೋರು ಇಂಥವನ್ನೆಲ್ಲ ಹಾಕ್ಕೊಂಡ್ರೆ ಸರಿ ಕಂಡೀಷನ್ ಎಷ್ಟಿರುತ್ತೋ 33% ಅದರ ಅಂದರೆ ಯೇಸು ಕ್ರಿಸ್ತಕ್ಕಿಂತ ಮುಂಚೆ ಎಷ್ಟೋ ಸಾವಿರ ವರ್ಷಗಳಿತ್ತಲ್ಲ ಆ ಜನಗಳಿಗೆ ರಕ್ಷಣೆ ಹೆಂಗೆ ಅದರ ಮತ್ತೆ ಇಷ್ಟೊಂದೆಲ್ಲ ಒಂದು ಪಾಯಿಂಟ್ ಇರಬೇಕಾದ್ರೆ ಯೇಸು ಕ್ರಿಸ್ತ ಹೆಂಗೆ ಲೋಕರಕ್ಷಕ ಅದರ ಅಂದರೆ ಯೇಸು ಕ್ರಿಸ್ತ ಮುಂಚೆ ಇರೋಂಥ ಜನಗಳಿಗೆ ರಕ್ಷಣೆ ಹೆಂಗೆ ಅದಕ್ಕೆ ಸಾಮಾನ್ಯವಾಗಿ ಎಲ್ಲರೂ ಹೇಳೋದೇನು ಅಂತಂದರೆ ಬ್ರದರ್ ಯೇಸು ಕ್ರಿಸ್ತಕ್ಕಿಂತ ಮುಂಚೆ ಇರೋಂಥ ಜನಗಳಿಗೆ ದೇವರು ವಿಶೇಷವಾಗಿರೋಂಥ ಅವ್ನು ರಕ್ಷಣೆ ಮಾಡಿದರು ಎರಡು ಭಾಗದಲ್ಲಿ ಮಾಡಿದ್ರು ಅಂತ ಹೇಳ್ತಾರೆ ಹೆಂಗೆ ಅಂತಂದರೆ ಮೋಸೆಯ ಒಂದು ಕಾಲದಲ್ಲಿ ದೇವರೇ ಮಾಡಿದ್ರು ಧರ್ಮಶಾಸ್ತ್ರನ ಕೊಟ್ಟರು ಆ ಧರ್ಮಶಾಸ್ತ್ರನ ಯಾರು ಕೈಕೊಂಡು ನೋಡಿದ್ರೋ ಆ ಧರ್ಮಶಾಸ್ತ್ರದ ಒಂದು ಆಧಾರದ ಮೇಲೆ ಅವ್ರಿಗೆ ಏನು ಮಾಡ್ತಾರೆ ತೀರ್ಪು ಮಾಡ್ತಾರೆ ಸರಿ ಮೋಸೆ ಧರ್ಮಶಾಸ್ತ್ರ ಕೊಡೋಕ್ಕಿಂತ ಮುಂಚೆ ಏನಪ್ಪ ಇತ್ತು ಅಂತಂದರೆ ಧರ್ಮಶಾಸ್ತ್ರ ಇರಲಿಲ್ವಲ್ಲ ಅಂತ ಕೇಳಿದ್ರೆ ಅವಾಗೇನು ಕಾಲ ಎಂಥ ಕಾಲ ಅದು ಕೃಪೆಯ ಕಾಲ ಅಥವಾ ಮನಸ್ಸಾಕ್ಷಿಯ ಕಾಲ ಅಂತ ಹೇಳ್ತಾರೆ ಅದರ ಅವ್ರಿಗೆ ದೇವ್ರೇ ಮಾಡಿದ್ರು ಅವ್ರಿಗೆ ಮನಸ್ಸಾಕ್ಷಿ ಹೆಂಗೆ ಕೊಟ್ಟಿದ್ರು ಆ ಮನಸ್ಸಾಕ್ಷಿ ಹೆಂಗೆ ಹೇಳ್ತಾರೋ ಅವ್ರ ಅದ್ರ ಪಕ್ಕ ನಡ್ಕೊಂಡ್ರೆ ಅದ್ರ ಪಕ್ಕ ಅವ್ರಿಗೇನ್ರಿ ಇವಾಗ ನ್ಯಾಯ ತೀರ್ಪು ಇರುತ್ತೆ ಅಂದರೆ ಯೇಸು ಕ್ರಿಸ್ತ ಇಂಥ ಮುಂಚೆ ಇದ್ದಂಥ ಎಲ್ಲ ಜನಗಳಿಗೆ ಈ ಒಂದು ಆಧಾರದ ಮೇಲೆ ಏನ್ರಿ ಇವಾಗ ನ್ಯಾಯ ತೀರ್ಪು ಅಂತ ಹೇಳ್ತಾರಲ್ಲ ಸರಿ ಈ ಒಂದು ಕಾರ್ಯಗಳು ಸತ್ಯವೇದಲ್ಲಿ ಏನು ಹೇಳ್ತೀನಿ ಮೇಡಮ್ ನಾವು ಫಸ್ಟ್ ಎಕ್ಸಾಮಿನ್ ಮಾಡಿ ನೋಡೋಣ ಅದರ ಮೊದಲನೇದಾಗಿ ನೋಡ್ಬೇಕಾದ್ರೆ ಧರ್ಮಶಾಸ್ತ್ರ ಕೊಟ್ಟಿದ್ದು ಯಾವ ರಾಜ್ಯಕ್ಕೆ ಯಾವ ಜನಗಳು ಕೊಟ್ಟಿದ್ದು ದೇವ್ರ ಧರ್ಮಶಾಸ್ತ್ರನ ಅಮೆರಿಕನ್ಸ್ ಕೊಟ್ರ ಯಾರಿಗೆ ಯಾರು ಜನಗಳಿಗೆ ಇಸ್ರೇಲ್ ಜನಗಳು ಅದರ ಹಂಗೆ ಧರ್ಮಶಾಸ್ತ್ರ ಕೊಟ್ಟಿದ್ದು ಯಾರಿಗಂದ್ರೆ ಯಹೂದ್ಯರಿಗೆ ಕರೆಕ್ಟಾ ಅದು ನೋಡ್ಬೇಕ್ರೆ ಯಹೂದ್ಯರಿಗೆ ಧರ್ಮಶಾಸ್ತ್ರ ಮುಖಾಂತರ ರಕ್ಷಣೆ ಬರ್ತದಾ ಅಂತ ಒಂದು ಕ್ವಶನ್ ಹಾಕಿದ್ರೆ ಸತ್ಯವೇದ ಏನು ಹೇಳ್ತಾ ತೆಗೆದಿಂತೀನಿ ರೋಮಾಪುರದಲ್ಲಿ 3:20 ರೋಮನ್ಸ್ 3:20 ತೆಗೀರಿ ರೋಮನ್ಸ್ 3:20 3:20 ಓದಿ ಯಾಕೆಂದರೆ ನೋಡ್ರ ನಿಯಮನಿಷ್ಠೆಗಳನ್ನ ಅನುಸರಿಸಿ ದೇವ ದೃಷ್ಟಿಯಲ್ಲಿ ಏನಾಗೋದಕ್ಕೆ ಸಾಧ್ಯ ಇಲ್ಲ ನೀತಿವಂತನಾಗೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಧರ್ಮಶಾಸ್ತ್ರದ ಮುಖಾಂತರ ಯಾರು ದೇವ ನೀತಿವಂತ ಆಗೋದಕ್ಕೆ ಸಾಧ್ಯನಾ ಇಲ್ಲ ಕರೆಕ್ಟ್ ಇವಾಗ ಏನು ನೋಡಿದ್ರೆ ಯೇಸು ಕ್ರಿಸ್ತಕ್ಕಿಂತ ಮುಂಚೆ ಜನಗಳಿಗೆ ಹೆಂಗೆ ರಕ್ಷಣೆ ಅಂತ ಸರಿ ಧರ್ಮಶಾಸ್ತ್ರ ಮುಖಾಂತರ ರಕ್ಷಣೆ ಇತ್ತು ಅಂತಂದ್ರೆ ವಚನ ಹೇಳ್ಬೇಕಲ್ಲ ಅದನ್ನ ವಚನ ಹೇಳ್ತದಾ ನೋಡಿದ್ರೆ ವಚನದ ಪಕ್ಕನೇ ಹೇಳ್ತದೆ ಧರ್ಮಶಾಸ್ತ್ರ ಮುಖಾಂತರ ಇಲ್ಲ ರಕ್ಷಣೆ ಇಲ್ಲ ಕರೆಕ್ಟಾ ಇನ್ನೊಂದು ವಚನ ಅದು ಇಷ್ಟ ಗಲಾತಿಯರು 2:21 ಗಲೇಷಿಯನ್ಸ್ 2:21 ಗಲಾತಿಯರಲ್ಲಿ 2:21 ವಚನ ಕರ್ಮ ಮಾರ್ಗದಿಂದ ಏನ್ರಿ ಧರ್ಮಶಾಸ್ತ್ರದಿಂದ ನೀತಿ ಉಂಟಾಗುವುದಾದರೆ ನೋಡ್ರ ಕ್ರಿಸ್ತನು ಮರಣ ಹೊಂದೋದಕ್ಕೇನಿಲ್ಲ ಕಾರಣವಿಲ್ಲ ಅಂತ ಅಂದ್ರೆ ಧರ್ಮಶಾಸ್ತ್ರ ಮುಖಾಂತರ ನೀತಿವಂತನ ಹೆಂಗಿತ್ತಂದ್ರೆ ದೇವ್ರ ಯೇಸು ಕ್ರಿಸ್ತನ್ ಕಳ್ಸ ಅಂತ ನೆಸೆಸರಿನೇ ಇಲ್ಲ ಅಂತಂದ್ಬಿಟ್ರು ಕಟ್ರ ಅಂದ್ರೆ ಈ ವಚನ ಪ್ರಕಾರ ಏನ್ ಗೊತ್ತಾಗ್ತದೆ ಧರ್ಮಶಾಸ್ತ್ರ ಮುಖಾಂತರ ಯಾರು ನೀತಿವಂತರಾಗೋದಕ್ಕೆ ಸಾಧ್ಯನೇ ಇಲ್ಲ ಆಗ್ಲಿಲ್ಲ ಅದಕ್ಕೆ ದೇವ್ರು ಏನ್ ಮಾಡುದು ತನ್ನ ಮಗನ್ನ ಇವಾಗ ಕಳ್ಸ್ಕೊಟ್ಟಿದ್ದು ಕರೆಕ್ಟ್ರ ಸರಿ ಅಂದ್ರೆ ಧರ್ಮಶಾಸ್ತ್ರ ಮುಖಾಂತರ ಇದ್ದಂತ ಎಲ್ಲಾ ಜನಗಳು ಧರ್ಮಶಾಸ್ತ್ರ ಕೇಳಿರೋಂಥ ಎಲ್ಲಾ ಜನಗಳು ಟೋಟಲ್ ಅಟರ್ ಫೇಲಿಯರ್ ನೀತಿವಂತರು ಒಬ್ಬರು ಇಲ್ಲ ಅಂದ್ರೆ ನ್ಯಾಯ ತೀರ್ಪು ಮಾಡಿದ್ರೆ ಇವ್ರಲ್ಲಿ ಒಬ್ರಿಗೂ ರಕ್ಷಣೆ ಇಲ್ಲ ಯಾರೇ ಧರ್ಮಸ್ಥೆ ಕಡೆ ಅಂತ ಫುಲ್ ಯಹೂದ್ಯ ರಾಜ್ಯಕ್ಕೆ ಇಸ್ರೇಲ್ ರಾಜ್ಯಕ್ಕೆ ರಕ್ಷಣೆನೇ ಇಲ್ಲ ಕರೆಕ್ಟಾ ಸರಿ ಇವಾಗ ಆಯ್ತಪ್ಪ ಮನಸ್ಸಾಕ್ಷಿ ಕಾಲಕ್ಕೆ ಬರೋಣ ಇವಾಗ ಧರ್ಮಶಾಸ್ತ್ರ ಕೊಟ್ಟೇ ಏನ್ರಿ ಕೈಗೊಂಡು ಸರಿಯಾಗಿ ನಡೆದಿಲ್ಲ ಅಂತಂದರೆ ಇನ್ನು ಮನಸ್ಸಾಕ್ಷಿ ಕೊಟ್ಟರೆ ಮನಸ್ಸಾಕ್ಷಿ ಪ್ರಕಾರ ಸರಿಯಾಗಿ ನಡೀತಾರಾ ಹಾಂ ಓದಿ ವಚನ ಓದಿದ್ದೀನಿ ರೋಮಾಪುರದಲ್ಲಿ 3:9 ರೋಮನ್ಸ್ 3:9 ರೋಮನ್ಸ್ 3:9 ನೋಡ್ರ ಎಷ್ಟು ಕ್ಲಿಯರ್ ಬಿಟ್ರು ಏನಪ್ಪಾ ಅವ್ರಕ್ಕಿಂತ ನಾವು ನೀತಿವಂತರ ನಮ್ಕಿಂತ ಅವ್ರು ನೀತಿವಂತರ ಅಂದ್ರೆ ಇಲ್ಲ ಯಾರು ಇಲ್ವಂತೆ
ಮೊದಲೇ ನೋಡ್ಕೊಂಡ ರೀತಿಯಲ್ಲಿ ಯಹೂದ್ಯರು ಕೂಡ ಆಮೇಲೆ ಅನ್ಯ ಜನರು ಕೂಡ ಇಬ್ಬರು ಏನಾಗಿದ್ದಾರೆ ಅಂತ ಇವಾಗ ಪಾಪಕ್ಕೆ ಒಳಗಾಗಿದೆ, ನೀತಿವಂತರು ಒಬ್ಬರು ಇಲ್ಲ ನೋಡಿ ಅಂತ ಹೇಳ್ತಾ ಒಂದಿಷ್ಟು ಅತ್ಯವಚನ ಹಂಗೆ. ನೀತಿವಂತನಿಲ್ಲ ಒಬ್ಬನಾದ್ರೂ ಇಲ್ಲ ಅಂದ್ರೆ ಅದಕ್ಕೆ ಮನಸಾಕ್ಷಿ ಕಾಲದಲ್ಲಿ ಒಬ್ರು ಮನಸಾಕ್ಷಿ ಪ್ರಕಾರ ನಡ್ಕೊಂಡು ದೇವ್ರ ಮುಂದೆ ನೀತಿವಂತರಾಗೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಮನಸಾಕ್ಷಿ ಪ್ರಕಾರ ದೇವ್ರ ಮುಂದೆ ನಾವು ರಕ್ಷಣೆ ಹೊಂದೋದಕ್ಕೇನಿಲ್ಲ, ಸಾಧ್ಯ ಇಲ್ಲ. ಇವೆರಡರಲ್ಲೂ ಹಿಂಗೆ ಸಾಧ್ಯವಾಗಿದ್ದ ಅಂದ್ರೆ ದೇವ್ರ ತನ್ನ ಮಗನ ಕಳ್ಸ್ಕೊಡಕ್ಕೆ ಸಾಧ್ಯನೇ ಇರ್ತಾರಿಲ್ಲ, ನೆಸೆಸರಿ ಇರ್ತಾರಿಲ್ಲ. ಇದೆಲ್ಲ ನಮಗೆ ಗೊತ್ತಾಗ್ತದೆ ಮನಸಾಕ್ಷಿ ಮುಖಾಂತರ ನೀತಿವಂತರಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಇವತ್ತು ನಮ್ಮ ಮನಸಾಕ್ಷಿ ಇಲ್ವಾ, ನಮ್ಮ ಮನಸಾಕ್ಷಿ ಇದೆ. ಮನಸಾಕ್ಷಿ ಏನು ಮಾಡ್ತಾರೆ ಎಸ್ಎಸ್ಸರಿ ಕೇಳಿ ಹೇಳ್ತಾರೆ ನೋಡಿ ಇದು ಮಾಡ್ತಾ ತಪ್ಪು ಇದು ಬಿಟ್ಬಿಡು ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀರಿ ಮನಸಾಕ್ಷಿ ಮಾತು ಕೇಳ್ತೀರಾ? ಹಾಂ, ಸತ್ಯವೇದ್ಯ ಇದ್ದು ಮನಸಾಕ್ಷಿ ಇದ್ದು ನಾವು ಮಾತು ಕೇಳಲ್ಲ. ಹಂಗಾರೆ ಯೋಚನೆ ಮಾಡಿ, ಸತ್ಯವೇದನೇ ಇಲ್ಲದ ಬರೀ ಮನಸಾಕ್ಷಿ ಇದ್ಬಿಟ್ಟು ಅವ್ರು ಮಾತು ಕೇಳೋದಂಗೆ ಕೇಳ್ತಾ ಇದ್ದಾರಾ? ಸಾಧ್ಯವಿಲ್ಲ. ಹಂಗಿರ್ಬೇಕಾದ್ರೆ ಮನಸಾಕ್ಷಿ ಮುಖಾಂತರ ಒಬ್ಬರು ರಕ್ಷಣೆ ಹೊಂದೋದಕ್ಕೆ ಸಾಧ್ಯನೇ ಇಲ್ಲ. ಹಂಗಂದ್ರೆ ಏನು ಗೊತ್ತಾ ಮೀನಿಂಗು, ಈ ಟೈಮ್ ಲೈನಿಗೆ ಬಂದ ಅಂತಂದರೆ ಯೇಸು ಕ್ರಿಸ್ತನಿಗೆ ಇರೋಂಥ ಮುಂಚೆ ಇರೋಂಥ ಎಲ್ಲ ಜನಗಳು ಸೀರೆ ಎಲ್ಗೋಬೇಕು, ಸೀರೆ ನರ್ಕಕ್ಕೇನಾಗಬೇಕು ಹೋಗ್ಬೇಕು. ಯಾಕಂದರೆ ಯೇಸು ಕ್ರಿಸ್ತನಿಗೆ ಮುಂಚೆ ಇರೋಂಥ ಜನಗಳಿಗೆ ಒಬ್ರಿಗೂ ರಕ್ಷಣೆ ಇಲ್ಲ ಅಂತ ಅರ್ಥ ಆಗೋಯ್ತು, ಕರೆಕ್ಟ? ಯಾಕೆ ಧರ್ಮಶಾಸ್ತ್ರಿಗಳು ಕೂಡ ಏನಾಗಿದ್ದೀರಿ ಇವಾಗ ಅನೀತಿವಂತರು, ಮನಸ್ಸಾಕ್ಷಿ ಪ್ರಕಾರ ನಡೆದಿರೋರು ಕೂಡ ಅವ್ರು ಏನಾಗ್ತೀರಿ ಅನೀತಿವಂತರು. ಸೊ ಟೋಟ್ಲಾಗಿ ಯೇಸು ಕ್ರಿಸ್ತಕ್ಕಿಂತ ಮುಂಚೆ ಆದಾಮಿಂದ ಹಿಡಿದು ಯೇಸು ಕ್ರಿಸ್ತ ಮೊದಲನೇ ಬರಿಕೆವರೆಗೂ ಎಲ್ಲ ಜನಗಳಿಗೆ ಏನ್ರಿ ನರಕ. ಅದರ ಹಂಗಂದ್ರೆ ಯೇಸು ಕ್ರಿಸ್ತ ಬಂದಿದ್ದ ನಂತರ ಮಾತ್ರ ರಕ್ಷಣೆ, ಅದ್ರಲ್ಲಿ ಏನ್ರಿ 33% ಮಾತ್ರ ಏನ್ರಿ ರಕ್ಷಣೆ ಹೊಂದ್ತಾರೆ ಅಂತಂದ್ರೆ ಇದು ಯಾವ ರೀತಿ ಯೋಜನೆ, ಇದು ನ್ಯಾಯನಾ ಅಂತ ನೋಡೋದಂದ್ರೆ ಅಪೊಸ್ತಲ ಕೃತ್ಯಗಳು ಏನು ನೋಡಿದ್ರೆ ಭೂಮಿ ಕೆಳಗಡೆ ರಕ್ಷಣೆ ಹೊಂದೋದಕ್ಕೆ ಬೇರೆ ಯಾವ ನಾಮನೂ ಕೊಟ್ಟಿಲ್ಲ ಅಂತಂದ್ಬಿಟ್ರು. ಅಂದರೆ ದೇವರು ಒಂದೇ ಒಂದು ನಾಮನ ಇಟ್ಬಿಟ್ಟು ಬರೀ 33% ಮಾತ್ರ ರಕ್ಷಣೆ ಹೊಂತು ಅಂತಂದ್ರ ಇದೆಂಗಪ್ಪ ಇದು ದೇವ್ರ ಯೋಜನೆ? ಅದರ ಹಂಗಾದ್ರೆ ದೇವರು ಇದೇನ ಮನುಷ್ಯನಿಗೆ ಪ್ಲ್ಯಾನ್ ಮಾಡಿರೋದು? ಯೋಚನೆ ಮಾಡಿರ್ತೀನಿ, ಇವತ್ತು ಲೋಕದ ಈ ಥರ ಕಂಡೀಷನ್ ಇದೆ. ಎಷ್ಟೋ ಜನಗಳು ಏನಾಗಿದೆ ಅಂದರೆ ತುಂಬ ಜನ ಇನ್ಸೇನಾಗಿ ಹುಡ್ತಾರೆ ಮಕ್ಕಳುಗಳು, ಅಂದರೆ ಏನಂದರೆ ಒಂದು ಪೇದೆಗಳ ಥರ ಅದರ ಮೆಂಟಲಿ ರಿಟಾರ್ಡೆಡ್ ಪೀಪಲ್. ಇವಾಗ ನಮ್ಗಾದ್ರೆ ಜ್ಞಾನ ಇದೆ, ಜ್ಞಾನ ಇರೋ ಹೇಳಿದ್ರೆ ರಕ್ಷಣೆ ಒಂದು ಅಂದರೆ ಓಕೆ, ಅವ್ರು ಅಕ್ಸೆಪ್ಟ್ ಮಾಡೋದು ರಕ್ಷಣೆ ಉಂಟು. ಅಕ್ಸೆಪ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ಇಂಥ ಮಕ್ಕಳುಗಳು ಹೇಳಿದ್ರೆ ಅವರು ನಂಬೋದಿಕ್ಕೆ ಸಾಧ್ಯನಾ? ಅವ್ರಿಗೇನಿಲ್ಲ, ಅವ್ರಿಗೆ ಸ್ವಾಧೀನವೇ ಇಲ್ಲ, ಅವರ ಮೆಂಟಲ್ ಕೆಪಾಸಿಟಿ ಇಲ್ಲ, ರೀಸನಿಂಗ್ ಕೆಪಾಸಿಟಿ ಇಲ್ಲ. ಅಂದ್ರೆ ತಂದೆಯನ್ನೂ ಗೊತ್ತಿಲ್ಲ, ತಾಯಿಯನ್ನೂ ಗೊತ್ತಿಲ್ಲ, ಏನೊಂದೇನು ಗೊತ್ತಿಲ್ಲ ಅವ್ರಿಗೆ. ಇವ್ರಿಗೋಗ್ಬಿಟ್ಟು ಇವ್ರಿಗೆ ಹೆಂಗೆ ರಕ್ಷಣೆ ಹೆಂಗಂದ್ರೆ ಇಂಥ ಜನಗಳಿಗೆ ಅಲ್ವರ? ಆಮೇಲೆ ಎಷ್ಟೋ ಜನಗಳು ಹುಟ್ಟಿರೋ ಮಕ್ಕಳೇನ ಬಿಡ್ತಾರೆ ಇಮ್ಮಿಡಿಯೇ, ಒಂದು ಸ್ವಲ್ಪ ದಿನ ಇದ್ದೇ ತೀರ್ಕೊಂಡ್ಬಿಡ್ತಾರೆ ಅಲ್ವರ. ಆಮೇಲೆ ಈ ಮಕ್ಳಿಗೆ ಹೆಂಗಪ್ಪ ರಕ್ಷಣೆ ಅಂತ ಕೇಳಿದ ಕೆಲವು ಜನ ಹೇಳ್ತಾರೆ, ಇಲ್ಲ ಬ್ರದರ್ ದೇವ್ರು ವಿಶೇಷವಾಗಿ ಇವ್ರಿಗೆ ಕೃಪೆ ಕೊಟ್ಬಿಡ್ತಾರೆ, ಅದರಿಂದ ಈ ಕೃಪೆ ಏನಕ್ಕೆ ಕೊಟ್ಬಿಟ್ಟು ಮಾಡಿದ್ರೆ ತಕ್ಕಂತ ಇವ್ರು ನನಗೆ ಬರ್ಲೋಕ್ಕೆ ಕರ್ಕೊಂಡ್ಬಿಡ್ತಾರೆ ಅಂತಂದ್ಬಿಟ್ಟು ಅಲ್ವರ. ಅದೇ ಹೊಡಿತೀನಿ, ಹಾಂ ಹೊಡಿತೀನಿ, ಹಾಂ ಅಲ್ವರ ಓದಿತೀನಿ. Ephesians 2:8 ರಕ್ಷಣೆ ಹೆಂಗಂತೆ ಬರೋದು? Ephesians 2:8 ನೋಡ್ರ, ನಂಬಿಕೆ ಮೂಲಕ ಏನಂತೆ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದ್ದೀರಿ. ಅಂದ್ರೆ ನಮಗೆ ರಕ್ಷಣೆ ಬಂದಿದ್ದು ಯಾರ ಮುಖಾಂತರ? ಇವಾಗ ನಂಬಿಕೆ ಮುಖಾಂತರ ಬರ್ತೋ, ನಾಟ್ ಬೈ ಗ್ರೇಸ್. ಅಂದ್ರೆ ಫೇತ್ ಬಿಕಾಸ್ ಆಫ್ ಗ್ರೇಸ್, ಬರೀ ಗ್ರೇಸಾ ಅದು ಕೃಪೆ ಕೊಟ್ಬಿಡಪ್ಪ ಹಂಗೆ ಹೋಗ್ಬಿಡಲಿ ಅಂತ ಮುಟ್ರ ಅಂದ್ರೆ ಇಲ್ಲ, ಆ ಕೃಪೆ ನಾವು ಪಡ್ಕೊಬೇಕು ಅಂದ್ರೆ ನಮ್ಮಲ್ಲಿ ಇರ್ಬೇಕು ಇವಾಗ. ಎಸ್, ನಂಬಿಕೆ ಇರಬೇಕು. ಅಲ್ವರು ಹಂಗಿರ್ಬೇಕಾದ್ರೆ ಸುಮ್ಮನೆ ಹಂಗೆ ಈ ಮಕ್ಳುಗಳನ್ನ ಹಿಂಗೆ ಕರ್ಕೊಂಬಿಟ್ರ ಅಂತ ಹೋಗ್ಬಿಟ್ಟಂದ್ರೆ ಹಿಂಗೇ ರಕ್ಷಣೆ ಇಷ್ಟು ಈಸಿಯಾಗಿ ಬರೋಂಗೆ ಇದ್ದಿದ್ರೆ ನಾವ್ಯಾಕಪ್ಪ ಚೆನ್ನಾಗಿ ಊಟಕ್ಕೆ ನಾವು ದೇವ್ರದ್ದು ಪ್ರೇ ಮಾಡಬೇಕು? ನಾವು ಹಂಗೆ ಕೇಳ್ಕೊಬೋದು, ಅದೇ ದೇವರೇ ನನ್ನ ಮಗನ ಹೆಮ್ಮಡು ಪೆದ್ದಿನ ಥರನೇ ಹುಟ್ಟಿಸ್ಬಿಡು ದಯವಿಟ್ಟು, ಹಂಗೇನು ಗೊತ್ತಾಗದೇ ಇರಲಿ, ಹಂಗೆ ಹುಟ್ಟಲಿ ಬಾಳಲಿ ಸ್ವಂತಿನ ಸತ್ತೋಗ್ಬಿಡ್ಲಿ ಅಂತ ದೇವ್ರದ್ದು ಕೇಳ್ಕೊಂಡ್ರೆ ಹುಟ್ಟಿದ ತಕ್ಷಣ ಸತ್ತೋಗಿದ ತಕ್ಷಣ ಮಗು ಎಲ್ಗೋಗ್ಬಿಡ್ತ ಸೀದಾ ರಕ್ಷಣೆ ಬಂದ್ಬಿಡ್ತಾ ಅಂತಂದ್ರೆ ಈಸಿ ಅಲ್ವಾ? ನಾವು ಇದೆಲ್ಲ ಕಷ್ಟಪಡೋದೇನಕ್ಕೆ? ನಮ್ಮ ರಕ್ಷಣೆಗೋಸ್ಕರ ಅಂದ್ರೆ ಅಲ್ಟಿಮೇಟೇ ಮನುಷ್ಯನ ಏಮ್ ಏನಂತಂದ್ರೆ ದೇವ್ರನ್ನ ಅರ್ತ್ಕೊಬೇಕು, ಸತ್ತಿಗೆ ಬರಬೇಕು, ರಕ್ಷಣೆ ಹೊಂದ್ಕೊಬೇಕು ಅಂತ. ಅಂದ್ರೆ ಇಷ್ಟು ಭಾಗ ಎಷ್ಟು ಸಿಂಪಲ್ ಆಗಿದ್ರೆ ನಾವ್ಯಾಕೆ ನೆಲ ನೆಟ್ಟಿಗೆ ಹುಟ್ಟಬೇಕು ಅಂತಬಿಟ್ಟು ನಾವು ದೇವ್ರ ಹತ್ರ ಪ್ರೇ ಮಾಡಬೇಕು ಅದರ. ಅಂದ್ರೆ ದೇವರು ಲೋಕಾನೇ ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನ ಕೊಟ್ಟರು ಅಂತಂದ್ಬಿಟ್ಟು ಹೇಳೋದು ಮಾತ್ರದಲ್ಲಿ ಅರ್ಥ ಇದೆಯಾ? ವ್ಯವಸ್ಥೆ ಮಾಡ್ರಿ ಅದರ. ಅಂದ್ರೆ ಯೇಸು ಕ್ರಿಸ್ತನ ಲೋಕ ರಕ್ಷಕ ಅಂತ ಹೇಳೋದ್ರಲ್ಲಿ ಅರ್ಥ ಇದೆಯಾ ಅಂತಂದ್ರೆ ನಿಜವಾದ ಅರ್ಥನೇ ಇರಲ್ಲ. ಹಂಗಂದ್ರೆ ಇವೆಲ್ಲ ಅದೇ ಇವೆಲ್ಲ ಪ್ರಶ್ನೆಗಳು ಮನಸ್ಸಲ್ಲಿ ಬಂದೇ ಬರ್ತದೆ. ಇದು ಬಂತು ಅಂದರೆ ಇದರಲ್ಲಿ ಏನು ನಮಗೆ ಉತ್ತರ ಸಿಗಬೇಕು ಅಂದರೆ ಸತ್ಯವೇದ ಸುಮ್ಮನೆ ಕೊಟ್ಟಾರ ದೇವರು? ಇಲ್ಲ, ಸತ್ಯವೇದ ಕೊಟ್ಟಿರ್ಬೇಕಾದ್ರೆ ಇವೆಲ್ಲ ಒಂದು ಪ್ರಶ್ನೆಗಳು ಉತ್ತರ ಎಲ್ಲಿಟ್ಟಿರ್ಬೇಕು ದೇವರು? ಎಸ್ ಅದರ. ಯಾಕಂದರೆ ಅದು ಹೇಳಿ ದೇವ್ರು ಲೋಕಾನೇ ಎಷ್ಟೋ ಪ್ರೀತಿ ಮಾಡಿದ್ರು ಅದರ. ಏನು ರೀ ಲೋಕ ಅಂದರೆ ಕಲ್ಲು ಬಂಡೆ ಮರ ಗಿಡಗಳನ್ನ ಪ್ರೀತಿ ಮಾಡಿದ್ರ? ಯಾರನ್ನ ಪ್ರೀತಿ ಮಾಡಿದ್ದ? ಎಸ್ ಮನುಷ್ಯ, ಮನುಷ್ಯನ ಪ್ರೀತಿ ಮಾಡಿ ತನ್ನ ಮಗನೇ ಕೊಟ್ಟರು ಅಂತಂದರೆ
ಇವ್ರಿಗಾಗಿ ದೇವರು ಒಂದು ಪ್ಲ್ಯಾನ್ ಮಾಡಿರ್ಲ. ಎಸ್, ಮಾಡೇ ಮಾಡಿರ್ತಾರೆ ಅಲ್ವ. ಅದಕ್ಕೆ ಹೇಳ್ಬೇಕಾದ್ರೆ ಲೂಕಲ್ಲಿ ಹೇಳ್ತಾರೆ ನೋಡ್ತೀನಿ, ಯೇಸು ಕ್ರಿಸ್ತು ಅದರ ಲೂಕ 14:28 ಒಂದು ಅಡ್ವೈಸ್ ಕೊಡ್ತಾರೆ. ಯಾರೋ ಒಬ್ಬರು ಮನುಷ್ಯ ಮನೆ ಕಟ್ಟಬೇಕು ಅಂದರೆ ಫಸ್ಟ್ ಕೂತ್ಕೊಂಡು ಲೆಕ್ಕ ಹಾಕ್ಲಿ ಅಂತ ಹೇಳ್ತಾರೆ. ಅದರ ಓದಿಂತೀನಿ ಲೂಕ 14:28. ಲೂಕ 14:28. ಲೆಕ್ಕ ಮಾಡೋದಿಲ್ಲವೇ ನೋಡ್ರ, ಕೂತ್ಕೊಂಡು ಏನ್ ಮಾಡ್ಬೇಕಂತ ಅಂದ್ಬಿಟ್ರ ಲೆಕ್ಕ ಮಾಡ್ಬೇಕು ಅಂದ್ಬಿಟ್ರ ಅಂದ್ರೆ ಅಂಗ್ರೆ ಯೇಸು ಕ್ರಿಸ್ತ ಹೇಳ್ತಾರೆ, ಒಬ್ಬ ಮನುಷ್ಯ ಮನೆ ಕಟ್ಟಕ್ಕೆ ಮುಂಚೆ ಅದು ಗೋಪುರ ಕಟ್ಟಕ್ಕೆ ಮುಂಚೆ ನೋಡಪ್ಪ ನೀನು ಲೆಕ್ಕ ಮಾಡೋ ಫಸ್ಟ್ ನೀನು ಕಟ್ಟೋದಕ್ಕೆ ನೀನು ಹಣಕಾಸು ಲೆಕ್ಕ ಹಾಕು ಅಂತ ಹೇಳ್ತಾರೆ. ಅಂದ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ, ಮನೆ ಕಟ್ತಾರೆ ಅರ್ಧಂಬರ್ಧ ಕಟ್ಬಿಟ್ಟು ಸಿಮೆಂಟ್ ಅಲ್ಲಿ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ, ಪ್ಲಾಸ್ಟಿಂಗ್ ಮಾಡಿದ್ರ ಆ ಮನೇಲಿ ವಾಸ ಮಾಡ್ತಾ ಇರ್ತಾರೆ. ನೋಡಿದ್ರೆ ಏನಂತಾರೆ, ಏನಪ್ಪ ದುಡ್ಡಿಲ್ಲ ನೆಕ್ಸ್ಟ್ ದೊಡ್ಡದ ಕಟ್ಬೇಕು ಅಂತ ಹೇಳ್ಕೊತಿರಲ್ಲ. ಅದೇ ಥರ ಯೇಸು ಕ್ರಿಸ್ತ ಹೇಳ್ತಾರೆ, ನೀವು ಮನೆ ಕಟ್ಟಕ್ಕೂ ಮುಂಚೆ ಫಸ್ಟ್ ಕೂತ್ಕೊಂಡು ಲೆಕ್ಕ ಹಾಕು ಅಂತ ಹೇಳ್ತಾರೆ. ಹಂಗಿರ್ಬೇಕಾರೆ ಆದಾಮಿಗೆ ಒಂದು ಮನೆ ಕಟ್ಟಿರ್ಬೇಕಾದ್ರೆ ಈ ಭೂಮಿನ ಸೃಷ್ಟಿ ಮಾಡಿರ್ಬೇಕಾರೆ ದೇವರು ಲೆಕ್ಕ ಹಾಕಿರ್ತಾರೋ ಇಲ್ಲ ಹಾಕಿರ್ಬೇಕು ತಾನೆ. ಆದಾಮಿ ಥರ ಮಾಡ್ತಾನೆ, ಆದಾಮಿ ಥರ ಮಾಡಿದವಾಗ ಏನೋ ಒಂದು ಆಗ್ತದೆ ಅಂತಂದ್ಬಿಟ್ಟು ದೇವ್ರಿಗೆ ಗೊತ್ತಾಗೋತಿಲ್ವಾ? ದೇವ್ರಿಗೆ ಫಸ್ಟೇ ಗೊತ್ತಿರ್ಬೇಕು. ಹಂಗಿರ್ಬೇಕು ದೇವ್ರು ಏನು ಮಾಡ್ಬೇಕು, ಏನೋ ಲೆಕ್ಕ ಮಾಡಿರ್ಬೇಕು. ಅಂದರೆ ದೇವ್ರೇನೋ ಪ್ಲ್ಯಾನು ಮಾಡಿರ್ಬೇಕು. ಏನದು ಪ್ಲ್ಯಾನು ಅಲ್ದ್ರ ಬರೀ ಏನ್ರಿ ಇವಾಗ ನಂಬಿರೋಂಥ ಕ್ರೈಸ್ತವ್ರು ಮಾತ್ರ ರಕ್ಷಣೆ ಅನ್ಬೇಕಂತನ, ಅಥವಾ ಮಿಕ್ಕಿದ ಜನಗಳಿಗೆ ರಕ್ಷಣೆ ಹೆಂಗೆ, ಇಡೀ ಲೋಕಕ್ಕೆ ರಕ್ಷಣೆ ಹೆಂಗೆ, ಯೇಸು ಕ್ರಿಸ್ತು ಲೋಕ ರಕ್ಷಕ ಯಾವಾಗ ಅಂದರೆ ಹೆಂಗೆ ಅಂತ ಮಾಡೋಣ. ಇವಾಗ ನಾವು ಓದೋಣ ಪಾಯಿಂಟ್ ಬರೋಣ ತೆಗೆದಿದ್ದೆ ಎಲ್ಲಿ ಅಂದರೆ 1 Timothy 2:3-6 1 Timothy 2:3-6 2:3-6 ಹಾಗೆ ಮಾಡಲು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೋ. ಹಾಂ ನೋಡ್ರ ನೋಡಿ, ಹಾಗೆ ಮಾಡುವುದು ನಮ್ಮ ರಕ್ಷಕನಂತ ಒಂದು ದೇವರ ದೃಷ್ಟಿಯಲ್ಲೂ ಏನ್ರಿ ಯೋಗ್ಯವಾಗಿಯೂ ಮೆಚ್ಚುಗೆ ಆಗಿದೆ. ಏನದು? ನೋಡ್ರಿ ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು ಆತನ ಚಿತ್ತ ದೇವ್ರ ಚಿತ್ತ ಏನಂದ್ರೆ ಎಲ್ಲಾ ರಕ್ಷಣೆ ಹೊಂದ್ಬೇಕು ಅಂದ್ಬಿಟ್ಟು ದೇವ್ರ ಚಿತ್ತ ಅಂತೆ ಅಲ್ಲ ಇದೆ. ಅದಕ್ಕೆ ಯೇಸು ಕ್ರಿಸ್ತನ ಕಳಿಸಿದ್ದೇನಕ್ಕೆ ಅಂದ್ರೆ ಲೋಕ ರಕ್ಷಕ. ಆಮೇಲೆ ನೆಕ್ಸ್ಟ್, ಯಾಕಂದ್ರೆ ದೇವರು ನೋಡ್ರ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ. ಆಮೇಲೆ ಯೇಸು ಕ್ರಿಸ್ತನೇ. ಆಮೇಲೆ ನೋಡ್ರ ಎಲ್ಲರ ವಿಮೋಚನಾರ್ಥಕವಾಗಿ ತನ್ನ ತಾನೇ ಒಪ್ಪಿಸ್ಬಿಟ್ರಂತೆ. ಅದ್ರ ಅಂದ್ರೆ ಇಡೀ ಲೋಕ ಜನಗಳು ರಕ್ಷಣೆ ಬರಬೇಕು ಅಂತಂದ್ಬಿಟ್ಟು ದೇವ್ರೇ ಮಾಡಂತೆ ತನ್ನ ಮಗನ್ನ ವಿಮೋಚನಾರ್ಥಕವಾಗಿ ಅರ್ಪಿಸ್ಬಿಟ್ರಂತೆ. ಅದರ ವಿಮೋಚನಾ ಕ್ರಯಾಧನ ಅಂತಂದ್ರಲ್ಲ ಅಂದ್ರೆ ಮಿಟ್ ಕುಂ ಪೊರುಳ್ ಅಂತ ಹೇಳ್ತಾರೆ ತಮಿಳಲ್ಲಿ. ಅಥವಾ ಇಂಗ್ಲೀಷ್ ಹೇಳ್ಬೇಕಾದ್ರೆ ವಾರ್ತೆಗೆ ಅಂದ್ರೆ ಗಾಡ್ ಗೇವ್ ಜೀಸಸ್ ಆಸ್ ಅ ರ್ಯಾನ್ಸಮ್ ಫಾರ್ ಆಲ್ ಅಂತ ಹೇಳ್ತಾರೆ. ರ್ಯಾನ್ಸಮ್ ಅಂತ ಹೇಳ್ತಾರೆ. ರ್ಯಾನ್ಸಮ್ ಅಂದ್ರೆ ಏನಪ್ಪ ಆ ಪದ ಅಂತಂದ್ರೆ, ಈ ರ್ಯಾನ್ಸಮ್ ಅಂತ ಪದಕ್ಕೆ ಗ್ರೀಕಲ್ಲಿ ಬರೋಂಥ ವಾರ್ತೆ ಯಾವುದು ಅಂದರೆ ಆ್ಯಂಟಿ ಲೂಥ್ರಾನ್. ಏನಕ್ಕೆ ಗ್ರೀಕ್ ವಾರ್ತೆ ಅಂದರೆ ಹಳೆ ಒಡಂಬಡಿಕೆ ಬರೆದಿರೋದು ಯಾವ ಭಾಷೆಯಲ್ಲಿ? ಅದು ಹಳೆ ಒಡಂಬಡಿಕೆ ಇಬ್ಬರು, ಹೊಸ ಒಡಂಬಡಿಕೆ ಬರೆದಿದ್ದು ಯಾವ ಭಾಷೆಯಲ್ಲಿ? ಗ್ರೀಕ್ ಭಾಷೆಯಲ್ಲಿ. ಅದರ ಅದೇ ನೋಡ್ಬೇಕ್ರೆ ನಾವು ಏನೋ ಒಂದು ಪದ ಹುಡುಕ್ಬೇಕಂದ್ರೆ ಪದಕ್ಕೆ ಮೂಲ ಅರ್ಥ ಹುಡುಕ್ಬೇಕಂದ್ರೆ ನೋಡೋಕ್ಕೋ ನಾವು ಹೋಗಿ ಎಲ್ಲೋಡ್ಗೆ ನೋಡಬೇಕು ಅಂತಂದರೆ ನಮ್ಮ ಒಂದು ಏನ್ರಿ ಗ್ರೀಕ್ ಭಾಷೆ ನೋಡಬೇಕು. ಗ್ರೀಕ್ ಭಾಷೆಯಲ್ಲಿ ಆ್ಯಂಟಿ ಲೂಥ್ರಾನ್ ಅಂತ ವಾರ್ತೆ ಬರ್ತಾರೆ. ಆ್ಯಂಟಿ ಲೂಥ್ರಾನ್ ಅಂದರೆ ಆ ವಾರ್ತೆದು ಕರೆಕ್ಟ್ ಅಪ್ಲಿಕೇಶನ್ ಅಥವಾ ಮೀನಿಂಗ್ ಏನು ಅಂತಂದರೆ ಕರೆಸ್ಪಾಂಡಿಂಗ್ ಪ್ರೈಸ್ ಅಂದರೆ ಸರಿ ಸಮಾನವಾಗಿರೋಂಥ ಬೆಲೆ ಅಂತ ಅರ್ಥ. ಅರ್ಥ ಆಯ್ತಾ? ಏನಪ್ಪ ಸರಿ ಸಮಾನವಾಗಿರೋ ಬೆಲೆ ಅಂತಂದರೆ, ಇವಾಗ ಅವ್ನು ಮಾರ್ಕೆಟ್ ಅಂಗಡಿಗೆ ಹೋಗ್ಬಿಟ್ಟು ಒಂದು ಚಿನ್ನನ ಬೆಳ್ಳಿನ ಅಡ ಇಡಕ್ಕೆ ಹೋದ್ರೆ ಅವ್ನು ಏನು ಮಾಡ್ತಾನೆ, ಅವನು ಅದಕ್ಕೇನು ಬೆಲೆ ಕಟ್ತಾ ನೋಡಿರ್ತೀನಿ ಅಂದ್ರೆ ಒಂದು ಗ್ರಾಮ್ಗೆ ಇಷ್ಟಪ್ಪ ಅದು ಸರಿ ಸಮಾನವಾಗಿರೋಂಥ ಬೆಲೆ. ಅಂದರೆ ಇವಾಗ ತರಕಾರಿ ತೊಗೊಳಕ್ಕೆ ಹೋಗ್ತಿದ್ದೀವಿ, ತರಕಾರಿ ತೊಗೊಳ್ಬೇಕೇನು ಮಾಡ್ತಾ ಒಂದು ಬೆಲೆ ಅದರ ಇಷ್ಟಿಗೆ ತರಕಾರಿಗೆ ಇಷ್ಟು ತೂಕಕ್ಕೆ ಇಷ್ಟು ಬೆಲೆ ಅಂದರೆ ಅದೇ ಈಕ್ವಲ್ ಪ್ರೈಸ್ ಅಲ್ಲ. ಇದೇ ಪ್ರೈಸ್ನ ಯೇಸು ಕ್ರಿಸ್ತ ಏನು ಮಾಡಂತೆ ದೇವ್ರ ಹತ್ರಕ್ಕೆ ಇವಾಗ ಕೊಟ್ರಂತೆ. ಯಾಕೆ ನಮ್ಮನ್ನೆಲ್ಲಾದನ್ನು ರಕ್ಷಿಸೋಕ್ಕೋಸ್ಕರ ಏನು ಮಾಡಂತೆ ಇವಾಗ ಯೇಸು ಕ್ರಿಸ್ತ ರ್ಯಾನ್ಸಮ್ ಕೊಟ್ರಂತೆ ಅದರ ಅದಕ್ಕೆ ರ್ಯಾನ್ಸಮ್ ಅದರ ಈ ರ್ಯಾನ್ಸಮ್ ಅಂತಂದ್ಬಿಟ್ಟು ಇನ್ನೂ ಕ್ಲಿಯರಾಗಿ ಅರ್ಥ ಆಗ್ಬೇಕಂದ್ರೆ ನಮ್ಮ ಒಂದು ಇದರಲ್ಲಿ ಏನಾಗಿತ್ತು ಅಂದರೆ ನೋಡಿ, ಕೆಲವೊಂದು ವರ್ಷಗಳ ಮುಂಚೆ ಇವ್ರು ಏನು ಮಾಡಿದ್ರು, ನಮ್ಮ ಅಣ್ಣವ್ರನ್ನ ಕಿಡ್ನಾಪ್ ಮಾಡ್ಬಿಟ್ರು ನೋಡ್ತೀನಿ ಅದರ ವೀರಪ್ಪನ ಅದರ ನಮ್ಮ ಫ್ರೆಂಡ್ ಅಲ್ವಾ ಸರಿ ಓಕೆ. ಇವ್ರು ಏನು ಮಾಡಿದ್ರು ಅಂದರೆ ರಾಜ್ಕುಮಾರ್ ಏನು ಮಾಡಾಕ್ಬಿಟ್ಟಿದ್ರು, ಕಿಡ್ನಾಪ್ ಮಾಡಿಬಿಟ್ಟಿದ್ರು ಅಲ್ದರ. ಸರ್ ನೋಡ್ಬೇಕ್ರೆ ಈ ರಾಜ್ಕುಮಾರ ಬಿಡುಗಡೆ ಮಾಡೋದಕ್ಕೆ ಅವಾಗ ವೀರಪ್ಪನ ಏನು ಕೇಳಿದ್ರು ಹೇಳಿ, ಸ್ವಲ್ಪ ದುಡ್ಡು. ಈ ದುಡ್ಡು ಕೊಟ್ಬಿಟ್ಟು ಏನು ಮಾಡ್ತೀನಿ ರಾಜ್ಕುಮಾರ್ನ
ರಿಲೀಸ್ ಮಾಡ್ಬಿಟ್ಟು. ಅಂದ್ರೆ ರಾಜ್ಕುಮಾರ್ನ ಬಿಡುಗಡೆ ಮಾಡೋದಕ್ಕೆ ಕೊಡ್ಬೇಕಿರೋಂಥ ದನ ಏನಾಗಿತ್ತು, ಅದೇ ರ್ಯಾನ್ಸಮ್ ಕಾಸು ಏನಾಯ್ತು, ರ್ಯಾನ್ಸಮ್ ಅದೇ ರ್ಯಾನ್ಸಮ್ ಹೇಳ್ತಾರಲ್ಲ ಅಂದರೆ ಮೇಂದ್ರೆ ಸರಿ ಸಮಾನವಂತ ಬೆಲೆ ಈಡು, ಹಾಂ ಈಡು ಬಲಿ. ಅದೇ ಥರ ಏಸು ಕುಸು ಏನು ಮಾಡಿದ್ರು ಅಂತ ಇವಾಗ ದೇವ್ರ ಹತ್ರಕ್ಕೆ ನಮ್ಮನ್ನು ವಿಮೋಚನೆ ಮಾಡೋಕೆ ಏನು ಕೊಟ್ರಂತೆ, ಇವಾಗ ಈಡು ಕೊಟ್ರಂತೆ. ಅದರ ಹೆಂಗೆ ಈಡು ಕೊಟ್ಟರು, ಏನಿದು ಈಡು ಅದರ ಇದೇ ನಮ್ಮ ಸಬ್ಜೆಕ್ಟ್ ಇವತ್ತು. ಅದರ ಎಂತಾರೆ ಈಡು ಬಲಿ ಅಥವಾ ರ್ಯಾನ್ಸಮ್, ಹೆಂಗೆ ಏಸು ಕ್ರಿಸ್ತು ಇಡೀ ಲೋಕಕ್ಕೆ ರಕ್ಷಕ ಅಂತ. ಅದರ ಅದಕ್ಕೆ ಧರ್ಮಶಾಸ್ತ್ರದಲ್ಲಿ ಒಂದು ನೀತಿ ನಿಯಮ ಇತ್ತು, ಅದು ಓದೋಣ ತೆಗಿರಿಂತೀನಿ. ಎಲ್ಲಿ ಅಂದರೆ ವಿಮೋಚನಾ ಕಾಂಡ 21:23-25, ವಿಮೋಚನಾ ಕಾಂಡ 21:23-25 ಓದಿ. ಎಕ್ಸೋಡಸ್ 21:23-25. ನೋಡ್ರ ಹಾನಿಯಾದ ಪಕ್ಷಕ್ಕೆ ಪ್ರಾಣಕ್ಕೆ ಬದಲಾಗಿ ಪ್ರಾಣವನ್ನು ಕೊಡಬೇಕು ಅಂತ ಇದು ದೇವರ ತೀರ್ಪು ಹೇಳೋದಿಲ್ಲ. ಅದರ ದೇವರ ಸ್ಕೇಲ್ ಆಫ್ ಜಸ್ಟಿಸ್ ಏನ್ ಕೇಳ್ತಾರೆ ಅಂತ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಆಮೇಲೆ ಕಣ್ಣಿಗೆ ಏನ್ ಕೊಡ್ಬೇಕಂತೆ, ಕಣ್ಣು ಆಮೇಲೆ ಅಲ್ಲಿಗೆ ಹಲ್ಲು. ನೋಡ್ರಿ ಏನೇನು ಹೇಳ್ತಾ ಬಿಟ್ರೆ, ಒಂದು ಕಣ್ಣಿಗೆ ಏನು ಕೊಡ್ಬೇಕಂತೆ, ಎಷ್ಟು ಕಣ್ಣಂತೆ, ಎರಡು ಕಣ್ಣು ಕೊಡ್ಬೇಕು ಅಂದ್ರ ಅಲ್ಲಿ ಹೇಳ್ತೇವೆ. ಓದಿ ವಚನ ಓದಿ. ಅಲ್ಲ ಕಣ್ಣಿಗೇನಂತೆ, ಕಣ್ಣಿಗೆ ಕಣ್ಗಳು ಅಂತಂದ್ರ ಇಲ್ಲ ಕಣ್ಣಿಗೆ ಕಣ್ಣು. ಆಮೇಲೆ ನೆಕ್ಸ್ಟ್ ಅಲ್ಲಿ ತೆಗೆದೇ ಮಾಡ್ಬೇಕು, ಅಲ್ಲಿ ಮುರಿದಾಗ್ತದೆ ಒಂದು ಅಲ್ಲಿ ಮುರಿದಾಗ ಎಷ್ಟಲ್ಲಿ ಮುರಿಬೇಕು ಅಷ್ಟೇ ಅಲ್ಲ. ಆಮೇಲೆ ನೆಕ್ಸ್ಟ್ ಕೈಗೆ ಕೈ, ನೆಕ್ಸ್ಟ್ ಆಮೇಲೆ ನೋಡ್ರ ಕಾಲಿಗೆ ಕಾಲು ಅಲ್ವರ, ಆಮೇಲೆ ಬರೆಗೆ ಬರೆ ನೋಡ್ರ, ಆಮೇಲೆ ಗಾಯಕ್ಕೆ ಗಾಯ, ಆಮೇಲೆ ಏಟಿಗೆ ಏಟು, ಈ ಮೇಲೆಗೆ ಪ್ರತಿದಿನ ಆಗ್ಬೇಕು. ಅಂದ್ರೆ ಈ ಸರಿನಾ, ಒಬ್ರು ಕೈ ತೆಗ್ಬಿಟ್ರೆ ನೀವು ಕೈ ತೆಗಿ ಅಂತ ಹೇಳಿ ಸರಿನಾ, ಏನ್ ಹೇಳ್ತಾರೆ ಕೈ ತೆಗ್ಬಿಟ್ರೆ ನೀವು ಶತ್ರುಗಳನ್ನ ಮನಿಸ್ಬಿಡು, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡು, ಶತ್ರುಗಳನ್ನ ಸ್ನೇಹಿಸು ಅಂತ ಹೇಳ್ಬಿಟ್ಟು ಕಣ್ಣಿಗೆ ಕಂಟಿಗೆ ಅಂತ ಹೇಳಿದ್ರೆ ಸರಿನಾ, ಏನಕ್ಕೆ ಹೇಳ್ದು ಅಂತಂದ್ರೆ ಇದು ಆ್ಯಕ್ಚುಲಿ ಇದೆಲ್ಲ ಒಂದು ಮೀನಿಂಗ್ ಇದೆ. ಅದರ ಏನಂತಂದರೆ ಇವಾಗ ಜನ್ರಲ್ ಆಗಿ ಇಬ್ರು ಜಗಳ ಆಡ್ತೀನಿ ತಿಳ್ಕೊಳ್ಳಿ ಅದರ, ಅವನೇನು ಮಾಡ್ತಾನೆ ಹೊಡೆದ್ಬಿಟ್ಟು ಅವ್ನು ಇನ್ನೊಬ್ಬಂದು ಕಣ್ಣು ಹೊಟ್ಟೋಗಿ ಅಂತ ತಿಳ್ಕೊಳ್ಳಿ. ಅವಾಗ ಏನು ಮಾಡ್ತಾರೆ, ಕಣ್ಣು ಹೊಟ್ಟೋಗಿರೋರ ಕಡೆ ಅವರು ಏನು ಮಾಡ್ತಾರೆ, ಮುಂದೆ ಬಂದು ಪಾಪ ನೀನು ಕಣ್ಣು ತೆಗ್ಬಿಟ್ಟು ನಾನು ನಿನ್ನ ಕಣ್ಣು ತೆಗಿತೀನಿ, ಕಣ್ಣು ತೆಗಿತಾರ ಮತ್ತೇನು ಮಾಡ್ತಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರ್ ನಿಮ್ಮ ಕಣ್ಣು ತೆಗ್ಬಿಟ್ಟಾರೆ ಅಂತ ನೋಡಿದ್ರೆ ಹೇಳ್ತಾರ, ಅದೆಲ್ಲ ಮಾಡ್ತಾರೆ ಬಿಡಿ, ಅದೆಲ್ಲ ಮಾಡ್ತಾರೆ. ಆಮೇಲೆ ಏನು ಮಾಡ್ತಾರೆ ಇಲ್ಲಿ ಜಗಳ ಆಡ್ಬಿಟ್ರು ಕಣ್ಣು ಹೊಡೆದ್ಬಿಟ್ಟ ಕಣ್ಣು ಹೊಟ್ಟೋಯ್ತು. ಅದರ ಇವಾಗ ಕಣ್ಣು ಹೊಟ್ಟೋಗಿದ ಕಡೆಯವರು ಸುಮ್ಮನೆ ಇರ್ತಾರ, ಹಾಂ ಏನು ಮಾಡ್ತಾರೆ, ಬೈತಾರೆ, ಬೈಬಿಟ್ಟು ಹೋಗ್ಬಿಡ್ತಾರೆ. ಹಾಂ ಏನು ಮಾಡೋಕ್ಕಂತಾರ, ಏನು ಮಾಡ್ತಾರೆ ಗೊತ್ತಾ, ಪ್ರಾಣ ತೆಗ್ದುಬಿಡ್ತಾರೆ. ಹಾಂ ಹೌದಾ ಇಲ್ವಾ, ಜಗಳ ಮಾಡೋಕೆ ಹೋಗಿ ಏನು ಮಾಡ್ತಾರೆ, ಸರಿಯಾಗಿ ಹೊಡೆದು ಗಿಡ್ದು ಹಾಕಿಬಿಡ್ತಾರೆ ಅಲ್ವಾ, ಕೈಯ ಕಾಲ ತೆಗ್ಬಿಡ್ತಾರೆ, ಇಲ್ಲ ಪ್ರಾಣ ತೆಗ್ದುಬಿಡ್ತಾರೆ. ಹಾಂ ಅದೇ ಥರ ಅಲ್ವರ, ಕಣ್ಣು ತೆಗ್ಬಿಟ್ಟು ಅವ್ನು ಕಣ್ಣು ತೆಗೆ ಹೋಗ್ತಾರ, ಇದೆಲ್ಲ ಲಾಸ್ಟ್ ಕೇಸು. ಅದರ ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಹಾಸ್ಪಿಟ್ಲ್ಗೆ ಅದೆಲ್ಲ ಅಫ್ಕೋರ್ಸ್ ಮಾಡೇ ಮಾಡ್ತಾರೆ. ಆಮೇಲೆ ಏನಂದ್ರೆ ಹೆಂಗೆ ಜಗಳ ಹಾಕಿತ್ಕೊಂಡ್ಬಿಡ್ತೀರಿ ಅಂತಂದರೆ, ಏನ್ರಿ ಒಬ್ರೊಬ್ರಿಗೆ ಸಖತ್ತಾಗಿ ಜಗಳ ಆಡಿ ಅಂತ ಲೈಫ್ನೇ ಸೈಸ್ ಹಾಕ್ಬಿಡ್ತದೆ. ಅದಕ್ಕೆ ದೇವ್ರ ಹಂಗೆ ಮಾಡ್ಕೊಬಿಟ್ರಪ್ಪ, ಕಣ್ಣು ತೆಗೆದ ನೀ ಏನು ಮಾಡಿ ಹೋಗ್ಬಿಟ್ಟು, ಕಣ್ಣೇ ತೆಗಿ ಜಾಸ್ತಿ ತೆಗೆಕೋಬಿಡ, ನಿನ್ ಕೈ ತೆಗ್ಬಿಟ್ಟ ನಿನ್ ಜಗಳ ಆಡೋ ಕೈ ಕಿತ್ತಾಕ್ಬಿಟ್ಟ ನೀ ಹೋಗಿ ಏನ್ಬಿಡ ಕೈ ಕಿತ್ತಾಕಿ. ಏನಕ್ಕೆ ಅಂತಂದ್ರೆ ಇದು ದೇವ್ರ ನೀತಿ ಏನು ಅಂದ್ರೆ, ಕಣ್ಣು ಕಿತ್ತಾಕ್ಬಿಟ್ಟ ಅಂದ್ರೆ ಆ ವ್ಯಕ್ತಿಗೆ ಹೋಗ್ಬಿಡಿ ನೀವು ಅದೇ ಥರ ಆ ಕಣ್ಣ ತೆಗೀರಿ ಅಂತ ಹೇಳಿದ್ದು. ಏನಕ್ಕೆ ಅಂದರೆ ಇವನು ಆಡಿ ಅವ್ನು ಕಣ್ಣು ಹೋಗಿ ಎಷ್ಟು ವೇದನೆ ಇದೆ ಎಷ್ಟು ನೋವು ಇದೆ ಅಂತ ಫೀಲಿಂಗ್ ಇರ್ತಾರೆ. ಆ ನೋವು ಇರೋನು ಇನ್ನೊಬ್ಬನ ಕಣ್ಣು ತೆಗೆದಕ್ಕೆ ಹೋಗ್ತಾನ, ಓದಿಕ್ಕೆ ಹೋಗಲ್ಲ. ಅದಕ್ಕೆ ದೇವರಂತವ್ರು ಇದು ನೀತಿ ನಿಯಮ ಕೊಟ್ಟಿದ್ದು, ಕಣ್ಣು ತೆಗಿ ಅಂತಲ್ಲ, ಕಣ್ಣು ತೆಗಿಬೇಕಾದ್ರೆ ನಿಂಗೆ ಹೆಂಗೆ ಫೀಲ್ ಆಗ್ತಾರೆ ಅಂತಂದ್ಬಿಟ್ಟು ನಿಂಗೆ ಅರ್ಥ ಮಾಡ್ಕೊಂತ ದೇವ್ರು ಕೊಟ್ಟಿದ್ದು. ಆದರೆ ಇದರಲ್ಲಿ ಏನು ಗೊತ್ತಾಗ್ತದೆ ಅಂದರೆ ದೇವ್ರ ಸ್ಕೇಲ್ ಆಫ್ ಜಸ್ಟಿಸ್ ಒಂದಿಗೆ ಒಂದು, ಒಂದಿಗೆ ಅಲ್ವರ ಒಂದಿಗೆ ಎರಡಲ್ಲ ಅಲ್ವರ. ಅದು ನೋಡ್ಬೇಕಾದ್ರೆ ಜೀವಕ್ಕೆ ಜೀವ ಅಂತಂದ್ಬಿಟ್ರು, ಬರೆಗೆ ಬರೆ, ದಂಡನೆಗೆ ನೀವಾಗ ದಂಡನೆ, ಕರೆಕ್ಟಾ? ಇದೇ ತಾನೇ ದೇವ್ರ ಸ್ಕೇಲ್ ಆಫ್ ಜಸ್ಟಿಸ್ ಅಲ್ವರ. ಇವಾಗ ಇದೇ ಪ್ರಕಾರ ತಗೊಂಡ ಅಂತಂದರೆ ಏನ್ರಿ, ಇವಾಗ ಇಮ್ಯಾಜಿನ್ ಮಾಡಿ ನಾನು ಬಸ್ಸಲ್ಲಿ ಹೋಗ್ತಾ ಇರ್ತೀನಿ ಗುಳಿ ಅಲ್ವರ, ಒಂದು ಬಸ್ ಟಿಕೆಟಲ್ಲಿ ಜನ ಹೋಗೋದು, ಹಾಂ ಒಂದು ಬಸ್ ಟಿಕೆಟಲ್ಲಿ ಜನ ಹೋಗೋದು ಇವಾಗ ಹೇಳಿ, ಒಬ್ಬರೇ ಹೋಗ್ಬೋದು ಅಲ್ವರ, ಇಬ್ರು ಹೋಗಾಯ್ತದ? ಇಲ್ಲ ಇಲ್ಲ ಬ್ರದರ್, ನಾನು ಬಸ್ ಹತ್ಕೊಂಡ್ಬಿಟ್ಟೆ ತಿಳ್ಕೊಂಬಿಟ್ಟು ನಾನು ನನ್ನ ಮಿಸ್ಸಸ್ ಹೋಗ್ತೇನೆ ತಿಳ್ಕೊಳ್ಳಿ ಅದರ. ಅವಾಗ ಏನು ಹೇಳ್ತಾರೆ ಸರ್, ಇಲ್ಲ ಸರ್ ಬೈಬಲ್ನಲ್ಲಿ ಮದುವೆ ಆಮೇಲೆ ಇಬ್ರು ಗಂಡು ಇಬ್ರು ಒಂದೇ ಅಂತಂದ್ಬಿಟ್ಟವ್ರೆ, ಅದಕ್ಕೆ ಒಂದೇ ಟಿಕೆಟ್ ತೊಗೊಂಡು ಅಂತಾರೆ ಬಿಡ್ತಾರ ಕಂಡಕ್ಟ್ರು, ಕಂಡಕ್ಟರ್ ಮಾಡ್ತಾರೆ ಏ ಅಲ್ಲಿ ತಲೆಗೆಲೆ ಕೆಟ್ಟೆ ಇಳಿಯಪ್ಪ ಅಂತಾರೆ ಅದರ. ಇದೇ ಥರ ಒಂದು ಟಿಕೆಟಲ್ಲಿ ಒಬ್ಬರೇ ಹೋಗೋದಕ್ಕೆ ಸಾಧ್ಯ, ಕರೆಕ್ಟಾ? ಒಂದು ಜೀವಕ್ಕೆ ಒಬ್ಬರೇ ಕೊಡೋಕ್ಕೆ ಸಾಧ್ಯ. ಹಂಗಿರ್ಬೇಕಾದ್ರೆ ಯೇಸು ಕ್ರಿಸ್ತು ಭೂಲೋಕಕ್ಕೆ ಬರಬೇಕಾದ್ರೆ ಅವರಲ್ಲಿ ಎಷ್ಟು ಜೀವ ಆಯಿತು,
ಯೇಸು ಕ್ರಿಸ್ತ ಬಂದಲ್ಲ ಭೂಲೋಕಕ್ಕೆ, ಅವ್ರಲ್ಲಿ ಎಷ್ಟು ಜೀವ ಆಯ್ತು, ಅವತ್ತ ಎಷ್ಟಿತ್ತು ಟಿಕೆಟ್, ಯೇಸು ಕ್ರಿಸ್ತಲ್ಲಿ ಜೀವ ಎಷ್ಟಿತ್ತು, ಒಂದೇನ ಹಲ್ವಾರ್ ಏನಿತ್ತ, ಒಂದೇ ಥರ ಇದಿಷ್ಟ ಕಟ್ತಾರೆ ಅದರ ಅವ್ರು. ಈ ವಾಸ್ ಓನ್ಲಿ ಒನ್ ಮ್ಯಾನ್ ಕರೆಕ್ಟ, ಅವರಲ್ಲಿ ಅನೇಕ ಮನುಷ್ಯಗಳೇನಿದ್ರ, ಒಂದೇ ಥರ ಇದ್ದಿದ್ದ ಒಂದೇ ವ್ಯಕ್ತಿ ತಾನೇ ಯೇಸು ಸ್ವಾಮಿ. ಹಂಗಾರೆ ಇದ್ದಂಥ ಒಂದೇ ವ್ಯಕ್ತಿ ಯೇಸು ಸ್ವಾಮಿ ಲೋಕದಲ್ಲಿರೋಂಥ ಪ್ರತಿಯೊಬ್ಬ ಮನುಷ್ಯನಿಗೆ ಹೆಂಗೆ ಜೀವ ಕೊಡೋಕೆ ಸಾಧ್ಯವಾಯಿತು. ಹಾಂ, ಅವ್ರು ದೇವ್ರು ಏನು ಬೇಕೋ ಮ್ಯಾಜಿಕ್ ಮಾಡ್ಬೋದಾ? ಹಾಂ, ಇವಾಗ ಏನು ಥಿಯರಿ ನೋಡಿದ್ರೆ ಅವರೇ ಒಂದು ಪ್ರಮಾಣ ಕೊಟ್ಬಿಟ್ಟವ್ರೆ, ಏನಂತಾರೆ, ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು, ಕೈಗೆ ಕೈ, ಕಾಲಿಗೆ ಕಾಲು, ಬರೆಗೆ ಬರೆ ಅಂದ್ಬಿಟ್ರು ಅಂದ್ರೆ ಅಂದ್ರೇನು, ಆಮೇಲೆ ದಂಡನೆಗೆ ದಂಡನೆ ಕಟ್ಟ. ಅಂದರೆ ಒಂದು ವ್ಯಕ್ತಿಗೆ ಎಷ್ಟು ವ್ಯಕ್ತಿ ಕೊಡಬೇಕು, ಒಂದೇ. ಅಂದ್ರೆ ಹಂಗಿರ್ಬೇಕು, ಎಲ್ಲರಿಗೂ ಹೆಂಗೆ ಕೊಡೋಕ್ಕೆ ಸಾಧ್ಯ ಅನ್ನೋದು ಸಾಧ್ಯನೇ ಇಲ್ಲ. ಅದೇ ದೇವ್ರ ತೀರಿ, ಅವರೇ ಕೊಟ್ಟಿದ್ದು ಪ್ರಮಾಣ ಕಟ್ಟ. ಧರ್ಮಶಾಸ್ತ್ರ ಕೊಟ್ಟಿದ್ದು ಯಾರಾದರೆ ಯೇಸು ಕ್ರಿಸ್ತ ಏನ್ಬಿಟ್ಟು ಮೋಸೆ ಕೊಟ್ಟಿದ್ದು ಗಲಾತಿಯಲ್ಲಿ ವಚನ ಇದೆ ಕರೆಕ್ಟ. ಹಂಗಿರ್ಬೇಕಾದ್ರೆ ಈ ಧರ್ಮಶಾಸ್ತ್ರದ ಬೇಕಾದ್ರೆ ಅವ್ರು ಹೇಳಿರ್ಬೇಕಾರೆ ಇದು ಇದು ಲಾಜಿಕ್ಕೇ ಅಲ್ಲ. ಮತ್ತೆ ಹೆಂಗೆ ಸಾಧ್ಯವಾಯಿತು ನೋಡ್ಬೇಕಾರೆ, ಯೇಸು ಕ್ರಿಸ್ತು ಅವ್ರು ಹೇಳೋ ಧರ್ಮಶಾಸ್ತ್ರದ ಪ್ರಕಾರನೇ ತನಗಿದ್ದಂಥ ಒಂದೇ ಜೀವನ ಎಷ್ಟು ಮನುಷ್ಯನ ಕೊಟ್ಟಿರ್ಬೇಕು, ಹಂಗಾರೆ ಕೊಟ್ಟರೆ ಎಷ್ಟು ಕೊಟ್ಟಿರ್ಬೇಕು, ಅವರು ಎಲ್ರಿಗೂ ಕೊಡ್ತಾರೆ, ಆದರೆ ಒಬ್ರಿಗೆ ಎಷ್ಟು ಕೊಡಬೇಕು, ಎಲ್ಲರೂ ಕೊಡ, ಎಲ್ಲರೂ ಕೊಡೋದೆ ಅದು ಹಿಂಗೆ ನೋಡೋಣ. ಆದರೆ ಕೊಟ್ಟರೆ ಯಾರು ಬೇಕಾದ್ರೆ ಎಷ್ಟು ಕೊಡಬೇಕು ಅಂದ್ರ, ಇಫ್ ಯು ಕ್ಯಾನ್ ಗಿವ್ ಯು ಕ್ಯಾನ್ ಗಿವ್ ಓನ್ಲಿ ಟು ಒನ್ ಮ್ಯಾನ್ ಕರೆಕ್ಟಾ. ಅವರು ಒಂದು ಧರ್ಮಶಾಸ್ತ್ರದ ಪ್ರಕಾರನೇ ಇದ್ದಂಥ ಒಂದೇ ಜೀವನ ಅವ್ರು ಒಬ್ಬರಿಗೆ ಕೊಡ್ಬೋದು, ಹಲವಾರು ಜನ ಕೊಡೋಕ್ಕೆ ಸಾಧ್ಯ ಇಲ್ಲ ಕರೆಕ್ಟಾ. ಅದೇ ಥರ ಪ್ಲ್ಯಾನ್ ನೋಡ್ತಾ ಇದ್ದೀವಿ ಇವಾಗ, ಅದು ವಚನದ ಪ್ರಕಾರ ಏನು, ಇವಾಗ ಯೇಸು ಕ್ರಿಸ್ತ ಎಲ್ಲರಿಗೂ ಕೊಟ್ಟರು, ಅದು ಅಫ್ಕೋರ್ಸ್ ಅದು ವಚನ ಹೇಳ್ತಾ ಇದ್ದೀವಿ, ಅದು ಹೆಂಗೆ ಹೇಳ್ತಾರೆ ಅಂತ ಬರ್ತಾರದು. ಈ ಅಪ್ರೋಚ್ ಏನು ಮಾಡ್ತಾ ಇರೋದು ಅಂದರೆ ಯೇಸು ಕ್ರಿಸ್ತ ಹೆಂಗೂ ಎಲ್ಲರಿಗೂ ಸತ್ರು ಅಂತ ನೋಡ್ತಾರೆ ಇವರು ಕರೆಕ್ಟಾ. ಅದೇ ಆದಿ ಕಾಂಡನೆ ಹೆಂಗೆ ಅಂತ ಅಂದ್ರೆ, ಹಂಗೆ ನೋಡಿದ್ರೆ ಇದ್ದಂಥ ಒಂದೇ ಜೀವ ಒಬ್ಬರಿಗೆ ಕೊಡೋಕ್ಕೆ ಸಾಧ್ಯ ಕರೆಕ್ಟಾ. ಹಂಗಾರೆ ಅದು ಇದ್ದಂಥ ಒಂದೇ ಒಂದು ಜೀವನ ಯಾರು ಕೊಟ್ಟರು, ಹ್ಞೂ, ಲೋಕಕ್ಕೆ ಹೆಂಗೆ ಕೊಟ್ಟರು, ಲೋಕದಲ್ಲಿ ಜನ ಅವರಲ್ಲ, ಯಾರು ಕೊಟ್ಟರು ಅಂತ ನೋಡಿದ್ರೆ ಲೋಕದಲ್ಲಿ ಒಬ್ಬ ಮೊದಲ ಮನುಷ್ಯ ಇದ್ದ, ಯಾರದ, ಆದಾಮು. ಯೇಸು ಕ್ರಿಸ್ತು ತನ್ನ ಇದ್ದಂಥ ಒಂದೇ ಜೀವನ ಭೂಲೋಕದಲ್ಲಿ ಅಂತ ಮೊದಲೇ ಮನುಷ್ಯನ ಅಂತ ಯಾರು ಕೊಟ್ಟಿದ್ದ, ಆದಾಮ್ ಕೊಟ್ಟಿದ್ದು. ಯಾಕಪ್ಪ ಆದಾಮ್ ಕೊಡ್ಬೇಕಾಯ್ತು, ಯಾಕೆ ಬೇರೆಯವ್ರಿಗೆ ಕೊಡಲಿಲ್ಲ ಕರೆಕ್ಟಾ, ಯಾಕೆ ಆದಾಮ್ ಕೊಟ್ಟರು ಅಂತ ಇವಾಗ ನೋಡೋಣ. ಯಾಕೆ ಅಂತಂದರೆ ದೇವ್ರ ಈಡೇನ್ ತೋಟದಲ್ಲಿ ಏನ್ರಿ, ಆದಾಮ್ ಮತ್ತು ಹವಾಳನೆ ಮಾಡಿದ್ರು, ಫಸ್ಟು ಸೃಷ್ಟಿ ಮಾಡಿದ್ರು ಕರೆಕ್ಟಾ. ಯಾರು ಸೃಷ್ಟಿ ಮಾಡಿದ್ದು ದೇವರು ಫಸ್ಟ್ ಈಡೇನ್ ತೋಟದಲ್ಲಿ, ಆದಾಮ್ ಮತ್ತು ಹವಾಳನ ಹತ್ರ ಸೃಷ್ಟಿ ಮಾಡಿದ್ದು, ಅದರ ಬೇರೆ ಯಾರನ್ನು ಸೃಷ್ಟಿ ಮಾಡಿದಾರಾ, ಇಲ್ಲ ಇವರಿಬ್ಬರನ್ನೇ ಮಾಡಿದ್ರು ಫಸ್ಟು ಸೃಷ್ಟಿ. ಅದೆಲ್ಲ ಮೊದಲು ಸೃಷ್ಟಿ ಮಾಡಿದ್ರು ಯಾರನ್ನ, ಆದಾಮ್ನ. ಆದಾಮ್ ಮುಖತ್ತೆ ಯಾರನ್ನ ಸೃಷ್ಟಿ ಮಾಡಿದ್ರು ಅಲ್ವರ, ಹಂಗಂದ್ರೆ ಇವರಿಬ್ಬರನ್ನ ಸೃಷ್ಟಿ ಮಾಡಿಬಿಟ್ಟು ಈಡೇನ್ ತೋಟದಲ್ಲಿ ಏನು ಮಾಡಿದ್ರು, ಇಟ್ಟರೋದನ್ನ ಅದರ ಎಲ್ಲ ಮರದ ಹಣ್ಣುಗಳನ್ನ ನೀವು ತಿನ್ನಿ, ಅದೇ ಒಂದೇ ಒಂದು ಮರದ ಹಣ್ಣು ನೀವು ಮಾಡ್ಕೊಬಿಡಿ, ಚೆನ್ನಾಗಿ ಹೋಗ್ಬಿಡಿ, ತಿನ್ನಿದ್ದೀನಿ ನೀವೇ ಆಗ್ತೀರಾ, ಸತ್ತೇ ಸಾಯ್ತೀರಾ ಅಂತ ನೋಡಿದ್ರು. ಇವ್ರು ಯಾವಾಗ ತಿನ್ಬಂಟ ಹಣ್ಣು ತಿಂದ್ರು ಆವಾಗ ಲೋಕದ ಏನ್ಬಿಡ್ತು, ಮರಣ ಬಂದ್ಬಿಡ್ತು. ಈ ಮರಣ ಏನಾಗ್ಬಿಡ್ತು ಅಂದರೆ ಲೋಕದಲ್ಲಿ ಎಲ್ಲರ ಮೇಲೆ ಏನಾಗ್ಬಿಡ್ತು, ಬಂದ್ಬಿಡ್ತು. ದೇವ್ರು ಏನು ಮಾಡಿದ್ರೆ ಆದಾಮ ಮುಖಾಂತರ ಬಂದಿರೋಂಥ ಪಾಪನ ಲೋಕಂತ ಎಲ್ಲ ಮನುಷ್ಯರು ಅನುಭವಿಸಿರ್ತಿಲ್ಲ ಮಾಡಿದ್ರು ಮಾಡಿದ್ರು. ಇವತ್ತು ಲೋಕಂತ ಎಲ್ಲ ಜನಗಳು ಸಾಯ್ತಾ ಇದ್ದಾರೆ, ಯಾರಲ್ಲಿ, ಆ್ಯಕ್ಚುಲಿ ಆದಾಮ್ನಲ್ಲಿ ಅಲ್ದರ. ಅದಕ್ಕೆ ಯವಾಳ್ನ ಹೆಂಗೆ ಸೃಷ್ಟಿ ಮಾಡಿದ್ರು ದೇವರು ಆದಾಮ್ ಮುಖಾಂತರ ಅಂತಂದರೆ ಏನ್ರಿ, ಯಾವ ಥರ ಮಾಡಿದ್ರು ಇವಾಗ ನೋಡಿ, ಕ್ಲೋನಿಂಗ್ ಈ ಪ್ರೊಸೆಸ್ಸಲ್ಲಿ ಯಾರ್ದು ಸೃಷ್ಟಿ ಮಾಡಿದ್ರು ದೇವ್ರು, ಇವಾಗ ಯವಾಳ್ನ ಸೃಷ್ಟಿ ಮಾಡಿದ್ರು ಅಂದ್ರೆ ಅದಕ್ಕೆ ಆದಾಮ್ಗೆ ದೀರ್ಘ ನಿದ್ರೆ ಕೊಟ್ಬಿಟ್ಟೆ ಮಾಡ್ತಾರೆ, ತನ್ನ ಪಕ್ಕೆಲ್ಲಿ ಬತ್ತಿಗ್ಬಿಟ್ಟು ಏನು ಮಾಡ್ತಾರೆ, ಇವಾಗ ಯವಾಳ್ನ ಸೃಷ್ಟಿ ಮಾಡ್ತಾರೆ ಅಂದರೆ ಆದಾಮಿಂದ ಯಾರ್ದು ತೆಗೆದಿದ್ದು ದೇವ್ರು, ಇವಾಗ ಯವಾಳ್ನ ತೆಗೆದ್ರು ಅಂದ್ರೆ ಅದಕ್ಕೆ ಹೇಳ್ತಾರೆ. ಹಿಂಗೆ ಕಾಣ ಹೇಳ್ಬೇಕಾರೆ ಹಸ್ಬೆಂಡ್ ಆ್ಯಂಡ್ ವೈಫ್ಗೆ ಹೇಳ್ತಾರೆ ಅರ್ಧಾಂಗಿ ಅಂತ ಹೇಳ್ತಾರೆ ಗೊತ್ತಾ, ಅರ್ಧಾಂಗಿ ನೀನು ಏನೋ ಹಸ್ಬೆಂಡ್ ಈಸ್ ನಾಟ್ ಫುಲ್, ಈಸ್ ನಾಟ್ ಕಂಪ್ಲೀಟ್ ಅಂದ್ರ ಈಸ್ ಆಫ್ ವೈಫ್ ಈಸ್ ಬೆಟರ್ ಆಫ್ ಹೇಳ್ತಾರೆ ಗೊತ್ತಾ. ಅಂದ್ರೆ ಮೀನಿಂಗ್ ಇವ್ರು ಅರ್ಧ ಅವ್ರು ಇನ್ನೊಬ್ರು ಅರ್ಧ ಅಂದ್ರೆ ಅಲ್ಲಿ ಶಿ ಈಸ್ ಅ ವರ್ಸ್ಟ್ ಆಫ್ ಶೀಸ್ ಅ ಬೆಟರ್ ಆಫ್ ಅಂತ ಇಬ್ರು ಸೇರ್ತೇನಾಗೋದು ಒಂದಾಗೋದು. ಅದಕ್ಕೆ ಎಸ್ಕ್ರೆಸ್ ಹೇಳ್ತಾರಲ್ಲ ಒಂದೊಂದು ಮೀನಿಂಗ್ ಒನ್ನೆಸ್, ಆ ಒನ್ನೆಸ್ ಆ ಪರ್ಪಸ್ ಫ್ಯಾಮಿಲಿ ನಡೆಸ್ಬೇಕಾರೆ ಅಲ್ವರು ಅರಿವೆ ನೋಡ್ಬೇಕ್ರೆ. ಈ ಒಂದು ಒನ್ನೆಸ್ ಅಂದ್ರೆ ಇದ್ದಂಥ ಒಬ್ಬ ಆದಾಮ್ನಿಂದ ಕೆಲವು ಗುಣಗಳನ್ನ ತೆಗೆದು ಏನು ಮಾಡಿದ್ರು ದೇವರು, ಯಾರನ್ನು ಸೃಷ್ಟಿ ಮಾಡಿದ್ದ, ಯವಾಳ. ಅಂದ್ರೆ ಯವಾಳ ಬಂದಿದ್ದು ಯಾರಿಂದ, ಆದಾಮಿಂದನೇ ಕರೆಕ್ಟಾ. ಅದಕ್ಕೆ ನೋಡ್ಬೇಕಾರೆ ಈ ಇಬ್ಬರು ಪೇರಿಂದನೇ ಲೋಕದಂಥ ಪ್ರತಿಯೊಬ್ಬ ಮನುಷ್ಯನಾಗಿರೋದು ಉತ್ಪತ್ತಿ ಆಗಿರೋದು ಕರೆಕ್ಟಾ. ಈ ಇಬ್ಬರು ಪೇರಿಂದ ತಾನೇ ನೋಡಿದ್ದೀನಿ, ವಚನ ಓದಿರ್ತೀನಿ. ಅಪೊಸ್ತಲ ಕೃತ್ಯಗಳು 17:26, ಅಪೊಸ್ತಲ ಕೃತ್ಯಗಳು 17:26. ಆಕ್ಟ್ 17:26 ಓದಿ. ನೋಡ್ರಿ, ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ನೋಡ್ರ ಎಸಿಂದ ಒಬ್ಬನಿಂದಲೇ ಯಾರದು ಒಬ್ಬ ಮನುಷ್ಯ ಅಂತ
ಆದಾಮನೋ ಅದು ಹೇಳ್ತಾರೆ, ಈ ಹ್ಯಾತ್ ಮೇಡ್ ಆಫ್ ಒನ್ ಬ್ಲಡ್ ಆಲ್ ನೇಷನ್ಸ್ ಆಫ್ ಮೆನ್ ಅಂತ ಹೇಳ್ತಾರೆ, ಒಂದೇ ರಕ್ತದಿಂದ ಎಲ್ಲ ಜನಾಂಗದವ್ರನ್ನ ಎಂದೆ ಸೃಷ್ಟಿ ಮಾಡಿ. ಅಂದರೆ ನಾವೆಲ್ಲರೂ ಏನ್ರಿ ಇವಾಗ ಲಭ್ಯ ಅಂತ ಪ್ರತಿಯೊಬ್ಬ ಮನುಷ್ಯರು ಎಲ್ಲರೂ ಬ್ಲಡ್ ರಿಲೇಟಿವ್ಸ್, ಅಂದರೆ ಅದೇ ಬ್ಲಡ್ ಗ್ರೂಪ್ಗಳು ಬೇರೆ ಇರ್ಬೋದು, ಆದರೆ ಎಲ್ಲರೂ ಇದ್ರೆ ಎಲ್ಲರೂ ಬ್ಲಡ್ ರಿಲೇಟಿವ್ಸ್ ಲೋಕದಂತ ಪ್ರತಿಯೊಬ್ಬ ಮನುಷ್ಯರು ಯಾರ ಸಂತತಿ ಎಲ್ಲ ನೋಡ್ಬೇಕಾರೆ ಆದಾಮಿನ ಸಂತತಿ ಅಲ್ವರ. ಇವನ್ ಸದ್ದಾಮ್ ಹುಸೇನ್ ಯಾರು ಅದ? ಆದಾಮ್ ಸಂತತಿ ಅಲ್ವರ. ಆಮೇಲೆ ಒಸಮ ಬಿನ್ ಲಾಡನ್ ಯಾರು ಅದ? ಆದಾಮ್ ಸಂತತಿ ಅಲ್ವರ. ಇವರೆಲ್ಲ ಯಾರು ನಮಗೆ ನಮಗೇನಂತ ನಮ್ದೆಲ್ಲ ಅವರೆಲ್ಲ ಆ ಥರ ಅಣ್ಣಂದ್ರು ಅಲ್ವರ. ಅದೇ ಥರ ನೋಡ್ಬೇಕಾರೆ ಅಮೆರಿಕ ಪ್ರೆಸಿಡೆಂಟ್ ಒಬಾಮಾ ಅವ್ರ ಕೂಡ ಏನ್ರಿ ನಮ್ಮ ಅಣ್ಣ ಮರ್ತೋಗ್ಬಿಟ್ಟಾರೆ ಅಷ್ಟೇ, ತುಂಬ ದೂರದವರೆ ಅಲ್ವರ. ಆದರೆ ನಾವೇನೆಲ್ಲ ಸಂಬಂಧಿಗಳೇ ಕರೆಕ್ಟಾ ವಚನ ಹೇಳ್ತಾರೆ, ಆಲ್ ಹ್ಯಾವ್ ಬಿನ್ ಮೇಡ್ ಆಫ್ ಒನ್ ಬ್ಲಡ್. ನಾವೆಲ್ಲರೇನ್ರಿ ಒಬ್ಬ ಮನುಷ್ಯ ಅಂತ ಆದಾಮಿಂದ ಬಂದಿರೋದು ಕರೆಕ್ಟಾ. ಅಂದರೆ ಲೋಕದ ಪ್ರತಿಯೊಬ್ಬ ಮನುಷ್ಯರು ಇವತ್ತು ಹುಟ್ಟಿರೋದೆಲ್ಲ ಯಾರ ಮುಖಾಂತರ ಆದಾಮಿಂದ ಅಂದ್ರೆ ಹಂಗಂದ್ರೆ ಆವಾಳ್ನ ಕೂಡ ಹಿಂಗೆ ಸೃಷ್ಟಿ ಮಾಡಿದ್ದು ಆದಾಮಿಂದಾನೆ. ದೇವ್ರು ಏನಕ್ಕೆ ಹಿಂಗೆ ಮಾಡೋದು ಅಂದರೆ ಒಬ್ಬ ಮನುಷ್ಯನ ಮುಖಾಂತರ ಎಲ್ಲರೂ ಬರಬೇಕು ಅಂತ ದೇವ್ರ ಯೋಜನೆ ಮಾಡಿದ್ರು ಅದರ. ಹಂಗಿರ್ಬೇಕಾರೆ ಆ ಬೇಲ್ ಮತ್ತು ಕಾಯಿನ್ ಅದರ ಇವರು ಯಾರ್ದ ಮದುವೆ ಆದರು? ಕಾಯಿನ್ ಯಾರ್ದ ಮದುವೆ ಆದರು? ಕಾಯಿನ್ ಯಾರ್ದ ಮದುವೆ ಆದ್ರೆ ತನ್ನ ಸ್ವಂತ ಸಹೋದರನ ಏನು ಮಾಡಿದ್ರು ಮದುವೆ ಆದರು. ಇದು ಫಸ್ಟ್ ಏನಿದೆ ದೇವರು ಧರ್ಮಶಾಸ್ತ್ರ ಕೊಡೋಕ್ಕೂ ಮುಂಚೆ ಅನುಮತಿ ಕೊಟ್ಟಿದ್ರು. ಆದರೆ ಧರ್ಮಶಾಸ್ತ್ರ ಕೊಟ್ಟಿದ ಮೇಲೆ ಏನ್ಬಿಟ್ರು ಇನ್ನು ದೇವ್ರು ಚೆನ್ನ ಬಿಟ್ರು. ಯಾಕಂದ್ರೆ ದೇವ್ರ ಉದ್ದೇಶ ಏನಾಗಿತ್ತಂದ್ರೆ ಇಡೀ ಲೋಕ ಅಂತ ಎಲ್ಲ ಜನಗಳು ಒಬ್ಬ ಮನುಷ್ಯನ ಮುಖಾಂತರ ಬರಬೇಕು ಅಂತ ಏನಾಗಿತ್ತಿದ್ದು ದೇವರು ಪ್ಲ್ಯಾನ್ ಆಗಿತ್ತು. ಅಂದ್ರೆ ಅದಕ್ಕೆ ಈಡೇ ಅಂತ ತೋಟದಲ್ಲಿ ಪರೀಕ್ಷೆಗೆ ಇಟ್ಟಿದ್ದು ದೇವ್ರು ಯಾರ್ದ? ಆದಾಮನ್ ಮಾತ್ರ. ಅಂದ್ರೆ ಆದಾಮ್ ಏನ್ ಹೇಳ್ತಾರೆ, ಈಡೇ ಅಂತ ತೋಟದಿರೋಂಥ ಎಲ್ಲ ಹಣ್ಣುಗಳನ್ನ ನೀನು ತಿನ್ನೋ ಅಂದ್ರ ಆದರೆ ಏನಂತಾರೆ ಕೆಟ್ಟದ್ದು ಮತ್ತೆ ಒಳ್ಳೇದನ್ನು ಅರಿವು ಉಂಟು ಮಾಡೋಂತ ಅಣ್ಣನೇ ಮಾಡ್ಕೋಬೇಡ, ಇನ್ನು ತಿನ್ನೋಕೋಬೇಡ, ತಿಂದಿದ್ದೀನಿ ಏನಾಗ್ತೀನಿ ಇನ್ನು ಸತ್ಯ ಸಾಯಿವೆ ಅಂತ ಹೇಳ್ತಾರೆ. ಓದಿಂತೀನಿ ಆದಿಕಾಂಡ 2:16-17 ಓದಿ, ಜೆನಿಸಿಸ್ 2:16-17 ಜೆನಿಸಿಸ್ 2:16-17 ಎಂತರೆ ಈ ಅಣ್ಣನ ಮಾತ್ರ ತಿನ್ನ ಬರೋದು, ತಿನ್ನದಿನ ನೀನು ಖಂಡಿತವಾಗ ಸತ್ಯ ಸಾಯಿವಿ ಅಂತಂದ್ಬಿಟ್ರು. ಅಲ್ಲ ಅದೇ ನೋಡ್ಬೇಕಾರೆ ಏವಳ ಏನ್ ಮಾಡ್ತಾಳೆ ಅಂದ್ರೆ ಈ ಸರ್ಪದ ವಂಚನೆಯಿಂದ ಆ ತಿನ್ಬಾರ್ದಾಗೆ ಅಂತ ಅಣ್ಣನೇ ಮಾಡ್ತಾಳೆ ತಿಂತಾಳೆ. ಯಾವಾಗ ಅಣ್ಣ ತಿಂತಾಳೆ ಲೋಕ ಏನಾಯ್ತದಂದ್ರೆ ಪಾಪ ಪಾಪದ ಮುಖಾಂತರ ಇರ್ತಾರೆ ಮರಣವು ಅಲ್ಲಿ ಬರ್ತಾರೆ. ಅವಾಗ ದೇವ್ರ ಏನ್ ಮಾಡ್ತಾರೆ ಅಂದ್ರೆ ಆದ ಮತ್ತೆ ಅವಳನ್ನ ಈಡಿ ಅಂತ ಹೊಡೆದ ಹೊರಗಡೆ ಏನ್ ಮಾಡ್ತಾರೆ ಅಲ್ಲಿ ಕಳಿಸ್ಬಿಡ್ತಾರೆ. ಈ ರೀತಿ ಏನಾಯ್ತಂದ್ರೆ ಲೋಕದಲ್ಲಿ ಪಾಪ ಏನಾಯ್ತು ಅಲ್ಲಿ ಅಲ್ಲಿ ಪ್ರವೇಶಿಸ್ತು ಅದರ. ಈ ಪಾಪ ಏನಾಯ್ತು ಲೋಕದ ಪ್ರತಿಯೊಬ್ಬ ಮನುಷ್ಯ ಮೇಲೆ ಬಂದಂತೆ. ಓದಿ ವಚನ ರೋಮಾಪುರದಲ್ಲಿ 5:12 ರೋಮಾಪುರದಲ್ಲಿ 5:12 ಓದ್ಕೊಂಬನ್ನಿ 12-15 ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಲೋಕದಲ್ಲಿ ಪಾಪವು ಪಾಪದಿಂದ ಮರಣವು ನೋಡ್ರ ಲೋಕದ ಏನಾಯ್ತು ಸೇರಿತ್ತು. ಅಂದರೆ ಲೋಕದಲ್ಲಿ ಪಾಪ ಬರೋದಕ್ಕೆ ಮರಣ ಬರೋದಕ್ಕೆ ಎಷ್ಟು ಮನುಷ್ಯ ಕಾರಣ? ಒಬ್ಬೇ ಮನುಷ್ಯ. ಆದಾಮ ಏನು ಮಾಡ್ದ ದೇವರಾಗ್ದೆ ಮೀರಿ ಪಾಪ ಮಾಡ್ದ ತಕ್ಕಂತ ಲೋಕದ ಏನು ಮಾಡ್ತೀವಿ ಇವಾಗ ಪಾಪ ಪಾಪದ ಮುಖಾಂತರ ಅಂತ ಮರಣವು ಬಂತು. ಆಮೇಲೆ ನೋಡ್ರ ದೇವ್ರ ಏನು ಬಿಟ್ರು ಈ ಮರಣನ ಈ ಪಾಪನ ಎಲ್ಲರ ಮೇಲೆ ಒರೆಸ್ಬಿಟ್ರು. ಹಂಗಂದ್ರೆ ಎಲ್ಲರೂ ಏನಾಗ್ಬಿಟ್ರು ಮರಣದಂಡನೆ ಒಳಗಾಗ್ಬಿಟ್ರು. ಯಾರ ಮುಖಾಂತರ? ಆದಾಮ ಮುಖಾಂತರ. ಹಂಗ ಎಲ್ಲರೂ ಸಾಯ್ತಿರೋದು ಯಾರ ಮುಖಾಂತರ ಅಂತ ಆಯ್ತು ನೋಡ್ಬೇಕ್ರೆ ಆದಾಮ ಮುಖಾಂತರ. ಅದೇ ನೋಡ್ಬೇಕ್ರೆ ಎಳೆಯ ಮಕ್ಕಳು ಅದರ ಚಿಕ್ಕ ಚಿಕ್ಕ ಮಕ್ಕಳುಗಳು ಎಷ್ಟೋ ದುರ್ಘಟನೆಯಲ್ಲಿ ಜನಗಳು ಸಾಯೋದು ಏನು ಕಾರಣ ಅಂದರೆ ನಾಟ್ ಬಿಕಾಸ್ ಆಫ್ ದೇರ್ ಸಿನ್ ಅದರ ಬಿಕಾಸ್ ಆಫ್ ಸಿನ್ ಆಫ್ ಆ್ಯಡಮ್. ಅದಕ್ಕೆ ದಾವಿದ್ ಹೇಳ್ತಾನೆ ಕೀರ್ತನೆ 51 ಹೇಳ್ಬೇಕ್ರೆ ನಾನು ತಾಯಿ ಗರ್ಭದಲ್ಲಿ ಏನಾಗಿದ್ದೆ ನಾನು ಪಾಪಿ ಅಲ್ಲಿ ನೋಡ್ಬೇಕ್ರೆ ದೇವ್ ನನ್ನ ತಾಯಿ ಎತ್ತಬೇಕಾರೆ ಮಾಡಂತೆ ಪಾಪದಲ್ಲಿ ಎತ್ತಿದ್ದಾರೆ ಅಂತಂದ್ರೆ. ಅಂದರೆ ಇವನ್ ಬಿಫೋರ್ ಬರ್ತ್ ಕನ್ಸೆಪ್ಷನ್ ಆಗಿರೋದೇನ್ರಿ ಇವಾಗ ಸಿನ್ನಲ್ಲಿ ಅಂದ್ರ ಬಾರ್ನ್ ಆ್ಯಂಡ್ ಬಾಟ್ ಅಪ್ ಇನ್ ಸಿನ್ ಅಂತ ಹೇಳ್ತಾರೆ ಅದರ. ಅದಕ್ಕೆ ಇನ್ನೊಂದು ವಚನ ಹೇಳ್ತಾ ಹೋಗ್ತೀನಿ ರೋಮಾಪುರದಲ್ಲಿ 3:10 ಓದಿ ಇನ್ನೊಂದು ಸರಿ ನೋಡೋಣ ಅವಾಗೆ ಓದಿರಂತ ವಚನ. ನೋಡ್ರ ಅದಕ್ಕೆ ಹೇಳ್ಬಿಟ್ರು ಅಪೋಸ್ಟಲ್ ಪೌಲು ನೀತಿವಂತನೂ ಇಲ್ಲ ಒಬ್ಬನೋ ಇಲ್ಲ. ಅಂದ್ರೆ ಆದಾಮ ಮುಖಾಂತರ ಎಲ್ಲರೂ ಏನಾಗಿದ್ರೆ ಮರಣದಂಡನೆಗೆ ಒಳಗಾಗಿದ್ದಾರೆ. ಅಂದ್ರೆ ಎಲ್ಲರೂ ಏನಾಗಿದ್ರೆ ಅಂತ ಅನಿಯುತ್ತಂತ ಆಗಿದ್ದಾರೆ ಎಲ್ಲರೂ ಇವತ್ತು ಸಾಯ್ತಾರೆ ಯಾರಲ್ಲಿ ಅಂದ್ರೆ ಇವತ್ತು ಆದಾಮ್ನಲ್ಲಿ. ಅಂದ್ರೆ ಲೋಕದಲ್ಲಿ ಎಷ್ಟೋ ಜನಗಳು ಯಾವ್ದೋ ರೀತಿಯಲ್ಲಿ ಸಾಯ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳು 2 ದಿನ 3 ದಿನ ಇರ್ತಾರೆ ಅಥವಾ 2 ಸೆಕೆಂಡ್ ಇರ್ತಾರೆ ಸತ್ತೋಗ್ಬಿಡ್ತಾರೆ. ಸಾಯ್ತಿರೋದೆಲ್ಲ ಯಾವ ಕಾರಣ? ಬಿಕಾಸ್ ಆಫ್ ಸಿನ್ ಆಫ್ ಆ್ಯಡಮ್ ಅಲ್ವರ. ಆದಾಮ್ನಲ್ಲಿ ಸಾಯ್ತಾ ಇದ್ದಂತೆ. ಆಮೇಲೆ ಓದಿ ರೋಮಾಪುರದಲ್ಲಿ 5:13 12ನೇ ವಚನ ಓದ್ರಲ್ಲ 13ನೇ ವಚನ ಅಷ್ಟೇ ಮುಂದಕ್ಕೆ. ನೋಡ್ರ ಮುಂಚೆ ಕೂಡ ಲೋಕದಲ್ಲಿ ಪಾಪ ಏನಂತ ಲೋಕದಲ್ಲಿ ಪಾಪ ಇತ್ತು ಅಂತ ಹೇಳ್ತಾರೆ. ಯಾವಾಗಿಂದ ಯಾವಾಗ?
ನೋಡ್ರ ಲೆಕ್ಕಕ್ಕೆ ಬರೋದಿಲ್ಲ ಅಂದ್ಬಿಟ್ರು ಅಲ್ರ ಏನು ಅಂದ್ರೆ ನೋಡಿ ಟಿ ವಿ ನೋಡಿ ಕ್ಲೀನ್ ನೋಡೋಣ ನೋಡಿ ಏನು ಹೇಳ್ತೀವಿ ವಚನ ಹೇಳ್ತೀವಿ ಅಂದರೆ ನೋಡಿ ಫಸ್ಟು ಕೂಡ ಲೋಕದಲ್ಲಿ ಪಾಪ ಇತ್ತಂತೆ ಅದರ ಧರ್ಮಶಾಸ್ತ್ರ ಕೊಡೋಕ್ಕಿಂತ ಮುಂಚೆ ಕೂಡ ಇತ್ತಂತೆ ಆದರೆ ಆ ಪಾಪ ಲೆಕ್ಕಕ್ಕೆ ಬರಲ್ವಂತೆ ಹೆಂಗೆ ಧರ್ಮಶಾಸ್ತ್ರ ಕೊಟ್ಟಿದ್ದು ಯಾವಾಗ ಅಂದರೆ ಮೋಸೆ ಮುಖಾಂತರ ಕರೆಕ್ಟ ಆದಾಮ್ನ ಸೃಷ್ಟಿ ಮಾಡಿ ಏನ್ರಿ ಸುಮಾರು 2000 ವರ್ಷ ಆಗಿದ ನಂತರ ಕೊಟ್ಟಿದ್ದು ಧರ್ಮಶಾಸ್ತ್ರ ಯಾರ ಮುಖಾಂತರ ಮೋಸೆ ಮುಖಾಂತರ ನೋಡಿ ಆ ಟೈಮಲ್ಲಿ 2000 ವರ್ಷ ಟೈಮಲ್ಲಿ ಕೂಡ ಏನಿತ್ತಂತೆ ಲೋಕದಲ್ಲಿ ಪಾಪ ಇತ್ತಂತೆ ಆ ಪಾಪ ಲೆಕ್ಕಕ್ಕೆ ಬಂತ ಲೆಕ್ಕಕ್ಕೆ ಬರಲಿಲ್ಲ ಅಂತ ಹೇಳ್ತಾರೆ ಅಂದರೆ ಕರೆಕ್ಟಾಗಿ ನೋಡ್ಬೇಕಾದ್ರೆ ಯಾರು ಸಾಯ್ಬಾರ್ದಲ್ಲಿ ದೇವ್ರ ತನ್ನ ಸತ್ಯದಲ್ಲಿ ಹೇಳ್ತಾರೆ ನೋಡಪ್ಪ ಆ ಪಾಪ ನಾನು ಕೌಂಟ್ ಮಾಡಿಲ್ಲ ಅಂತ ಹೇಳ್ತಾರೆ ಆ ಪಾಪ ಲೆಕ್ಕಕ್ಕೆ ತೊಗೊಂಡಿಲ್ಲ ಅಂದರೆ ಒಬ್ರು ಏನಾಗ್ಬಾರ್ದಲ್ಲಿ ಸಾಯ್ಬಾರ್ದು ಮತ್ತೇನು ಸತ್ರು ಅದೇ ಪಾಯಿಂಟ್ ಡಿಬೇಟ್ ಮಾಡ್ತಾರೆ ನೆಕ್ಸ್ಟ್ ಮುಂದೆ ಬರೀ ಸರ್ ನೆಕ್ಸ್ಟ್ ಆಮೇಲೆ ಹಾಂ ಆ ಪಾಪ ಲೆಕ್ಕಕ್ಕೆ ಬರುವುದಿಲ್ಲ ಆದರೂ ನೋಡ್ರಿ ಹೇಳ್ತಾರೆ ಆದರೂ ಆದಾಮ ಕಾಲದಿಂದ ಮೋಶೆಯ ಕಾಲದವರೆಗೂ ನೋಡ್ರ ಮರಣದ ಆಳ್ವಿಕೆ ನಡೀತು ನೆಕ್ಸ್ಟ್ ಬ್ಯೂಟಿಫುಲ್ ಕೊಟ್ಟಿರಿ ಆದಾಮಿಂದ ಮೋಸೆವರೆಗೂ ಆದರೂ ಕೂಡ ನಡೀತಿತ್ತು ಕರೆಕ್ಟಾಗಿ ನಡೀಬಾರ್ದಾಗಿತ್ತು ಆದರೆ ನಡೀತು ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಇವರೆಲ್ಲ ಸಾಯ್ತಾರದು ಯಾರಲ್ಲಿ ಯಾರು ಸಾಯ್ತಾ ಇದ್ದೀರಲ್ಲ ಆದಾಮನ ಪಾಪದಲ್ಲಿ ಅರ್ಥ ಆಯ್ತಾರಾ ಅದು ನೋಡಿರ್ತೀರಿ ಆ ಪಾಪ ಲೆಕ್ಕಕ್ಕೆ ಬರಬಾರ್ದು ಆದರೂ ಕೂಡ ಸಾಯ್ತಾದರೆ ಯಾಕೆ ಅಂದರೆ ಇವರೆಲ್ಲ ಸಾಯ್ತಾರದು ಯಾರ ಪಾಪದಲ್ಲಿ ಆದಾಮಿನ ಪಾಪ ಅವನ ಮೇಲೆ ಬಂದಿರೋಂಥ ಒಂದು ಮರಣದಂಡನೆಯಿಂದ ಸಾಯ್ತಾ ಇದ್ದಾರಂತೆ ಅಲ್ವರ ನೆಕ್ಸ್ಟ್ ಮುಂದೆ ಕೋರಿಸ್ತು ನೆಕ್ಸ್ಟ್ ಆಮೇಲೆ ಹಾಂ ನೋಡಿ ಆದಾಮನು ದೇವಾಜ್ಞೆ ಮೀರಿ ಮಾಡಿದ ಪಾಪಕ್ಕೆ ಸಮಾನವಾದ ಪಾಪವು ನೋಡಿ ಮಾಡದೇ ಇದ್ದವರ ಮೇಲೆ ಕೂಡ ನಡೀತಂತೆ ಇದೆಂಗಪ್ಪ ಆದಾಮನಿಗೆ ದೇವ್ರ ಪ್ರಮಾಣ ಕೊಟ್ಟಿದ್ರು ನೋಡಪ್ಪ ಅಣ್ಣ ತಿನ್ಬಿಡಂತ ಇದ್ದೇವ್ರ ಇದ್ರ ಬೇರೆ ಹೇಳಿದ್ರ ಧರ್ಮಶಾಸ ಕೊಡೋ ತನಕ ದೇವ್ರು ಯಾರಿಗಾರ ಹಿಂಗೆ ಮಾಡಬೇಡ ಅಂತೇನು ಹೇಳಿದ್ರ ಹಂಗಿರ್ಬೇಕಾರೆ ಅವ್ರು ದೇವ್ರ ಆಜ್ಞೆ ಮೀರಿದ್ರೇ ತಾನೇ ಅವ್ರಿಗೆ ದಂಡನೆ ಕೊಡಬೇಕು ದೇವ್ರ ಆಜ್ಞೆ ಕೊಟ್ಟಿಲ್ಲ ಅಂತ ಇರ್ಬೇಕಾರೆ ಅವ್ರಿಗೆ ಮೀರೋದಕ್ಕೆ ಹಿಂಗೆ ಸಾಧ್ಯ ನೋಡಿ ಇವಾಗ ಹೆಲ್ಮೆಟ್ ರೂಲು ಕಡ್ಡಾಯ ಅಂತ ಹಾಕ್ಬಿಟ್ಟಾರೆ ಕಡ್ಡಾಯ ಹಾಕಿರೋದ್ರಿಂದ ನಾವು ಹೆಲ್ಮೆಟ್ ಹಾಕೊಂಡೇ ಹೋಗ್ಬೇಕು ಅದರ ರೂಲ್ ಏನಂತ ಹೇಳಿ ನಾವು ಹೋಗ್ತಾ ಇರ್ತೀವಿ ಪೊಲೀಸ್ ಇಡ್ಬಿಟ್ಟು ಏನಪ್ಪ ಯಾಕಪ್ಪ ಹೆಲ್ಮೆಟ್ ಹಾಕಿಲ್ಲ ಅಂತಂದರೆ ನಾವೇನು ಕೇಳ್ತೀವಿ ಇಷ್ಟು ಏನು ಸರ್ ರೂಲ್ಸ್ ಎಲ್ಲಿ ಸರ್ ಅದರ ಕೇಳ್ತಿರೋ ಇಲ್ಲ ಹಂಗಿರ್ಬೇಕಾರೆ ರೂಲ್ಸೇ ಇಲ್ದಿರ್ಬೇಕಾರೆ ಇವರೆಲ್ಲ ಸಾಯೋದಕ್ಕೆ ಹೆಂಗೆ ಸಾಧ್ಯ ಅದೇ ಹೇಳ್ತಾರೆ ಆದಾಮಂತರ ಏನ್ರಿ ದೇವ್ರ ಆಜ್ಞೆ ಮೀರಿ ಪಾಪ ಮಾಡದಿರೋರ ಮೇಲೆ ಕೂಡ ಮಾಡೋ ದಂಡನೆ ಬಂತಂತೆ ವೈ ಯಾಕೆ ಬಿಕಾಸ್ ಆಫ್ ಒನ್ ಮ್ಯಾನ್ ಸಿನ್ ಯಾರದು ಆದಾಮ್ ಆದಾಮ್ನಲ್ಲಿ ಎಲ್ಲ ಹೇಳ್ತಾರೆ ಇವತ್ತು ಎಲ್ಲರೂ ಸಾಯ್ತಾರೆ ಅದೇ ಪಾಯಿಂಟ್ ಹೇಳ್ತಾರದು ಇವತ್ತು ಲೋಕದಂಥ ಪ್ರತಿಯೊಬ್ಬ ಮನುಷ್ಯರು ಸಾಯ್ತಾರದು ಯಾರಲ್ಲಿ ಆದಾಮಿನಲ್ಲಿ ಅದರ ಯಾಕಂದರೆ ಆದಾಮಂತರ ಪಾಪ ಮಾಡಲಿಲ್ಲ ಸರಿ ಇವರೆಲ್ಲ ಸಾಯ್ತಾರೆ ಯಾರಲ್ಲಿ ಒಂದು ಆದಾಮ್ನಲ್ಲಿ ಅಂತ ನೆಕ್ಸ್ಟ್ ಆಮ್ ಮುಂದಕ್ಕೆ ಓದಿಷ್ಟ ನೆಕ್ಸ್ಟ್ ಹಾಂ ಆಮೇಲೆ ಇಲ್ಲ ಅಲ್ಲ 5:14 ನೋಡ್ರಿ ಆ ಆದಾಮನು ಮುಂದೆ ಬರಬೇಕಾದಂತ ಮನುಷ್ಯನಿಗೆ ಏನಾಗಿರುತ್ತೆ ಸೂಚಕ ಪುರುಷ ಅಂತಂದ್ರೆ ಆ ಮನುಷ್ಯ ಯಾರು ಯಾರದು ಮುಂಚೆ ಏನ್ರಿ ಆದಾಮ ಯಾರಿಗೋ ಒಬ್ರಿಗೆ ಎಕ್ಸಾಂಪಲ್ ಅಂತೆ ಒಬ್ಬ ಸೂಚಕ ಪುರುಷ ಅಂತೆ ಅಂದರೆ ಯಾರು ಅಂತಂದರೆ ಮುಂದೆ ಬರಬೇಕಿರೋಂಥ ಒಬ್ಬ ಮನುಷ್ಯ ಯಾರದು ಜೀಸಸ್ ಕ್ರೈಸ್ಟ್ ಜೀಸಸ್ ಕ್ರೈಸ್ಟ್ಗೆ ಆದಾಮ್ ಏನಾಗಿದೆ ಅಂತ ಇವಾಗ ಸೂಚಕ ಪುರುಷ ಏನಂದ್ರೆ ಒಂದು ರೋಲ್ ಮಾಡಲ್ ಅಂತೆ ಒಂದು ಎಕ್ಸಾಂಪಲ್ ಅಂತೆ ಅಂದರೆ ಆ ಮನುಷ್ಯ ಯಾರಂತಂದರೆ ಯೇಸು ಸ್ವಾಮಿ ಅದರ ವಚನ ಇದೆಯಾ ಅಂದರೆ ಎಸ್ ವಚನ ಇದೆ ತೆಗೆದಿಂತೀನಿ 1 Corinthians 15:45 ನೋಡಿ ಕಡೆ ಆದಾಮನು ಮೊದಲನೇ ಆದಾಮನು ಕಡೆ ಆದಾಮನು ಕಟ್ಟ ಹಂಗಾದ್ರೆ ಫಸ್ಟ್ ಆಡಮ್ ಸೆಕೆಂಡ್ ಆಡಮ್ ಅದರ ಇದನ್ನ ಇದ್ರೆ ಆಡಮ್ ಕೂಡ ಇಬ್ರು ಇದ್ದಾರೆ ಅಂತ ಹಾಗಾದ್ರೆ ಮೊದಲೇ ಆದಾಮನು ಅಂದ್ರ ಈ ಮೊದಲನೇ ಆದಾಮನು ಬರಬೇಕಾದಂತ ಒಬ್ಬ ಆದಾಮನ್ಗೆಂತೆ ಸೂಚಿಕ ಪುರುಷ ಅಂತರ ಬರಬೇಕಾದಂಥ ಆದಾಮ ಯಾರು ಅಂತಂದರೆ ಏನೇ ನಮ್ಮ ರಕ್ಷಕ ಅಂತ ಯೇಸು ಸ್ವಾಮಿ ಅಂದ್ರೆ ಅದೇ ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದಿದ್ದೆ ಏನಕ್ಕೆ ಅಂತಂದರೆ ರ್ಯಾನ್ಸಮ್ ಕೊಡೋಕ್ಕೆ ಏನ್ರಿ ವಿಮೋಚನ ಕ್ರಯಧನ ಕೊಡೋದಕ್ಕೆ ಯೇಸು ಸ್ವಾಮಿ ಭೂಲೋಕ ಹೆಂಗೆ ಬಂದರು ಏನ್ರೆ ಒಂದು ಎರಡನೇ ಆದಾಮಕ್ಕೆ ಬಂದರು ಏನಕ್ಕೆ ಎರಡನೇ ಆದಾಮಕ್ಕೆ ಬಂದರು ಅಲ್ವರ ಇವಾಗ ನೋಡ ಅಂತ ಹೇಳಿದ್ರ ನೋಡಿ ಆದಾಮ ಪಾಪ ಮಾಡಿಬಿಟ್ಟ ಅದರ ಇವಾಗ ಆದಾಮನ ಪಾಪ ಮಾಡೋದಕ್ಕೆ
ವಿಮೋಚನೆ ಕೊಡೋಕ್ಕೆ ಯಾಕೆ ಯೇಸು ಕ್ರಿಸ್ತನೇ ಬರಬೇಕಾಗಿತ್ತು? ಇವಾಗ ಆದಾಮ್ಗೆ ಇಷ್ಟು ಜನ ಮಕ್ಕಳಿದ್ದಾರಪ್ಪ, ನೋಡಲ್ಲ ಇಡೀ ಲೋಕ ಜನಗಳೆಲ್ಲ ಯಾರು ಸಂತತಿ? ಆದಾಮ್ ನಿನ್ನ ಸಂತತಿ ತಾನೆ. ಇವಾಗ ಆದಾಮ್ ತಾನೇ ಪಾಪ ಮಾಡಿ ದೇವ್ರ ಬಗ್ಗೆ ತಪ್ಪು ಮಾಡಿದ್ದ. ಇವಾಗ ಇವನ ವಿಮೋಚನೆ ಮಾಡೋಕ್ಕೆ ಅವ್ರು ಯಾರೋ ಒಬ್ಬರು ಮಗು ಬಂದ್ಬಿಟ್ಟು ನಾನು ನಮ್ಮ ಅಪ್ಪನಿಗೆ ನಾನು ರಕ್ಷಣೆ ಕೊಡ್ತೀನಿ, ನಾನು ಅಪ್ಪನ ವಿಮೋಚನೆ ಮಾಡ್ತೀನಿ ಮಾಡಿದ್ದೀನಿ ಅಂತಂದ್ಬಿಟ್ಟು ಹೋಗಿ ಪ್ರಾಣ ಕೊಡ್ಬೋದಾಗಿತ್ತಲ್ಲ, ಕೊಡ್ಬೋದಾಗಿತ್ತಾ? ಯಾಕೆ ಕೊಡಲಿಲ್ಲ ನೋಡಿ, ಯಾಕೆ ಏನ್ರಿ ಆದಾಮ್ನ ರಕ್ಷಣೆ ಮಾಡೋದಕ್ಕೆ ಅವ್ರ ಮಕ್ಕಳಲ್ಲಿ ಯಾರೋ ಒಬ್ಬರನ್ನ ಕಳಿಸಿಲ್ಲ? ಯಾಕೆ ಏನು ಯಾಕಂದ್ರೆ ಆದಾಮಿಂದ ಬಂದಂತ ಮರಣದಂಡನೆ ಯಾರ ಮೇಲೆ ಎಲ್ಲಾರು ಇದೆ? ಎಲ್ಲರೂ ಮನುಷ್ಯರ ಮೇಲೆ ಇರೋದ್ರಿಂದ ಪಾಪಿ ಹೋಗ್ಬಿಟ್ಟು ಒಬ್ಬ ಪಾಪಿನ ವಿಮೋಚನೆ ಮಾಡಕ್ಕೆ ಸಾಧ್ಯನಾ? ಹಾಂ, ಇವಾಗ ಸೆಂಟ್ರಲ್ ಜೈಲು ಒಬ್ಬರು ಇದ್ದಾರಪ್ಪ, ಹಾಂ ಅವ್ನ ಜೊತೆಗೆ ಇನ್ನೊಬ್ಬ ನಮ್ಮ ಫ್ರೆಂಡು, ಸರ್ ನಾನು ಸೆಂಟ್ರಲ್ ಜೈಲಲ್ಲಿ ಹೋಗಿದ್ದೀನಿ, ನಾನು ಫ್ರೆಂಡ್ ಹೋಗಿದ್ದೀನಿ ಸೆಂಟ್ರಲ್ ಜೈಲಲ್ಲಿ, ನಾನು ಅವ್ನಿಗೆ ಬೇಲ್ ಕೊಡ್ತೀನಿ ತೊಗೊಂತಾರ? ಬೇಲ್ ಕೊಡೋದು ಇಲ್ಲಿರ್ಬೇಕು, ಅವ್ರು ಆಚೆ ಕಡೆ ಇರಬೇಕು, ಅವಾಗ ಓಡಿರೋಂಥ ವ್ಯಕ್ತಿ ಬೇಲ್ ಕೊಟ್ಟರೆ ಏನು ಮಾಡೋದು ತೊಗೊಂಡೋದು? ಅದನ್ನು ಹಂಗಿರ್ಬೇಕ್ರೆ ಎಲ್ಲ ಪಾಪದ ಮುಳುಗಿರ್ಬೇಕಾರೆ ಇವ್ರು ಹೋಗ್ಬಿಟ್ಟು ತನಗೆ ಹೆಂಗೆ ಕೊಡೋಕ್ಕೆ ಸಾಧ್ಯ? ಈಟ್ ಕೊಡೋಕ್ಕೆ ಸಾಧ್ಯನಾ? ಓದಿಂತೀನಿ, ವಚನ ಓದಿಂತೀನಿ, ಇಲ್ಲಿ ಕೀರ್ತನೆ 49:7-9 ಓದಿ. ಸಾಮ್ 45:49-9 ನೋಡಿ, ಸಮಾಧಿಯಲ್ಲಿ ಸೇರದೆ ಶಾಶ್ವತವಾಗಿ ಬದುಕಿರುವುದಕ್ಕಾಗಿ ದೇವರಿಗೆ ಈಡನ್ನು ಕೊಟ್ಟು ಬಿಡಿಸಲಾರ ಈಡು ನೋಡ್ರ ರ್ಯಾನ್ಸಮ್ ಕೊಟ್ಟು ಅವನಿಗೆ ಬಿಡಿಸಲಿಕ್ಕೆ ಸಾಧ್ಯ ಅಲ್ಲ. ಬೆಲೆ ಏನಾಗ್ಬಿಡ್ತೀವಿ ಇವಾಗ ಕಮ್ಮಿ ಆಗ್ಬಿಡ್ತಾರೆ. ಅದ್ರ ಪರ್ಫೆಕ್ಟ್ ಮ್ಯಾನ್ ಆ್ಯಡಮ್ಗೆ ಇಂಪರ್ಫೆಕ್ಟ್ ಆಗಿರೋಂಥ ಒಬ್ಬ ಮನುಷ್ಯ ಈಡ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಹಂಗಾರೆ ಮಂಚ ಮನುಷ್ಯನ ವಿಮೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಎಲ್ಲರೂ ಅನೀತಿವಂತರು, ನೀತಿವಂತರು ಒಬ್ಬನೂ ಇಲ್ಲ. ಸರಿ, ಅರ್ಥ ಆಯ್ತಾ? ಸರಿಯಪ್ಪ, ಆಯ್ತಪ್ಪ, ಮಂಚ ಬೇಡ. ಅದರ ಹಂಗಾದ್ರೆ ಈ ಆದಾಮನ ವಿಮೋಚನೆ ಮಾಡೋಕ್ಕೆ ದೇವರು ಪರಲೋಕ್ತ ಒಬ್ಬ ದೂತನ ಕಳಿಸ್ಬೋದಾಗಿತ್ತಲ್ಲ. ಹಾಂ, ಬೇಡ ಬಿಡಿ, ಆಯಿತು. ಹಾಂ, ಆದಾಮ್ ಮಕ್ಕಳು ಯಾರು ಯೋಗ್ಯರಿಲ್ಲ, ದೂತಗಳಿದಾರಲ್ಲ ಪರಿಶುದ್ಧವಾಗಿರೋ ದೂತಗಳು, ಈ ದೂತನ ಕಳಿಸ್ಬಿಟ್ಟು ಅವ್ನು ಮನುಷ್ಯನ ವಿಮೋಚನೆ ಮಾಡ್ಬೋದಲ್ಲ. ಯಾಕೆ ಮಾಡಲಿಲ್ಲ? ಯಾಕೆಂದರೆ ಮನುಷ್ಯನಿಗೂ ದೂತನಿಗೂ ವ್ಯತ್ಯಾಸ ಇದೆಯೇ ಇಲ್ಲ? ಏನು ವ್ಯತ್ಯಾಸ? ಮನುಷ್ಯ ದೂತಕ್ಕಿಂತ ದೊಡ್ಡವನ ಚಿಕ್ಕವನ? ಮನುಷ್ಯ ಚಿಕ್ಕವನ, ದೂತ ದೊಡ್ಡವರ? ಓದಿ ವಚನ, ಓದಿ ಕೀರ್ತನೆ 8:5 ಸಾಮ್ಸ್ 8:5 ಓದಿ. ನೋಡ್ರ, ಮನುಷ್ಯನನ್ನು ದೇವದೂತರಿಗಿಂತ ಸ್ವಲ್ಪ ಕಮ್ಮಿಯಾಗಿ ಸೃಷ್ಟಿಸಲ್ಪಟ್ಟಿದ್ಯಾ ಕಟ ಸೃಷ್ಟಿ ಮಾಡಿದ್ರಂತೆ ದೇವರು. ಹೆಂಗೆ ಸೃಷ್ಟಿ ಮಾಡಿದಂತೆ? ದೇವದೂತಕ್ಕಿಂತ ಸ್ವಲ್ಪ ಕಮ್ಮಿಯಾಗಿ ಅಲ್ವಾ? ಅಂದರೆ ಮನುಷ್ಯ ಹೆಂಗಿದ್ದಾನೆ ಅಂದರೆ ಮನುಷ್ಯಂಗಿಂತ ಸ್ವಲ್ಪ ಎತ್ತರವಾಗಿರೋದು ಯಾರೋ ದೇವತ ಅಲ್ವಾ? ಅದು ನೋಡ್ಬೇಕಾರೆ ಈ ಒಬ್ಬ ದೇವತ ಹೋಗ್ಬಿಟ್ಟು ಆದಾಮ್ಗೆ ರ್ಯಾನ್ಸಮ್ ಕೊಡೋಕ್ಕೇನಿಲ್ಲ, ಸಾಧ್ಯ ಇಲ್ಲ. ರ್ಯಾನ್ಸಮ್ ಏನು ನೋಡಿದ್ರೆ ಸರಿ ಸಮಾನವಾಗಿರೋಂಥ ಬೆಲೆ ಕರೆಕ್ಟ. ಒಂದು ತಕ್ಕಡಿಯಲ್ಲಿ 1 ಕೆಜಿ ಟೊಮೆಟೊ ತೊಗೊಂತೀರಂದ್ರೆ 1 ಕೆಜಿ ಬಟ್ಟೆ ಪಡೆ ಮಾಡಿ ಕರೆಕ್ಟಾಗಿ ಕೊಡ್ತಾನೆ. ಅಲ್ಲ, 1 ಕೆಜಿ 100 ಗ್ರಾಮ್ ಕೊಟ್ಟ ತೊಗೊಂತೀರಾ? ಹಾಂ, 1 ಕೆಜಿ 100 ಗ್ರಾಮ್ ಕೊಟ್ಟರೆ ನೀವು ತೊಗೊಂತೀರಾ? ಅವ್ನು ಕೊಡಬೇಕಲ್ಲ. ಅದರ ಅದೇ ಥರ ನೀವು 100 ಗ್ರಾಮ್ ಕೊಟ್ಬಿಟ್ರೆ 100 ಗ್ರಾಮ್ ಕಮ್ಮಿ ಕೊಟ್ಟರೆ ನೀವು ತೊಗೊಂತೀರಾ? ಹೇ ಕಟ್ಟಾಗಿ ಹಾಕು ಅಂತಂತೀರಿ, ಹೌದಾ ಇಲ್ವಾ? ಅದೇ ತೊಗೊಳ್ಬೇಕು, ದಟ್ ಈಸ್ ಕಾಲ್ಡ್ ಕರೆಸ್ಪಾಂಡಿಂಗ್ ಪ್ರೈಸ್. ಇದೇ ಥರ ದೇವ್ರ ತೀರ್ಪಿಗೆ ಹೆಂಗಿರ್ಬೇಕು ಬೆಲೆ? ಸರಿ ಸಮಾನವಾಗಿರ್ಬೇಕು. ಅದಕ್ಕೆ ಮನುಷ್ಯರಲ್ಲಿ ಯಾರು ಕಲಿಯೋ ಸಾಧ್ಯ ಇಲ್ಲ, ದೂತು ಕೊಟ್ಟರೆ ಬೆಲೆ ಏನಾಗ್ಬಿಡ್ತೀರಿ ಇವಾಗ ಜಾಸ್ತಿ ಆಗೋಯ್ತು. ಅರ್ಥಾಯ್ತಾ? ಅದಕ್ಕೆ ನೋಡ್ಬೇಕು, ಮನುಷ್ಯರಲ್ಲಿ ಸಾಧ್ಯ ಇಲ್ಲ, ದೂತು ಕಲಿಯೋ ಸಾಧ್ಯ ಇಲ್ಲ. ಸರಿಯಪ್ಪ, ಪ್ರಾಣಿ ಹಳೆ ಕಾಲದಲ್ಲಿ ಪ್ರಾಣಿ ಬಲಿ ಕೇಳ್ತಾರಲ್ಲ, ಆಡು ಮಾಡು ಅದರ ಊರು ಎತ್ತುಗಳನ್ನು ಬಲಿ ಕೊಡ್ತಾರಲ್ಲ, ಈ ಎತ್ತುಗಳು ಮನುಷ್ಯನ ವಿಮೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಇದಕ್ಕೆಲ್ಲ ಸಾಧ್ಯ ಇಲ್ಲ. ಓದಿ ಹೆಬ್ರೂಸ್ 10:4 ಹೆಬ್ರೆಯರು 10:4 ಫೆಬ್ರವರಿಯಲ್ಲಿ 10:4 ಅತ್ರಲ್ಲಿ 4 ಓದಿ. ನೋಡ್ರ, ಅಸಾಧ್ಯ. ಹೋರಿಗಳ ಒಂದು ಓತಗಳ ರಕ್ತದಿಂದ ಪಾಪನ ಪರಿಹಾರ ಮಾಡಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಮನುಷ್ಯಕ್ಕಿಂತ ಮೇಲ್ಗಡೆ ಇದೆ, ಕೆಳಗಡೆ ಇದೆಯಾ? ಎಸ್. ಅದರ ಇಟ್ ಈಸ್ ಲೋವರ್ ದೆನ್ ಅ ಮ್ಯಾನ್. ಅದರ ಲೋವರ್ ಕ್ರಿಯೇಷನ್ ಬಿಟ್ಟು ಪರ್ಫೆಕ್ಟ್ ಮ್ಯಾನ್ಗೆ ಏನಾಗುತ್ತೆ? ಸಾಧ್ಯ ಇಲ್ಲ, ಈಡಾಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೇವ್ರಿಗೆ ಕೊನೆಗೆ ಏನು ಮಾಡೋದು ಗೊತ್ತಾ? ಯಾರ ಕೈಯಲ್ಲೂ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ತನ್ನ ಮಗನೇ ಏನು ಮಾಡಿದವರು ಕಳಿಸ್ಕೊಟ್ರು. ಅದರ ಓದಿಂತೀನಿ Hebrews 2:9 ಫೆಬ್ರವರಿಯಲ್ಲಿ 8:9 ಓದಿಂತೀನಿ. Hebrews 2:9 ಓದಿ. ಹ್ಞೂ,
ನೋಡ್ರ ಹೆಂಗಂತ ಅದ ಅವ್ನ ಹೆಂಗ್ ಸೃಷ್ಟಿ ಮಾಡಿದ್ರು ದೇವದೂತರಿಗಿಂತ ಸ್ವಲ್ಪ ಕಮ್ಮಿಯಾಗಿ ಮಾಡಲ್ಪಟ್ಟ ಒಬ್ಬ ಅಂತ ಕೀರ್ತನೆ ಹೇಳಿದ್ರು ಕರೆಕ್ಟ್ ಮನುಷ್ಯನ ಹೆಂಗ್ ಸೃಷ್ಟಿ ಮಾಡಿದೆ ದೇವದೂತರಿಗಿಂತ ಸ್ವಲ್ಪ ಕಮ್ಮಿಯಾಗಿ ಸೃಷ್ಟಿ ಮಾಡಿದ್ದಾರೆ ಅದೇ ಲೆವೆಲಲ್ಲಿ ಹೇಳ್ತಾ ಇರ್ತೀನಿ ಅದೇ ಲೆವೆಲಲ್ಲಿ ದೇವದೂತರಿಗಿಂತ ಸ್ವಲ್ಪ ಕಮ್ಮಿಯಾಗಿ ಸೃಷ್ಟಿ ಮಾಡೋಂತ ಒಬ್ಬ ಆತನು ನೋಡ್ರ ಅಂದ್ರೆ ಯಾರಂತೆ ಯೇಸುವು ಯೇಸು ಕ್ರಿಸ್ತು ಬರ್ಬೇಕಾದ್ರೆ ಮೊದಲೇ ಬರುವಿಕೆಲ್ಲ ಹೆಂಗ್ ಬಂದ್ರು ಅಂದ್ರೆ ಆದಾಮ್ಗೆ ಈಕ್ವಲ್ ಕರೆಸ್ಪಾಂಡಿಂಗ್ ಪ್ರೈಸ್ ಆಗಿರ್ಬೇಕು ಅಂತ ಸೇಮ್ ಲೆವೆಲೇ ಆಗಿದೆ ಯೇಸು ಕ್ರಿಸ್ತು ಬಂದಿದ್ದು ಅದರ ಏನಂದ್ರೆ ಆದಾಮ್ ಹೆಂಗಿರ್ಬೇಕು ಸೇಮ್ ಸೇಮ್ ನೇಚರ್ ಸೇಮ್ ಲೆವೆಲಲ್ಲಿ ಮೊದಲ ಯಾವ ಒಂದು ಲೆವೆಲಲ್ಲಿ ಆದಾಮನ ಸೃಷ್ಟಿ ಮಾಡಿದ್ರು ಇದೇ ಲೆವೆಲಲ್ಲಿ ದೇವ್ರು ಮಾಡುತ್ತೆ ಯೇಸು ಕ್ರಿಸ್ತನ ಕಳ್ಸಿಕೊಟ್ರದ್ದು ಏನಕ್ಕೆ ರ್ಯಾನ್ಸನ್ ಕೊಡೋದಕ್ಕೆ ಕಟ್ಟ ಓದಿಷ್ಟ ಮುಂದಕ್ಕೆ ಓದಿ ಅದೇ ಅದೇ ಒಂಬತ್ತು ನೋಡ್ರ ಎಲ್ಲರಿಗೋಸ್ಕರ ಅಂತಾರೆ ಮರಣವನ್ನು ಹೇಳ್ತಾರೆ ಅವರು ರುಚಿ ನೋಡುತ್ತೆ ನೋಡ್ರ ದೇವ್ರ ಕೃಪೆಯಿಂದ ಎಲ್ಲರಿಗೂ ಸೇಮ್ ಏನು ಅನ್ಬಿಸ್ತಾರೆ ಮರಣ ಅನ್ಬಿಸ್ತಾರೆ ಅಂದ್ರೆ ಆದ ಮುಖಾಂತರ ಏನ್ ಬಂತು ಎಲ್ಲಾರ್ಗು ಮರಣ ಬಂತು ಈ ಮರಣನ ಎತ್ತದಿಕ್ಕೋಸ್ಕರ ವಿಮೋಚನೆ ಮಾಡೋದಕ್ಕೋಸ್ಕರ ಯೇಸುಕ ಸೇಮ್ ಬಂದ್ರು ಸರಿ ಸಮಾನವಾಗಿರುವಂತ ಬೆಲೆ ಎರಡನೇ ಆದಾಮಗೆ ಮಾಡಿದ್ರು ಬಂದ್ರು ಅದರ ಏನಕ್ಕೆ ಎರಡನೇ ಆದಾಮಗೆ ಬಂದ್ರು ಅಂದ್ರೆ ಸೇಮ್ ನೇಚರ್ ಇರಬೇಕು ಆದಾಮ ಕೊಟ್ಟಂತ ದಂಡನೆ ಏನು ಆದಾಮ ಕೊಟ್ಟಿದ್ದ ದಂಡನೆ ಏನು ಪೆನಾಲ್ಟಿ ಕೊಟ್ಟಿದ್ದೇನು ಪಾಪ ಕೊಡೋದು ಸಂಬಳ ಮರಣ ಅಂದ್ರೆ ಹಂಗಾರೆ ಯೇಸು ಕ್ರಿಸ್ತ ಏನು ಅನ್ಭವಿಸ್ಬೇಕು ಹಾಂ ಇಲ್ಲ ಅವ್ರೇನು ಅನ್ಭವಿಸ್ಬೇಕು ಮರಣ ಅನ್ಭವಿಸ್ಬೇಕು ಅಂದ್ರೆ ಇಮ್ಯಾಜಿನ್ ಮಾಡ್ರಿ ಆದಾಮ ಕೊಟ್ಟಿರೋಂಥ ದಂಡನೆ ನಿತ್ಯ ವೇದನೆ ಆಗಿದ್ರೆ ಇವತ್ತು ಕೂಡ ಯೇಸು ಕ್ರಿಸ್ತ ನಮಗೋಸ್ಕರ ಏನು ಮಾಡ್ಬೋದು ನಿತ್ಯ ವೇದನೆ ಅನ್ಭವಿಸ್ಬೇಕಾಯ್ತು ಆದಾಮ ಕೊಟ್ಟಂಥ ದಂಡನೆ ಏನೋ ಪಾಪ ಕೊಡುವಂಥ ಸಂಬಳ ಮರಣ ಅಣ್ಣ ತಿನ್ಬಿಡ ತಿಂದಿನ ಹಾಕ್ತೀನಿ ಸತ್ಯ ಸಾಯಿವಿ ಅಂದ್ರಿ ಸತ್ಯ ಸಾಯಿವಿ ಅಂತಂದ್ರು ಸತ್ತ ಮೇಲೆ ತೊಗೊಂಡ್ಬಿಟ್ಟು ಅಲ್ಲಾಗ್ತೀನಿ ಇಲ್ಲ ಹಾಕ್ತೀನಿ ಅಂತ ಹೇಳಿದ್ರೆ ನಾನು ಕಾನ್ಸೆಪ್ಟೇ ಹೇಳಿಲ್ಲ ಅವರ ಕೊಟ್ಟಂಥ ಪೆನಾಲ್ಟಿ ಏನೋ ಡೆತ್ ಆ ಡೆತ್ನ ವಿಮೋಚನೆ ಮಾಡೋಕ್ಕೆ ಯೇಸುಕ್ಕೋಸ್ಕರ ಅನ್ಭವಿಸಿದ್ದು ನಮಗೋಸ್ಕರ ಅಂತ ಡೆತ್ ಅದನ್ನ ಹೇಳ್ತಾರೆ ಎಲ್ಲ ಒಂದು ಮನುಷ್ಯರಿಗೋಸ್ಕರ ದೇವ್ರ ಕೃಪೆಯನ್ನು ಅನ್ಭವಿಸಿದ್ದೀನಂತೆ ಮರಣನ ಅನುಭವಿಸಿದ್ರು ಅದರ ಆಮೇಲೆ ಆದಾಮು ಎಷ್ಟನೇ ವಯಸ್ಸಲ್ಲಿ ದೇವರು ಅದನ್ನ ಸೃಷ್ಟಿ ಮಾಡಿದ್ದು ಅಂತಂದರೆ ಮೂವತ್ತನೇ ವಯಸ್ಸಲ್ಲಿ ಚಿಕ್ಕ ಮಗು ಸೃಷ್ಟಿ ಮಾಡಿದ ಆದಾಮ್ನ ಹಾಂ ಇಲ್ಲ ಅವರು ಸೃಷ್ಟಿ ಮಾಡಿದ್ದು ಎಷ್ಟನೇ ವಯಸ್ಸಲ್ಲಿ ಮೂವತ್ತು ಅದೇ ಥರ ಯೇಸುಕ್ರಿಸ್ತು ದೇವರಿಗೆ ಜೀವ ಕೊಟ್ಟಿದ್ದು ಎಷ್ಟನೇ ವಯಸ್ಸಲ್ಲಿ ಹೇಳಿತು ಗೊತ್ತಿಲ್ಲೈತಾ ಹಾಂ 33 ಅರೆ ಅರಣ್ಯಕಾಂಡ 4:3 ಓದಿ ಅರಣ್ಯಕಾಂಡದಲ್ಲಿ 4:3 ಮೂರನೇ ವಚನ ನಂಬರ್ಸ್ 4:3 ನೋಡಿ ಯಾರು ಲೇವಿಗಳಲ್ಲಿ 30-50 ವರ್ಷದವರೆಗೂ ನೋಡ್ರ ದೇವದರ್ಶನ ಗುಡಾರದ ಎಂತ ಸೇವೆಯಲ್ಲಿ ಸೇರ್ಬೇಕು ಅಂದ್ರೆ ಅವ್ರಿಗೆ ವಯಸ್ಸು ಎಷ್ಟಿರ್ಬೇಕಂತೆ 30-50 ಆಮೇಲೆ ನೋಡ್ರ ಹಂಗಾರೆ ದೇವದರ್ಶನ ಗುಡಾರದಲ್ಲಿ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಏಜ್ ಏನ್ ಇರ್ಬೇಕಂತೆ ಬಿಗಿನಿಂಗ್ ಫ್ರಮ್ 30-50 ಅದಕ್ಕೆ ಯೇಸು ಕ್ರಿಸ್ತು 30 ವೇಟ್ ಮಾಡಿದ್ರು ನಮಗೆ ಚೆನ್ನಾಗಿ ಗೊತ್ತು ಯೇಸು ಕ್ರಿಸ್ತು 12 ಏನು ಮಾಡ್ತಾರೆ ಆಲಯದಲ್ಲಿ ಹೋಗ್ಬಿಟ್ಟು ಡಿಸ್ಕಸ್ ಮಾಡ್ತಾ ಇರ್ತಾರೆ ಅದರ ಇವ್ರ ಅಪ್ಪ ಅಮ್ಮ ಬಿಟ್ಬಿಟ್ಟು ಬಂದ್ಬಿಡ್ತಾರೆ ಏನು ತಿಳ್ಕೊಳ್ತಾರೆ ಇವ್ರು ಗುಂಪಲ್ಲಿ ಇದ್ರೆ ಅಂತ 2 ದಿವಸ ಆಮೇಲೆ ರಿಲೀಸ್ ಆಗ್ತಾರೆ ಮಗ ಮಿಸ್ಸಿಂಗು ಅಂತ ಸೀರೆ ಓಡ್ ಬರ್ತಾರೆ ಓಡ್ ನೋಡಿದ್ರೆ ಆಲಯದಲ್ಲಿ ಹುಡುಕ್ತಾ ಇರ್ತಾರೆ ಅವಾಗ ಕೇಳ್ತಾರೆ ಎಲ್ಲಪ್ಪ ಮಗನ ಯಾಕಪ್ಪ ಹೇಳಿಲ್ಲ ಅಂತ ಹೇಳ್ಬೇಕಾದ್ರೆ ಡೋಂಟ್ ಯು ನೋ ದಟ್ ಐ ಮಸ್ಟ್ ಡೂ ಮೈ ಫಾದರ್ಸ್ ಬಿಸ್ನೆಸ್ ಅಂತ ಹೇಳ್ತಾರೆ ಏನಕ್ಕೆ ಅವರು ಆ ವಯಸ್ಸಲ್ಲೇ ಎಂಕ್ವೈರಿ ಮಾಡ್ತಾಯಿದ್ರು ನಾನು ಯಾವ ವಯಸ್ಸಲ್ಲಿ ದೇವ್ರಿಗೆ ನನ್ನ ಜೀವನ ಕೊಡಬೇಕು ಧರ್ಮಶಾಸ್ತ್ರ ಪ್ರಕಾರ ಏನು ಅಂತಂದ್ಬಿಟ್ಟು ಅವಾಗ ಏನು ಗೊತ್ತಾಯ್ತು ಅಂದರೆ 30 ಕೊಡಬೇಕು ಅಂದ್ಬಿಟ್ಟು ಆವಾಗ 30 ವೇಟ್ ಮಾಡ್ತಾರೆ 30 ಕರೆಕ್ಟ್ ಬ್ಯಾಪ್ಟಿಸಮ್ ಅಂತ ನೋಡಿರ್ತೀನಿ ಇಲ್ಲಿ ಲೂಕಾ ಚಾಪ್ಟರ್ 3:23 ಲೂಕ್ 3:23 ಬನ್ನಿ ಬನ್ನಿ ಬರಲ್ಲ ಬನ್ನಿ ಪರಿಸ್ಥಿತಿನೇ ಇರಲಿಲ್ಲ ಅಯ್ಯೋ ಬನ್ನಿ ಸರ್ ಬಂದಿರೋ ಸಂತೋಷ ಬನ್ನಿ ಗೊತ್ತುಂಟು ಅಚ್ಚರಿ ಹೇಳ್ಕೊಂಡು ಹಂಗೆ ಓದಿ ಲುಕ್ ಲುಕ್ 3:23 ಎಷ್ಟಂತೆ ವಯಸ್ಸು 30 ಏನಕ್ಕೆ 30 ಅಂದ್ರೆ ಆದಾಮಿಗೆ ಸರಿ ಸಮಾನವಾಗಿರೋಂಥ ಬೆಲೆ ಎಲ್ಲ ರೀತಿಯಲ್ಲಿ ಈಕ್ವಲ್ ಆಗಿರ್ಬೇಕು ಅದರ ಆದಾಮಿಗೆ ಏನು ವಯಸ್ಸು ಏನ್ರೇ ನೋಡಿ
ಆದಾಮ್ಗೆ ಏನು ವಯಸ್ಸು, ಇದೇ ವಯಸ್ಸಲ್ಲಿ ಏನಾಗಿರ್ಬೇಕು, ಇವಾಗ ಯೇಸು ಕ್ರಿಸ್ತು ಜೀವ ಕೊಡಬೇಕು. ಅದರ ಅದೇ ನೇಚರ್ ಮಾಂಸದಲ್ಲಿದ್ರು, ಅದೇ ಥರ ಯೇಸು ಕ್ರಿಸ್ತನೇ ಇರಬೇಕು ಮಾಂಸದಲ್ಲಿದ್ದರು. ಇವರು ಮೊದಲೇ ಆದಾಮು ಪರಿಪೂರ್ಣವಾಗಿದ್ದರು, ಅದೇ ಥರ ಎರಡನೇ ಆದಾಮೇ ಇರಬೇಕು ಪರಿಪೂರ್ಣವಾಗಿರಬೇಕು. ಇವರು ಕೊಟ್ಟಂಥ ದಂಡನೆಯನ್ನು ಮರಣದಂಡನೆ, ಅದೇ ಥರ ಅವರು ತನ್ನ ಮನೆ ಎತ್ಕೊಳ್ಳೋಂಥ ಒಂದು ಇದು ಕೂಡ ನೋಡ್ಬೇಕೇ ಅಂದರೆ ಮರಣದಂಡನೆ, ಯಾಕಂದರೆ ಸರಿ ಸಮಾನವಾಗಿರೋಂಥ ಬೆಲೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ, ಹಾಂ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ಏನು ಮಾಡೋದಂತಂದರೆ ಎಲ್ಲ ಮನುಷ್ಯರು ಸೇಮ್ ಮಾಡೋದು ತನ್ನ ಜೀವನನ ಕೊಟ್ಟರು. ಅಂದರೆ ಯಾಕೆಂದರೆ ದೇವರ ಒಂದು ಏನು ಯೋಜನೆ ಏನಾಗಬೇಕು, ಯೇಸು ಕ್ರಿಸ್ತು ರ್ಯಾನ್ಸಮ್ ಆಗಬೇಕಾಯ್ತು. ಅದರ ಇಡೀ ಲೋಕದಂಥ ಎಲ್ಲ ಮನುಷ್ಯರಿಗೆ ಯೇಸು ಕ್ರಿಸ್ತು ಏನು ಮಾಡಿದ್ರು, ತನ್ನ ಜೀವನ ಹೆಂಗೆ ಕೊಟ್ಟಿ ಅಂದರೆ ಆದಾಮಿಗೆ ಕೊಟ್ಟು ಏನು ಮಾಡಿದ್ರು ವಿಮೋಚನೆ ಮಾಡಿದ್ರು. ಅಂದ್ರೆ ಅದಕ್ಕೆ ಯೇಸು ಕ್ರಿಸ್ತು ಎಲ್ಲರಿಗೂ ಸತ್ತಿಲ್ಲ, ಯಾರಿಗೆ ಮಾತ್ರ ಸತ್ತಿದ್ದು ಆಕ್ಚುವಲಿ ಮುಖ್ಯವಾಗಿ ನೋಡ್ಬೇಕಾರೆ ಒಬ್ಬ ಮನುಷ್ಯನಾಗಿರೋಂಥ ಆದಾಮು. ಸೊ ಇಂದ ಏನು ಪ್ರಯೋಜನ ಆಯಿತು ಇದೆಲ್ಲ ನಮ್ಗೆ ಚೆನ್ನಾಗಿ ಗೊತ್ತಿರೋದೆ. ಅಂದರೆ ಒಬ್ಬ ಮನುಷ್ಯ ಮುಖಾಂತರ ಪಾಪ ಬಂತು, ಆ ಪಾಪ ಲೋಕ ಎಲ್ಲರಿಗೂ ಬಂದ್ಬಿಡ್ತು, ಈ ಪಾಪನ ಎತ್ತೋದಕ್ಕೋಸ್ಕರ ಯೇಸು ಕ್ರಿಸ್ತು ಏನು ಮಾಡೋದು ಕಳಿಸ್ಕೊಟ್ರ ದೇವರು ಅಂತ ಚೆನ್ನಾಗಿ ಗೊತ್ತು ಅಲ್ವರ. ಒಬ್ಬ ಮನುಷ್ಯನ ಮುಖಾಂತರ ವಿಮೋಚನೆ ಮಾಡೋರು ಅಂತ. ಹೆಂಗೆ ಅಂದರೆ ಯೇಸು ಕ್ರಿಸ್ತು ಆದಾಮ್ಗೆ ಜೀವ ಕೊಟ್ಟಿರೋದ್ರಿಂದ ಆ ಮನುಷ್ಯನ ಏನು ಮಾಡ್ದಂಗೆ ಆಯಿತು, ವಿಮೋಚನೆ ಮಾಡ್ದಂಗೆ ಆಯಿತು. ಇದ್ರ ಏನು ಪ್ರಯೋಜನ ಆಯಿತು ಅಂದ್ರೆ ವಚನ ಓದಿಂತೀನಿ. ಫಸ್ಟ್ ಕೊರಿಂಥಿಯನ್ಸ್ 15 ಚಾಪ್ಟರ್ 22 ವರ್ಸ್ 1 ಕೊರಿಂಥ 15:22 1 ಕೊರಿಂಥ 15:22 ಓದಿಂತೀನಿ. ಸಾಕ್ಬಿಡಿ ಏನ್ ಹೇಳ್ತಾರೆ ನೋಡಿ, ಯಾವ ಪ್ರಕಾರ ಆದಾಮಿನ ಸಂಬಂಧದಿಂದ ಎಲ್ಲರೂ ಏನಾದ್ರು ಸಾಯುವರಾದ್ರು ಅಂದ್ರೆ ನೋಡಿ ಅದೇ ನೋಡಿತೀನಿ ಇಲ್ಲಿ ನೋಡಿ ಈ ಕಾರ್ಡ್ ಅಂದ್ರೆ ನೋಡಿ ಸಾಕ್ಬಿಡಿತೀನಿ ನೋಡಿದ್ದೀನಿ. ಇವಾಗ ಲೋಕದಂತ ಎಲ್ಲ ಮನುಷ್ಯರು ಸಾಯ್ತಾರದ್ದು ಯಾರಲ್ಲಿ, ಇವಾಗ ಆದಾಮ್ನಲ್ಲಿ. ಬಟ್ ಅವಾಗ ನೋಡಿದ್ರೆ ಈ ಒಂದು ಚಾಟ ನೋಡ್ಬೇಕಾದ್ರೆ ಈ ಒಂದು ದೇವರ ಒಂದು ತಕ್ಕಡಿಯಲ್ಲಿ ಆದಾಮ್ ಯಾವ ಪಾಪ ಮಾಡ್ದೋ ಪಾಪ ಬಿದೋಗ್ಬಿಟ್ಟ. ಲೋಕದ ಪ್ರತಿಯೊಬ್ಬ ಮನುಷ್ಯ ಸಾಯ್ತಾರೆ ಯಾರಲ್ಲಿ, ಇವತ್ತು ಆದಾಮ್ನಲ್ಲಿ. ಕರೆಕ್ಟ್ ಅದೇ ಥರ ಹೇಳಿ ವಚನ ಅದೇ ಹೇಳ್ತಾರೆ ನೋಡ್ತೀನಿ. ಎಲ್ಲ ಯಾವ ಪ್ರಕಾರ ಆದಾಮ್ನಲ್ಲಿ ಎಲ್ಲರೂ ಸಾಯುವರಾದರು. ಇವಾಗ ಆದಾಮ್ನಲ್ಲಿ ಯಾರಪ್ಪ ಸಾಯ್ತಿದ್ರೆ, ಎಲ್ಲ ಮನುಷ್ಯರು ಯಾರು, ಹಿಂದೂಸು ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಬುದ್ಧಿಸ್ಟು ಏತಿಸ್ಟು ಕ್ರಿಶ್ಚಿಯನ್ಸು ಎಲ್ಲ ಅವರೆಲ್ಲ ಸಾಯ್ತಿದ್ದಾರಾ, ಅಲ್ಲ ಏನು ಡೌಟ್ ಇದೆ, ಯಾಕಂದ್ರೆ ನನಗೆ ಡೌಟು, ನಾನು ಒಂದು ತಿಳ್ಕೊಂಡಿದ್ದೀನಿ ನೀವೇನು ತಿಳ್ಕೊಂಡಿರೋ ಅಂದ್ಬಿಟ್ಟು ಅದಕ್ಕೆ ಅದರ ಸರಿ ಅಲ್ವರ. ಅಂದರೆ ಎಲ್ಲರೂ ಸಾಯ್ತಾರೆ ಯಾರಲ್ಲಿ, ಮತ್ತು ಆದಾಮ್ನಲ್ಲಿ. ಅಂದ್ರೆ ಅದರಲ್ಲಿ ಅದರಲ್ಲಿ ಏನು ಎಕ್ಸೆಪ್ಷನ್ಸೇ ಇಲ್ಲ, ಅದರಲ್ಲಿ ಏನೋ ಡೌಟು ಇಲ್ಲ ಅಲ್ವರ. ಅಂದರೆ ಎಲ್ಲರೂ ಸಾಯ್ತಾರೆ ಯಾರಲ್ಲಿ, ಆದಾಮ್ನಲ್ಲಿ. ಅದರ ಆಯ್ತು ಮುಂದೆ ಕೊರಿ ನೆಕ್ಸ್ಟ್ ಹೇಳ್ತಾರೆ ವಚನ ಇವಾಗ. ಹಾಂ ಫಸ್ಟ್ ಕೊರಿಂಥಿಯನ್ಸ್ 15:22 ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಏನಾಗಬೇಕು ಜೀವಿತರಾಗಬೇಕು. ಅಂದ್ರೆ ಯಾರ ಜೀವಿತರಾಗಬೇಕು, ಪ್ರತಿಯೊಬ್ಬ ಮನುಷ್ಯ ಜೀವಿತರಾಗ್ಬೇಕಾನೆ. ಇವಾಗ ಸಾಯ್ಬೇಕಾದ್ರೆ ಬರೀ ಕ್ರಿಶ್ಚಿಯನ್ ಸಾಯ್ತಾ ಇದ್ದಾರಾ, ಅಂದ್ರೆ ಯೇಸು ಕ್ರಿಸ್ತನಲ್ಲಿ ಜೀವಿತರಾಗಬೇಕು ಅಂದ್ರೆ ಯಾರ ಜೀವಿತರಾಗಬೇಕು, ಬರೀ ಕ್ರಿಶ್ಚಿಯನ್ಸ್ ಮಾತ್ರನಾ, ಮತ್ತೆ ಯಾರು ಬರ್ಬೇಕು, ಎಲ್ಲರೂ ಬರಬೇಕು ಅಲ್ವರ. ಅಂದ್ರೆ ಎಲ್ಲರೂ ಏನು ಹಿಂದೂಸ್ ಮುಸ್ಲಿಮ್ ಕ್ರಿಶ್ಚಿಯನ್ಸ್ ಎಲ್ಲರೂ ಬರ್ತಾರೆ ಕರೆಕ್ಟಾ, ವಿತೌಟ್ ಎನಿ ಎಕ್ಸೆಪ್ಷನ್. ಅದೇ ಹೇಳೋದು ವಾಕ್ಯ ಕರೆಕ್ಟಾ, ಯಾವ ಪ್ರಕಾರ ಆದಾಮ್ನಲ್ಲಿ ಎಲ್ಲರೂ ಸಾಯುವರಾದರೂ ಅದೇ ಪ್ರಕಾರ ಇದರಲ್ಲಿ ಏನು ಡೌಟೇ ಕೊಡೋಂಗಿಲ್ಲ, ಎಲ್ಲರೂ ಏನಾಗಬೇಕು ಏನಾಗಬೇಕು ಜೀವಂತವಾಗಬೇಕು. ಹೆಂಗೆ ಜೀವಂತವಾಗಬೇಕು, ಸತ್ತೋಗ್ಬಿಟ್ಟಾರಲ್ಲ, ಹೆಂಗೆ ಜೀವಂತವಾಗಿ ತರೋದು ಸತ್ತೋಗಿರೋದನ್ನ, ಸತ್ತೋಗ್ಬಿಟ್ರಲ್ಲ ಇವ್ರು ಸತ್ತೋರಿಗೆ ಹೆಂಗೆ ಜೀವಂತವಾಗಿ ತರೋಕ್ಕೆ ಸಾಧ್ಯ, ತರಕ್ಕೆ ಸಾಧ್ಯನಾ, ಹೆಂಗೆ ಏನಿದೆ ಪುನರುತ್ಥಾನ ಕರೆಕ್ಟಾ ನೋಡಿಂತೀರಿ. ಅದೇ 21 ಓದಿ, 21ನೇ ವಚನ. ನೋಡ್ರ ಎಷ್ಟು ಕ್ಲಿಯರ್ ಹೇಳ್ತಾ ಅಂತೀನಿ, ಮೊದಲೇ ಮನುಷ್ಯನ ಮುಖಾಂತರ ಲೋಕದಲ್ಲಿ ಯಾವ ರೀತಿ ಸತ್ತವರಿಗೆ ಅಂದ್ರೆ ಈ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಸಾಯ್ತಾನೆ, ಎಲ್ಲರಿಗೂ ಪುನರುತ್ಥಾನ ಆಗುತ್ತೆ, ಅದನ್ನೇ ನೋಡ್ತಾರ. ಅದು ಅಂದ್ರೆ ಆಯ್ತು, ಅಲ್ಲಿ ಯೇಸುವೆ ಮಾರ್ಗ, ಯೇಸುವೆ ಸತ್ಯ, ಯೇಸುವೆ ಜೀವ ಅಂತ ಇದೆ, ಅದರ ಅರ್ಥ ನೀವು ಅರ್ಧ ಗಂಟೆ ಮುಂಚೆ ಬಂದ್ರೆ ಗೊತ್ತಾಗಿತ್ತು. ಅದೇ ಬಿಡಿ ಪರಲ್ಲ ತೊಂದರೆ ಇಲ್ಲ, ಕೇಳೋಣ ಹೇಳ್ತೀನಿ, ಇನ್ನೂ ಹೇಳ್ತೀನಿ ಎಲ್ಲ ಆಗ್ಬಿಡಲಿ, ಇನ್ನೂ ಹೇಳ್ತೀನಿ ಫುಲ್ ಕೇಳಿಸ್ಕೊಂಬಿಡಿ.
ಏನ್ ನೋಡ್ತಾ ಕಾನ್ಸೆಪ್ಟ್ ಅಂದ್ರೆ ಲೋಕದಲ್ಲಿ ಪಾಪ ಹೆಂಗ್ ಬಂತು? ಆದಾಮ ಮುಖಾಂತರ ಬಂತು ತಾನೆ? ಬೇರೆ ಯಾರೋ ಪಾಪ ಮಾಡ್ಕೊಂಡ್ರ? ಹಂಗ್ರೆ ಒಬ್ಬ ಮನುಷ್ಯನ ಮುಖಾಂತರ ಪಾಪ ಬಂತ ಇಲ್ಲ ಹಲವಾರು ಮನುಷ್ಯನ ಮುಖಾಂತರ ಪಾಪ ಬಂತ? ಒಬ್ಬ ಮನುಷ್ಯನ ಮುಖಾಂತರ. ಹಂಗಾದ್ರೆ ಹಂಗ್ರೆ ಆ ಮರಣ ಯಾರ ಮೇಲೆ ಬಂತು? ಎಲ್ಲರ ಮೇಲೆ ಬಂತ? ಇಲ್ಲ. ಡೌಟ್ ಇದೆಯಾ ಅದಲ್ಲಿ? ಇಲ್ಲ ತಾನೆ. ಅಲ್ಲ, ಹಂಗ್ರೆ ಒಬ್ಬ ಮನುಷ್ಯನ ಮುಖಾಂತರ ಎಲ್ಲರ ಪಾಪದಲ್ಲಿ ಇವತ್ತು ಬಿದ್ದಿದ್ದಾರೆ. ಆ ಮರಣ ಎಲ್ಲರೂ ಇವತ್ತೇನು ಮಾಡ್ತಾರೆ? ಅನುಭವಿಸ್ತವ್ರೆ. ಈ ಎಲ್ಲರೂ ಅನುಭವಿಸ್ತಾರ ಯಾರು? ಅದೇ ವಚನ ನೋಡಿದ್ದು ಅಂದ್ರೆ ಆ ಧಾಮ್ನಲ್ಲಿ ಎಲ್ಲರೂ ಸಾಯುವ ಪ್ರಕಾರ. ಕರೆಕ್ಟ್. ಇದರಲ್ಲೇನು ಎಕ್ಸೆಪ್ಷನ್ಸ್ ಇದೆಯಾ ಸರ್? ಯಾವ ಜಾತಿ ಜನಗಳು ಬರ್ತಾರೆ? ಹಿಂದೂಸು ಮುಸ್ಲಿಮ್ಸ್ ಎಲ್ಲರೂ ಬರ್ತಾರೆ. ಕರೆಕ್ಟ್. ಅದೇ ವಚನ ಹೇಳೋದು. ಆ ಧಾಮ್ನಲ್ಲಿ ಯಾವ ರೀತಿ ಎಲ್ಲರೂ ಸಾಯ್ತಾರೋ ಕ್ರಿಸ್ತನಲ್ಲಿ ಏನಾಗಬೇಕು? ಎಲ್ಲರೂ ಇವಾಗ ಬರಲೇಬೇಕು. ಕರೆಕ್ಟ. ಬರ್ದಿರೋದಕ್ಕೆ ಸಾಧ್ಯ ಇಲ್ಲ. ಇವಾಗ ಹಲವಾರು ಕ್ವಶನ್ಸ್ ಇರ್ಬೋದು. ಕ್ವಶನ್ಸ್ ಅಪಾರ್ಟ್ ಕ್ವಶನ್ಸ್ ನೋಡೋಣ, ಆಮೇಲೆ ಉತ್ತರ ನೋಡೋಣ. ಅರೆ ವಚನ ಹೇಳ್ತಾರೆ ಇವಾಗ ಆದಾಮ್ನ ಹೆಂಗೆಂಗೆ ಸಾಯ್ತಾ ಇದ್ದಾರೋ ಆ ಥರ ಎಲ್ಲರಿಗೆ ಏನಾಗಬೇಕು? ವಾಪಸ್ ಜೀವ ಬರಲೇಬೇಕು. ಕರೆಕ್ಟ್ ಸರ್. ಇವಾಗ ಹೆಂಗೆ ನೋಡೋಣ ಆಮೇಲೆ. ನಿಮ್ಮ ಕ್ವಶನ್ಸ್ ಏನಿದೆಯೋ ಎಲ್ಲ ಇಟ್ಕೊಳ್ಳಿ. ಎಲ್ಲದಕ್ಕೂ ಸತ್ಯವೇದ ಮುಖಾಂತರ ಮತ್ತು ಉತ್ತರ ಕೊಡ್ತೀನಿ. ಓಕೆನಾ? ಆದರೆ ಇಲ್ಲೇ ನೋಡಿದ್ರೆ ಆದಾಮ್ನ ಸಾಯ ಪ್ರಕಾರ ಎಲ್ಲರೂ ಅಂತಾರೆ ಕ್ರಿಸ್ತನಲ್ಲಿ ಜೀವಂತವಾಗಿ ಎದ್ಬಿಡ್ತಾರೆ. ಹೇಗೆ ಎದ್ಬಿಡ್ತಾರೆ? ಪುನರ್ತಾನ ಅದೇ ಹೇಳೋದು. ಅಂದ್ರೆ ಆ ವಚನ ಓದಿದ್ದೀನಿ ಇನ್ನೊಂದು ಸರಿ. ಫಸ್ಟ್ ಕೊರಿಂಥಿಯನ್ಸ್ 15:21 ಓದಿಂತೀನಿ ನಾನು. ಒಂದನೇ ಕೊರಿಂಥ 15:21 ಧಾರೊಳಗೆ ಅದನ್ನೇ ಓದಿ. ಇಲ್ಲ ನೋಡ್ರ ಜೀವಿತರಾಗುವರು. ಡೆಫಿನೆಟ್ ಡೌಟ್ ಪಡಂಗಿಲ್ಲ. ಆಮೇಲೆ ನೆಕ್ಸ್ಟ್ ಮನುಷ್ಯನ ಮೂಲಕ ಮರಣ ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು ಅಲ್ವ. ಅಂದ್ರೆ ಒಬ್ಬ ಮನುಷ್ಯನ ಮುಖಾಂತರ ಯಾವ ತರ ಮರಣ ಎಲ್ಲ ಮೇಲೆ ಬಂತು, ಇದೇ ತರ ಇನ್ನೊಬ್ಬ ಮನುಷ್ಯನಾಗಂತ ಯೇಸು ಕ್ರಿಸ್ತ ಮುಖಾಂತರ ಎಲ್ಲರಿಗೆ ನಾವು ಪುನರ್ತನ ಉಂಟು ಆಗ್ಲೇಬೇಕು ಅಲ್ವ. ಅಂದ್ರೆ ಯಾರಿಗೆ ಪುನರ್ತನ ಆಗ್ಬೇಕು? ಯಾರಿಗೆಲ್ಲ ಮರಣ ಬಂತು ಅವ್ರಿಗೆಲ್ಲ ಏನಾಗಬೇಕು? ಪುನರ್ತನ ಆಗ್ಲೇಬೇಕು ತಾನೆ? ಹೌದ್ ತಾನೆ? ಇವಾಗ ಬುದ್ಧವ್ರು ಹಿಂಗೆ ಹಂಗೆ ಅದೆಲ್ಲ ಆಮೇಲೆ ಅದರ ಅದೆಲ್ಲ ಡೌಟ್ಸ್. ಓಕೆನಾ? ಅದೆಲ್ಲ ಆಮೇಲೆ ನೋಡೋಣ. ಅದೇ ಅಂದ್ರೆ ಇವಾಗ ಎಲ್ಲ ಕ್ವಶನ್ಸ್ಗಳಿಗೆ ಎಲ್ಲ ಉತ್ತರ ನೋಡ್ಬೇಕು. ಸರಿ, ಸತ್ಯವೇದ ಉತ್ತರ ನೋಡೋಣ, ಆಮೇಲೆ ನೋಡೋಣ. ಅದು ಸತ್ಯವೇದ ಏನು ಹೇಳ್ತಾರೆ ಇವಾಗ ಫಸ್ಟ್ ಅದೇ ಮಾಡೋಕೆ ಇವಾಗ ನಾವು ತಿಳ್ಕೊಳೋಣ. ಓಕೆ ಅಂದ್ರೆ ಅದೇ ನೋಡ್ಬೇಕ್ರೆ ಸತ್ತವ್ರು ಎಲ್ಲರಿಗೂ ಪುನರ್ತನ ಆಗಬೇಕು. ಯಾರು ಸಾಯ್ತಾ ಇದ್ದೀರಿ ಇವಾಗ ಇದ್ರಲ್ಲಿ? ಎಲ್ಲರೂ ಸಾಯ್ತಾವ್ರ? ಯಾರು ಮಿಸ್ ಆಗ್ತಾವ್ರ? ಸಾಯ್ತಾವ್ರಾ? ಏನು ಡೌಟ್ ಇದೆಯಾ? ಇದೇನಾ ಅಪ್ಪಿತಪ್ಪಿ ಹೊಸ ಹೊಸ ಧರ್ಮಗಳು ಮಿಸ್ ಆಗಿರ್ಬೋದೇನಾ? ಒಟ್ಟ ಎಲ್ಲರೂ ಸಾಯ್ತಾವ್ರೆ. ಹಾಗಾದ್ರೆ ಪುನರ್ತನ ಆಗ್ಬೇಕಾದ್ರೆ ಎಲ್ಲ ಯಾರು ಪುನರ್ತನ ಆಗ್ಬೇಕು? ಇವರೆಲ್ಲರೂ ಬರ್ಬೇಕು ತಾನೆ? ಹಿಂದೂಸು ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಬುದ್ಧಿಸ್ಟು ಏತಿಸ್ಟು ಎಲ್ಲರೇನಾಗಬೇಕು ಇವಾಗ ಬರ್ಬೇಕು ತಾನೆ? ಅದೇ ವಚನ ಹೇಳೋದು. ಅಂದ್ರೆ ಅದು ನೋಡಿ ಮರಣ ಮರಣ ಅಂತಂದ್ಬಿಟ್ಟು ಯಾರಿಗಾರ ಏನಂತರ ಇದೆಯಾ ಎಕ್ಸ್ಕ್ಯೂಸ್ ಕೊಡ್ತಾರಾ? ಹಾ, ಸಾಕು ಅಂತ ಹೇಳೋದು ಎಷ್ಟೋ 3-4 ವಿಚಾರಗಳಿದೆ ಅಂತ ಹೇಳ್ತಾರೆ ನನಗೆ ಹೇಳಿ. ಅದರಲ್ಲಿ ಒಂದು ಲಿಸ್ಟ್ ಯಾವ್ದು ಗೊತ್ತಾ? ಸಮಾಧಿ ಅಂತ ಹೇಳ್ತಾರೆ. ಸಮಾಧಿ ಅಂದ್ಬಿಟ್ಟು ಯಾವತ್ತರ ಯೋ ಇವತ್ತು ಹೊಟ್ಟೆ ತಂಪ್ಕೊಂಡಿದ್ದೀನಪ್ಪ ದಯವಿಟ್ಟು ಇವತ್ತು ರಜಾ ವೀಕ್ಲಿ ಆಫ್ ಸ್ಟ್ರೈಕು ಗಲಾಟೆ ಹಾಂ ಇವತ್ತು ಬಂದು ನಾಳೆ ಪಾಪ ಅಂತ ಯಾರು ಹೇಳ್ತದ? ಮರಣಕ್ಕೆ ಇದೆಯಾ ಕಾರಣಗಳಿದೆಯಾ? ಏನಿಲ್ಲ, ಎಷ್ಟೇ ಜನ ಸಾಯಲಿ ಮರಣ ಏನಾಗ್ತಾರೆ ಇವತ್ತು ಕಾಯ್ತಾ ಕೂತಿದ್ದೆ ಅದರ ಇನ್ನೂ ಲೋಕದ ಜನಗಳು ಎಲ್ಲರೂ ಇವತ್ತೇ ಹೋಯ್ತಿರೋದ್ರೆ ಕೂಡ ಬೇಡ ಅಲ್ಲ ಮರಣ. ಅಂದರೆ ಅದೇ ಥರ ಮರಣ ಮರಣನ ತಡೆಯೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಈ ವಚನ ಏನು ಹೇಳ್ತದೆ ಅಂದರೆ ಯಾವ್ಯಾವ ರೀತಿ ಎಲ್ಲರೂ ಸಮಾಧಿಗೆ ಸೇರ್ತಾರೋ ಇದೇ ಥರ ಕ್ರಿಸ್ತನ ಏನಾಗ್ತಾರೆ ಎಲ್ಲರೂ ವಾಪಸ್ಸು ಪುನರ್ತನಾಗಿ ಎತ್ತಲ್ ಪಡ್ತಾ ಇಲ್ಲ ಪುನರ್ತನ ಆಗ್ಬಿಡ್ತಾನೆ ಅಂದ್ಬಿಟ್ರು. ಪುನರ್ತನೇನು? ಪುನರುತ್ಥಾನ ಏನ್ರಿ? ಹಾ, ವಾಪಸ್ ಜೀವ ಬರೋದು ಅದರ ಅಂದರೆ ಪುನರ್ಜನ್ಮ ಅಂತ ಹೇಳ್ತಾರೆ ಕೇಳಿದ್ದೀರಾ? ಪುನರ್ ಅಂತಾನೇನು ತಿರ್ಗಾ ಅದರ ಜನ್ಮನೇನೋ ಅವನು ಸತ್ತೋಗ್ಬಿಟ್ಟಿದ್ದ ತಿರ್ಗ ಮಾಡ್ತಾನೆ ಹುಟ್ಟಿ ಬರ್ತಾನೆ ಅಂತ ಅದರ ತಿರ್ಗ ಹುಟ್ಟು ಬರೋದು ಹೆಂಗೆ? ಹಾ, ಇವಾಗ ಒಂದ್ಸತಿ ಹುಡ್ತೀರಿ ಹೆಂಗೆ ತಾಯಿ ಗರ್ಭದಲ್ಲಿ ಮಾಡ್ತೀವಿ ಹುಡ್ತೀರಿ ಅಂದ್ರೆ ಅವಂತ 9 ತಾಯಿ ಗರ್ಭ ಇದೆ ಏನಂತ ಹುಡ್ತೀರಿ ಅಂದ್ರೆ ಪುನರ್ಜನ್ಮ ಅಂದರೆ ಅದೇ ಥರ ತಿರ್ಗ ಹುಡ್ತಾನಂತೆ. ಹೆಂಗೆ? ಹಾಂ, ಓದೋ ಜನ್ಮದಲ್ಲಿ ಏನಂದ್ರೆ ಮನುಷ್ಯನಾಗಿ ಹುಟ್ಟಿರ್ತಾನಂತೆ ಅವನು ಭಯಂಕರ ಪಾಪ ಮಾಡಿಬಿಡ್ತಾನಂತೆ. ಆವಾಗ ಮುಂದಿನ ಜನ್ಮದಲ್ಲಿ ಏನಂತಾರೆ ಇರುವೆ ಆಗೋ ನಾಯಾಗಿ ಏನು ಮಾಡ್ತಾನೆ ಹುಟ್ಬಿಡ್ತಾನಂತೆ. ಸರಿ, ಓಕೆ ತೊಗೊಳ್ಳೋಣ. ನನಗೆ ಮುಂದಿನ ಜನ್ಮದಲ್ಲಿ ನಾಯಾಗಿ ಹುಟ್ಬಿಡ್ತಾನೆ ಇರುವೆಯಾಗಿ ಹುಟ್ಬಿಡ್ತಾನೆಬಿಟ್ಟು ಮುಂದಿನ ಜನ್ಮದಲ್ಲಿ ನಾಯಾಗಿ ಬಂದಿದ್ಮೇಲೆ ಆ ನಾಯಿಗೆ ತಿಳುವಳಿಕೆ ಇರಬೇಕು. ಓ, ನಾ ಓ ಜನ್ಮದಲ್ಲಿ ಮಾಡಿದೆ ಮನುಷ್ಯನಾಗಿರ್ಬೇಕಾರೆ ನಾನು ತುಂಬ ಮಿಸ್ಟೇಕ್ಸ್ ಮಾಡಿದೆ ಅಂದ್ಬಿಟ್ಟು ಏನಿರಬೇಕು ಅವನಿಗೆ ಒಂದು ಜ್ಞಾಪಕ ಇತ್ತ ಅಂತಂದರೆ ಅವನು ಏನು ಮಾಡ್ತಾನೆ ಮುಂದೆ ಜನ್ಮದಲ್ಲಿ ತಿದ್ಕೊಳಕ್ಕೆ ಏನಾಗ್ತಾರೆ ಅವನಿಗೆ ಅವಕಾಶ ಆಗ್ತದೆ. ಇಲ್ಲ, ನಾನು ಏನು ಪ್ರಯೋಜನ ಇವಾಗ ಈ ಥರ ಲೆಕ್ಕ ಕೊಟ್ಟರೆ ರೋಡಲ್ಲಿ ಅಂತ ಎಷ್ಟು ಕಂತ್ರಿ ನಾಯಿಗಳಿಗೆ? ಹಾಂ, ಈಗ ಎಷ್ಟಪ್ಪ ಐತೆ ಮೆಮೊರಿ ಇದೆ? ಹಾಂ, ನಾನು ಓ ಜನ್ಮದಲ್ಲಿ ಎಷ್ಟು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಓಯ್ತಾ ಇದ್ರೆ ಎಲ್ಲ ಕಚ್ಚ ಕೊಡ್ಬೋದು. ಹಾಂ ಹಾಂ, ಏನಕ್ಕೆ ಈ ರೀತಿ ನೀವು ಹೇಳ್ತಾ ಇರೋದು ಅಂದರೆ ಅದು ಈ ಜನ್ಮದಲ್ಲಿ ನಾನು ತಪ್ಪು ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಅದನ್ನು ಸರಿಪಡಿಸ್ಕೊಬೋದು. ಹಾಂ, ಸರಿಪಡಿಸ್ಕೊಬೋದು. ಈ ಜನ್ಮದಲ್ಲಿ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಸರಿ ಮಾಡ್ಕೊತಾನೆ. ಹಾಂ, ಅದು ಮಾಡ್ಕೊತಾನೆ ಇವಾಗಲ್ಲ. ಅದೇನು ನೋಡೋಣ ಅಂದ್ರೆ ಅದಕ್ಕೆ ಪುನರ್ಜನ್ಮ ಅಲ್ಲ, ಅದು ಬೈಬಲ್ ಹೇಳೋದು ಪುನರುತ್ಥಾನ. ಪುನರುತ್ಥಾನ ಅಂದರೆ ಲೈಫ್ ಪಾಸ್ ಆಗಿಬಿಡ್ತಾರೆ, ಅದನ್ನೇನು ಮಾಡೋದು ವಾಪಸ್ಸು
ಪುನಾವೃತ್ತಿ ಮಾಡೋದು, ಅದರ ಹಂಗೆ ಕಂಟಿನ್ಯೂ ಮಾಡೋದು, ಪಾಸ್ ಆಗಿದೆ ಜೀವನ ಮಾಡೋದು ವಾಪಸ್ ಹಂಗೆ ಕಂಟಿನ್ಯೂ. ಹೆಂಗೆ ಹೆಂಗೆ ಮನುಷ್ಯ ಸತ್ತೋಗಿದಾರೋ ಇದೇ ರೀತಿ ಎಲ್ಲ ಮನುಷ್ಯನ ಆಯ್ತು ಗೊತ್ತಾ, ಇದೇ ಭೂಮಿಯಲ್ಲಿ ವಾಪಸ್ಸು ಜೀವಂತವಾಗಿ ಎದ್ದು ಬರ್ತಾನೆ. ದಟ್ ಈಸ್ ಕಾಲ್ಡ್ ಪುನರುತ್ಥಾನ. ಲಾಜರಸ್ ಯಾವ ರೀತಿ ತಿರ್ಕೊಂಡಿದ್ರು, ಯೇಸು ಕ್ರಿಸ್ತ ಏನು ಮಾಡಿದ್ರು, ಲಾಜರಸ್ನ ಎಬ್ಬಿಸಿದ್ರು, ಹಿಂಗೆ ಎಳೆಯ ಮಗು ಎಬ್ಬಿಸಿದ್ರ ಬಾಪಕ್ಕಂತ ನಿನ್ನ ತಾಯಿ ಗರ್ಭದಿಂದ ಬಾ ಅಂತ ಎಬ್ಬಿಸಿದ್ರ, ಹಿಂಗೆ ಎಬ್ಬಿಸಿದ್ರು ಅವರ ಹಂಗೆ ಹೆಂಗೆ ಸಮಾಜದಲ್ಲಿ ಮಲಗಿದ್ರು. ಅದರ ದೇಹಲ್ಲಿ ಏನಂಗೆ ಆಲ್ಮೋಸ್ಟ್ ಕೊಟ್ಟೋಗ್ಬಿತ್ತು ಅದರ 3 ಡೇಸ್ಗೆ, 7 ಡೇಸಲ್ಲಿ ದೇಹದಲ್ಲಿ ಏನಿರಲ್ವಂತೆ, ಆ ಸ್ಟೇಜ್ಗೆ ಹೋಗ್ಬಿಡ್ತಂತೆ ಮನುಷ್ಯ. ಅದರ ಹಂಗೆ 3 ಡೇಸು ಹೋಗಿರೋಂಥ ಮನುಷ್ಯನ ಯೇಸು ಕ್ರಿಸ್ತ ಹೆಂಗೆ ಎಬ್ಬಿಸಿದ್ರು ಅದೇ ಸಮಾಧಿಯಲ್ಲಿ, ಯೇಸು ಕ್ರಿಸ್ತ ತಾನೇ ಇದು ಬಂದಿದೆ ಹಂಗೆ ಅದೇ ಸಮಾಧಿಯಲ್ಲಿ ಹಂಗೆ. ಅದರೆ ಅದೇ ಥರ ಯೇಸು ಕ್ರಿಸ್ತ ಮಾಡ್ತದೆ ಎಲ್ಲರಿಗೂ ಪುನರುತ್ಥಾನ. ಪುನರುತ್ಥಾನ ಯಾರಿಗಿದೆ ವಚನ ಓದಿಂತೀನಿ. ಅದರ ಬರೀ ಕ್ರೈಸ್ತವ್ರಿಗೆ ಮಾತ್ರ ಪುನರುತ್ಥಾನನ, ಬೇರೆ ಜನಗಳಿಗೆ ಪುನರುತ್ಥಾನ ಇಲ್ವಾ ಅಂದರೆ ವಚನ ಹೇಳ್ತಾ ತೆಗೆದಿಂತೀನಿ. ವಚನದಲ್ಲಿ ಅಪೊಸ್ತಲ ಕೃತ್ಯಗಳು 24:15, ಅಪೊಸ್ತಲ ಕೃತ್ಯಗಳು 24:15, ಅಪೊಸ್ತಲ ಕೃತ್ಯಗಳು 24:15. ನೋಡ್ರ, ನೀತಿವಂತರಿಗೂ ಅನೀತಿವಂತರಿಗೂ ಪುನರುತ್ಥಾನವಾಗುವುದೆಂದು. ನೋಡ್ರ, ದೇವರ ಮೇಲೆ ಏನ್ ನಂಬಿಕೆ ಇದೆ ಅಂತಂದ್ರೆ, ನೀತಿವಂತರಿಗೂ ಅನೀತಿವಂತರಿಗೂ ಇಬ್ಬರಿಗೆ ಏನಿರುತ್ತೆ ಪುನರುತ್ಥಾನ ಅಂತ. ಇವ್ ನೀತಿವಂತರಂದ್ ಯಾರು? ಅವಾಗ ಏನ್ ನೋಡಿದ್ರೆ ನೀತಿವಂತರ ಜನ ಅವರೆಲ್ಲ ಹೋಗ್ತಲ್ಲಿ ಒಬ್ರು ಇಲ್ಲ. ಅವರ ಓದ್ಬಿಡಿ ಅಂತೀರಿ, ರೋಮಾಪುರದಲ್ಲಿ 3:10, Romans 3:10, ರೋಮಾಪುರದಲ್ಲಿ 3:10. ರೋಮಾಪುರದಲ್ಲಿ 3:10. ನೋಡ್ರ, ನೀತಿವಂತರ ಜನ ಅವರೇ ಒಬ್ಬನು ಇಲ್ಲ. ಹಂಗಿರ್ಬೇಕು, ಅಲ್ಲಿ ನೀತಿವಂತರಿಗೂ ಪುನರುತ್ಥಾನ ಇದೆ, ಅನೀತಿವಂತರಿಗೂ ಪುನರುತ್ಥಾನ ಇದೆ ಅಂದ್ಬಿಟ್ರ. ಹಂಗೆ ನೀತಿವಂತರ ಯಾರು? ಯಾರು ನೀತಿವಂತ ಅಂದರೆ, ಇವಾಗ ಯೇಸು ಕ್ರಿಸ್ತ ನಂಬಿ ಆ ನೀತಿ ವಸ್ತ್ರವನ್ನು ಧರಿಸ್ಕೊಂಡು ವಾ ಇರ್ತಾರೆ ನೋಡಿ ಕ್ರೈಸ್ತವರು, ಅವ್ರೇನ್ರಿ ಇವಾಗ ದೃಷ್ಟಿಯಲ್ಲಿ, ದೇವ ದೃಷ್ಟಿಯಲ್ಲಿ ನೀತಿವಂತ ಅಂದ್ರೆ ವಚನ ಓದಿತೀನಿ. Isaiah 61:10, Isaiah 61:10, Isaiah 61:10. ನೋಡ್ರ, ರಕ್ಷಣೆ ಎಂಬಂತ ವಸ್ತ್ರವನ್ನೇ ಮಾಡಂತಲ್ಲಿ ಅಲ್ಲಿ ತೊಡಿಸಿದ್ದಾನೆ ಅಂದ್ಬಿಟ್ಟ. ರಕ್ಷಣೆ ಅಂತ ವಸ್ತ್ರ ಅಂದ್ರ ದ ರೋಬ್ ಆಫ್ ರೈಟಸ್ನೆಸ್ ನಮ್ಗೆ ಕೊಟ್ಟಿದ್ದಾರೆ. ಈ ಒಂದು ನೀತಿಯ ವಸ್ತ್ರ ಮುಖಾಂತರ ನಾವೇನಾದ್ರೆ ಯೇಸು ಕ್ರಿಸ್ತ ಮುಂದೆ ನೀತಿವಂತರಾಗಿದ್ದೆ. ಅದರ ಇನ್ನೊಂದು ವಚನ ಅಂತೀವಿ, ರೋಮಾಪುರದಲ್ಲಿ 5:1, Romans 5:1. ನೋಡ್ರಿ, ನಾವೇನಾಗಿದ್ದೀರಿ? ನಂಬಿಕೆ ಮುಖಾಂತರ ನೀತಿವಂತರು. ಹಾಗಾದ್ರೆ ನೀತಿವಂತರಿಗೂ ಪುನರ್ತನ ಇದೆ, ಕರೆಕ್ಟ? ಈ ನೀತಿವಂತರು ಯಾರಾದರೆ ಕ್ರೈಸ್ತವರು, ಅಂದ್ರೆ ಇವ್ರಿಗೂ ಪುನರ್ತನ ಇದೆ. ಆದ್ರೆ ವಚನ ಏನ್ ಹೇಳ್ತಾರೆ? ನೀತಿವಂತರಿಗೂ ಇದೆ, ಅನೀತಿವಂತರಿಗೂ ಇದೆ. ಈ ಅನೀತಿವಂತರನ್ನ ಯಾರು ಅಂದ್ರೆ, ಇವಾಗ ಯೇಸು ಕ್ರಿಸ್ತನ ವಿಶ್ವಾಸ ಪಡೆದಿರೋಂಥ ಮಿಕ್ಕಿದ ಎಲ್ಲಾ ಜನಗಳೇ ಅಂತ ಇವಾಗ ಅನೀತಿವಂತರು. ಇವ್ರಿಗೇನಿದೆ ಅವಂಗ್ರೆ ಪುನರ್ತನ? ಇವ್ರಿಗೂ ಇದೆ. ಅಂದ್ರೆ ಅದೇ ವಚನ ಹೇಳೋದು, ಅಂದ್ರೆ ಓದಿಂತೀನಿ. ಯೇಸು ಕ್ರಿಸ್ತ ಬಗ್ಗೆ ಹೇಳ್ತಾರಲ್ಲ, Johannah 1:9, John 1:9 ಓದಿಂತೀನಿ. ಯೋಹನ ನೋಡಿ, ಲೋಕದಲ್ಲಿ ಬರುವಂತ ಪ್ರತಿಯೊಬ್ಬ ಮನುಷ್ಯನಿಗೆ ಜೀಸಸ್ ಇಸ್ ದ ಲೈಟ್, ದಟ್ ಲೈಟ್ ಅತ್ ಎವ್ರಿ ಮ್ಯಾನ್ ಅಟ್ ಕಮಿಟ್ ಇನ್ ಟು ದ ವರ್ಲ್ಡ್ ಅಂತ. ಅದರ ಪ್ರತಿಯೊಬ್ಬ ಮನುಷ್ಯನಿಗೂ, ಲೋಕದ ಬರುವಂತ ಪ್ರತಿಯೊಬ್ಬ ಮನುಷ್ಯನಿಗೂ ಏನ್ರಿ ಬೆಳಕು ಕೊಡುವಂತ ಒಂದೇ ಬೆಳಕೆ ಏನಂತೆ? ಯೇಸು ಕ್ರಿಸ್ತು. ಅಂದ್ರೆ ಅವ್ರು ಬಿಟ್ಟರೆ ಬೇರೆ ಬೆಳಕೆ ಇಲ್ಲ. ಅಂದ್ರೆ ಅವರೇ ಮಾರ್ಗವೋ, ಅವರೇ ಜೀವವೋ, ಅವರೇ ಸತ್ಯವೋ. ಹಂಗಾದ್ರೆ ಯಾವುದೇ ಮನುಷ್ಯ ಬರಲಿ ರಕ್ಷಣೆ ಹೊಂದಬೇಕು ಅಂದರೆ ಭೂಲೋಕದಲ್ಲಿ ಕೆಳಗೆ ಕೊಟ್ಟಂತ ಒಂದೇ ಒಂದು ನಾಮ. ಯಾವ ನಾಮ ಅದು? ಯೇಸುನಾಮ. ಅಂದ್ರೆ ಹಂಗಾದ್ರೆ ಯೇಸು ಕ್ರಿಸ್ತನ ಮುಖಾಂತರ ಎಲ್ಲರಿಗೇನೆ ಇರಬೇಕು, ರಕ್ಷಣೆ ಇರಬೇಕು. ವ್ಯವಸ್ಥೆ ಮಾಡಿ ಅಂತಂದ್ರೆ ಎಷ್ಟೆಷ್ಟು ಅಮಾಯಕ ಜನಗಳು ಎಂತೆಂಥ ದುರಾವಸ್ಥೆಯಲ್ಲಿ ಬಿದ್ದವ್ರು ಇವತ್ತು. ಅದರ ಆಫ್ರಿಕಾ ಜನದಲ್ಲಿ ಕುಡಿಯೋಕ್ಕೂ ಸಹ ನೀರೇನಾಗಿಲ್ಲ ಇಲ್ಲ. ಅದರ ಅಂಥ ಒಂದು ಪಕ್ಷದಲ್ಲಿ ಈ ಮನುಷ್ಯಗಳಿಗೆ ಹೋಗ್ಬಿಟ್ಟು ನೀನು ಯೇಸು ಕ್ರಿಸ್ತ ನಮ್ಮಪ್ಪ ರಕ್ಷಣೆ ಬರ್ತೆ ಅಂತ ಹೇಳಿದ್ರೆ ಅವ್ರಿಗೇನೋ ಪ್ರಯೋಜನ ಆಗ್ತದ? ಅದರ ಅವ್ರಿಗೆ ಫಸ್ಟ್ ಏನು ಕೊಡ್ಬೇಕು ಇವಾಗ? ಅವ್ರಿಗೆ ಏನು ಕೊಡಬೇಕು ಅಂದರೆ ಅವ್ರಿಗೆ ಬೇಕಾಗಿರೋದು ಫಸ್ಟ್ ಕೊಡಬೇಕು ಹೊರತು ಯೇಸು ಕ್ರಿಸ್ತ ನಂಬು ಅಂದರೆ ಅವ್ರಿಗೆ ರಕ್ಷಣೆ ಬರ್ತದ? ವ್ಯವಸ್ಥೆ ಮಾಡಿ ಅಂದ್ರೆ ಅದಕ್ಕೆ ಇವ್ರಿಗೂ ಕೂಡ ಏನಾಗಿದೆ ಇವಾಗ? ಅನೀತಿವಂತರು. ಇಂಥ ಜನಗಳು ಕೂಡ ದೇವರೇ ಮಾಡಿದೆ ಒಂದು ಯೋಜನೆ ಅಂತ ಮಾಡಿದಾರೆ. ಅಂದ್ರೆ ಎಷ್ಟೋ ಜನಗಳಿಗೇನಿಲ್ಲ, ತಂದೆ ತಾಯಿಗಳು ಹುಟ್ಟಿದ ತಕ್ಷಣ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ. ಅದರ ಅವ್ರು ಎಂಥ ದುರಾವಸ್ಥೆಯಲ್ಲಿ ಅವ್ರ ಜೀವನ ಕಳೀತಾರೆ ಅಂತಂದರೆ
ಇಂಥ ಅಮಾಯಕ ಜನಗಳಿಗೆ ಪಾಪ ಯೋಚನೆ ಮಾಡಿ ಅಂತ ಹೇಳಿದ್ರೆ ಇವ್ರ ಮೇಲೆ ದೇವ್ರ ಕರುಣೆ ಇಲ್ವಾ? ಖಂಡಿತವಾಗ ದೇವ್ರಿಗೆ ಇವ್ರ ಮೇಲೆ ಕೂಡ ಒಂದು ಕನಿಕರ ಇಟ್ಟಾರೆ. ಇವ್ರಿಗೂ ಏನು ಮಾಡೋ ದೇವ್ರೊಂದು ಒಂದು ಪ್ಲ್ಯಾನ್ ಅಂತ ಮಾಡೋರಲ್ಲ, ಇಂಥ ಎಲ್ಲ ಜನಗಳು ಕೂಡ ಏನು ಮಾಡೋ ದೇವ್ರು ರಕ್ಷಣೆ ಅಂತ ಮಾಡೋರಿ ಅದರ ಎಲ್ಲರೂ ಏನು ಮಾಡೋದು ಸತ್ತವ್ರು ಎಲ್ಲರೂ ಎದ್ದು ಬರ್ತಾರೆ ಅದರ ಸತ್ತವರೆಲ್ಲ ಎದ್ದು ಬಂದವಾಗ ಅವಾಗ ಏನು ಮಾಡ್ತಾರೆ ಅವರು ಸತ್ಯನ ಅವಾಗ ತಿಳ್ಕೊಂತಾರೆ. ಅದಕ್ಕೆ ಯೇಸು ಕ್ರಿಸ್ತನಿಗೆ ಹೇಳೋದು ಲೋಕ ರಕ್ಷಕ ಅದರ ಯಾವಾಗ ಲೋಕ ರಕ್ಷಕ ಇವಾಗ ಲೋಕ ರಕ್ಷಕ ಈ ಒಂದು ಕಂಡೀಷನಲ್ಲಿ ಯೇಸು ಕ್ರಿಸ್ತ ಲೋಕ ರಕ್ಷಕನ ಅದಕ್ಕೆ ಹೇಳ್ತಾರೆ ಅಂತೀನಿ. ಆ ತಂದೆಯ ಮಗನನ್ನು ಲೋಕ ರಕ್ಷಕನಾಗಿ ಕಳಿಸಿಕೊಟ್ಟಿರುವುದನ್ನು ನಾವು ನೋಡಿದ್ದೇವೆ. ನಾವು ಮತ್ತು ನಾವೇನಾಗಿದ್ದೇವೆ ಸಾಕ್ಷಿ ಈ ಲೋಕನ ರಕ್ಷಣೆ ಮಾಡೋದಿಕ್ಕ ಯೋಚನೆ ಮಾಡಿ. ಯೇಸು ಕ್ರಿಸ್ತ ಲೋಕ ರಕ್ಷಕನೇ, ಅದು ಯಾವಾಗ? ಇವಾಗಲ್ಲ. ಅದರ ಅದೇ ಹೇಳ್ತಾರಲ್ಲ ನೋಡಿ, ದೇವ್ರ ಲೋಕನ ಎಷ್ಟೋ ಪ್ರೀತಿ ಮಾಡೋದೇ ಮಾಡೋ ತನ್ನ ಮಗನ್ನ ಕೊಟ್ಟರು ಅಂತಂದ್ಬಿಟ್ಟು. ಅದರ ತನ್ನ ಮಗನ ಕೊಟ್ಟು ಏನು ಮಾಡೋದು ಅಂದರೆ ಪ್ರತಿಯೊಬ್ಬ ಮನುಷ್ಯನೇ ಮಾಡೋರು ಯೇಸು ಕ್ರಿಸ್ತ ವಿಮೋಚನೆ ಮಾಡೋರೆ. ಅದರ ಅದೇ ಹೇಳ್ತಾರಲ್ಲ ಏನಂತಾರೆ, ಯಜ್ಞದ ಕುರಿಯಾದ ಆತನು ಅದರ ಇಡೀ ಲೋಕದ ಪಾಪಗಳನ್ನ ಹೊರುವಂಥ ಒಂದು ಯಜ್ಞದ ಕುರಿ ಯಾರು? ಯೇಸು ಕ್ರಿಸ್ತ. ಅದರ ಬಿಹೋಲ್ಡ್ ದ ಲ್ಯಾಂಬ್ ಟೇಕ್ ಇಟ್ ಅವೇ ದ ಸಿನ್ಸ್ ಆಫ್ ದ ವರ್ಲ್ಡ್, ಲೋಕದ ಎಲ್ಲ ಪಾಪಗಳನ್ನ ಒತ್ತಿ ಹೋಗುವಂಥ ಒಂದು ಕುರಿ ಮರಿ ಯಾರಂತಂದರೆ ಯೇಸು ಕ್ರಿಸ್ತ. ಪ್ರತಿಯೊಬ್ಬ ಮನುಷ್ಯರ ಪಾಪಗಳು ಅಂದ್ರೆ ನಮ್ಮ ಮಾತ್ರ ನಮ್ಮ ಪಾಪಗಳು ಮಾತ್ರ ಅಲ್ಲ, ಎಲ್ಲ ಮನುಷ್ಯರ ಪಾಪನ ವಿಮೋಚನೆ ಮಾಡೋ ಕುರಿ ಮರಿ ಯಾರಂದರೆ ಯೇಸು ಕ್ರಿಸ್ತನು. ಅದರ ಅದೇ ನೋಡ್ತೀವಿ ಪುನರ್ತನ ಎಲ್ಲರಿಗೂ ಇದೆ ಅಂತ ಓದಿಂತೀನಿ. ಯೋಹಾನ 5:28 ಅಪೊಸ್ತಲ ಕೃತ್ಯಗಳು ಓದಲ್ಲ, ಪುನರ್ತನ ನೀತಿವಂತರಿಗಿದೆ ಅನೀತಿವಂತರಿಗಿದೆ ಅದರ ಇವಾಗ ಓದಿಂತೀನಿ. ಯೋಹಾನ 5:28 ಓದಿ ನೋಡೋಣ. ಇದಕ್ಕೆ ಆಶ್ಚರ್ಯ ಪಡಬೇಡಿರಿ. ಇರಿ ಎಲ್ಲರೆಲ್ಲರಂತೆ ಅಲ್ವರ ಅಲ್ಲಿ ಓಡಾಡ್ತಾ ಇರೋರು ಇಲ್ಲಿ ಓಡಾಡ್ತಾ ಇರೋರು ಅಥವಾ ಇಲ್ಲಿ ವೇದನೆ ಪಡ್ತಾ ಇರೋ ಅಂತ ಎಲ್ಲೂ ಹೇಳಿಲ್ಲ. ಏನೇಳ್ತಾರೆ? ಸಮಾಧಿಯಲ್ಲಿರೋರು ಎಲ್ಲರೂ ಅಲ್ವರ ಸಮಾಧಿಯಲ್ಲಿರೋರು ಎಲ್ಲರೂ ಆತನ ಧ್ವನಿಯನ್ನೇ ಕೇಳಿ ಎದ್ದು ಹೊರಗಿಡೋ ಅಂತ ಕಾಲ ಬರ್ತಾರೆ. ಅಂದ್ರೆ ಹಂಗಾರೆ ಯೇಸು ಕೃಷ್ಣ ಎರಡೇ ಬರ್ಬೇಕು ಎಲ್ಲರಿಗೂ ಸತ್ತವ್ರು ಎಲ್ಲರಿಗೂ ಎದ್ದು ಬರೋದು ಅಲ್ಲಿವರೆಗೂ ಯಾರು ಎದ್ದು ಬರೋಕ್ಕೆ ಸಾಧ್ಯನೇ ಇಲ್ಲ. ಯೇಸು ಕೃಷ್ಣ ಹೇಳ್ತಾರೆ ನೋಡಿ, ಅವರೇ ಹೇಳ್ತಾರೆ ಅದರ ಆಶ್ಚರ್ಯ ಪಡಬೇಡ್ರಿ. ಸಮಾಧಿಯಲ್ಲಿ ಮಲಗಿರೋ ಎಲ್ಲರೂ ಆತನ ಧ್ವನಿಯನ್ನು ಯೇಸು ಕೃಷ್ಣನ ಧ್ವನಿಯನ್ನು ಕೇಳುವ ಬರುವ ತನಕ ಎಲ್ಲಂತ ಸಮಾಧಿಯಲ್ಲಿ ಮಲಗಿರ್ತಾರೆ. ಆವಾಗ ಎದ್ದು ಬರುವಂಥ ಕಾಲ ಬರ್ತಾರಂತೆ. ಯಾರು ಎದ್ದು ಬರ್ತಾರೆ ಮುಂದೆ ಕೂತು ಇಷ್ಟರು ನೋಡ್ರಿ, ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನ. ನೋಡ್ರ ಕೆಟ್ಟದ ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನ. ಅಂದರೆ ಒಳ್ಳೆಯದನ್ನು ಯಾರು ಅಲ್ಲಿ ನೋಡಿದ್ರಿ ಏನ್ರಿ ನೀತಿವಂತರು. ಆ ನೀತಿವಂತರೇ ಒಳ್ಳೆಯವರು. ಬೈಬಲ್ ಹೇಳ್ತಾರೆ ನೀತಿವಂತರು ಒಬ್ಬರು ಇಲ್ಲ ಒಳ್ಳೆಯವರು ಒಬ್ಬರು ಇಲ್ಲ ಅಂತಂದ್ಬಿಡ್ತಾರೆ. ಹಂಗಾಗಿ ನೀತಿವಂತರು ಯಾರು? ಅವರೇ ಒಳ್ಳೆಯವರು. ಕ್ರಿಸ್ತನ ಒಂದು ವಸ್ತ್ರ ಧರಿಸ್ಕೊಂಡು ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಒಳ್ಳೆ ಕೆಲಸ ಮಾಡೋರು ಏನ್ರಿ ಒಳ್ಳೆ ಕ್ರೈಸ್ತವರು. ಅಂದ್ರೆ ಇವ್ರಿಗೂ ಪುನರ್ತನ ಇದೆ. ಇವ್ರಿಗೆಂತ ಪುನರ್ತನ? ಜೀವಕ್ಕಾಗೆ ಪುನರ್ತನ. ಅದರ ಅಮರತ್ವ ಜೀವ ಎಲ್ಲರ ಏನ್ರಿ ನಿತ್ಯ ಜೀವ ಅದರ ಇವ್ರಿಗೆಂತ ಅದಕ್ಕೆ ಪುನರ್ತನ ಇದೆ. ಆದರೆ ಅನೀತಿವಂತರಿಗೆ ಕೆಟ್ಟವ್ರಿಗೆ ಪುನರ್ತನ ಇಲ್ವಾ ಅಂದರೆ ಅವ್ರಿಗೂ ಇದೆ ನೋಡಿ. ಏನಕ್ಕೆ ಎದ್ಬಿಡ್ತಾನೆ ಮುಂದೆ ಗೊತ್ತಿಷ್ಟರ್? ನೋಡ್ರಿ ಕೆಟ್ಟವ್ರಿಗೆ ತೀರ್ಪಿಗಾಗಿ ಪುನರ್ತನ ಆಗ್ಬೋದು. ಅದೇ ಅನೀತಿವಂತರು ಅನೀತಿವಂತರು ಎದ್ಬಿಡ್ತಾರೆ. ಆದ್ರೆ ಏನಕ್ಕೆ ಎದ್ಬಿಡ್ತಾರೆ ತೀರ್ಪು ಅಲ್ಲರ ಏನಕ್ಕೆ ನ್ಯಾಯ ತೀರ್ಪು? ನ್ಯಾಯ ತೀರ್ಪು ಅಂದ್ರೆ ಏನು? ಎಲ್ಲರಿಗೂ ಏನು ಕಾನ್ಸೆಪ್ಟ್ ಇದೆ ಅಂದರೆ ಯೇಸು ಕ್ರಿಸ್ತ ಎರಡನೇ ಬರಿಕೆಯಲ್ಲಿ ಬರ್ತಾರೆ, ದೊಡ್ಡ ಸಿಂಹಾಸನ ಏನು ಮಾಡ್ತಾರೆ ಕೂತ್ಕೊಂತಾರೆ. ಯೇಸು ಕ್ರಿಸ್ತ ಏನು ಮಾಡ್ತಾರೆ ದೊಡ್ಡ ಪುಸ್ತಕ ಇಟ್ಟಿದ್ದಾರೆ. ಏನು ಪುಸ್ತಕ ಅದು? ಎಲ್ಲರದು ಏನಂತಾರೆ ಪಾಪದ ಪಟ್ಟಿ ಬರ್ಬಿಟ್ಟು ಒಂದು ಪುಸ್ತಕ ಇಟ್ಟಿದ್ದಾರೆ ಅಂತ. ಏನು ಪುಸ್ತಕ ಅದು? ಬುಕ್ ಆಫ್ ಲೈಫ್, ಜೀವ ಒಂದು ಜೀವ ಬಾಂಧಿರ ಪಟ್ಟಿ. ಅದ್ರಲ್ಲಿ ಏನು ಮಾಡ್ತಾರೆ ಅಂತ ಎಲ್ಲ ಒಂದು ಏನಂತಾರೆ ಪಾಪಿಗಳ ಒಂದು ಪಟ್ಟಿ ಏನು ಮಾಡ್ತಾರೆ ಬರ್ದಿಕ್ಕಿರ್ತಾರೆ, ಯಾರು ಏನು ಪಾಪ ಅಂತ ಫುಲ್ಲ ಲಿಸ್ಟ್ ಬರ್ದಿಕ್ಕಿರ್ತಾರೆ ಅಂತಂದ್ರೆ. ಹಂಗಾರೆ ನೋಡಪ್ಪ ಇಂಥ ದಿನ ನೀನು ಹೋಗ್ಬಿಟ್ಟು ಏನು ಮಾಡಿದೆ ಇಂಥ ಬಾರಲ್ಲಿ ನೀನು ಗುಂಡಾಗದೆ, ಇಂಥ ದಿನ ಇಂಥ ಮೋಸ ಮಾಡಿದೆ, ಇಂಥ ಸುಳ್ಳು ಹೇಳಿದೆ, ಇಂಥ ಮೋಸ ಮಾಡಿದೆ, ಎಲ್ಲ ಎಂತ ಲಿಸ್ಟ್ ಹಾಕಿದ್ದೀನಿ ಅಂತೆಲ್ಲ ಹಾಕಿರ್ತಾನೆ. ಆಮೇಲೆ ಗೆದ್ದು ಬಂದಮೇಲೆ ಯೇಸು ಕ್ರಿಸ್ತ ಏನು ಮಾಡ್ತಂತೆ ಎಲ್ಲ ಜನಗಳಿಗೆ, ಈ ಥರ ಅಣ್ಣಪ್ಪ ಇಂಥದ್ದೆಲ್ಲ ಮಾಡಿದೆ ಅಂತಂದ್ಬಿಟ್ಟು ಏನು ಮಾಡ್ತಾರಂತೆ ಎಲ್ಲ ತೀರ್ಪು ಮಾಡೋದು. ಅಂದರೆ ಆ ಕ್ಯೂನಲ್ಲಿ ಯಾರು ಇರ್ತಾರೆ? ಹಿಂದೂಸು, ಮುಸ್ಲಿಮ್ಸು, ಕ್ರಿಶ್ಚಿಯನ್ಸ್ ಎಲ್ಲರೂ ಆಗಿರ್ತಾರೆ, ಎಲ್ಲ ಟೋಟಲ್ ಫುಲ್ ಲೋಕ ಜನಗಳೇನಾಗಿರ್ತಾರೆ ಇರ್ತಾರೆ ಅಂತಂದ್ರೆ ಅವ್ರಿಗೇನು ಮಾಡೋದು? ಇವಾಗ ಆ ಕ್ಯೂನಲ್ಲಿ ನೋಡಿದ ತಕ್ಷಣ ಯಾರಾದ್ರು ಓ ಟಾಮ್ ಡಿಕ್ ಆ್ಯಂಡ್ ಹ್ಯಾರಿ ಅಂತ ಇದ್ದಿದ ತಕ್ಷಣ ಅವ್ನು ಸೀದಾ ಏನು ಮಾಡ್ತಾರಂತೆ, ಓ ಯೋಸೆಫ ನೀ ಇಲ್ಲ ಬಿಡಪ್ಪ ಸೀದಾ ನೀನು ಸ್ವರ್ಗಕ್ಕೆ ಹೋಗ್ಬಿಡು, ನೀನು ಅಂದ್ರೆ ನೀನು ಯೇಸು ಕ್ರಿಸ್ತನ ಹೆಸರು ಒಂದು ಗುಂಡಾಕರು ಪರಲ್ಲ ಹೋಗ್ಬಿಡು, ಎಲ್ಲಿ ಹೋಗ್ಬಿಡು ಸೀದಾ ಪಲ್ಲಗ್ ಹೋಗ್ಬಿಡು. ಯಾಕಂದ್ರೆ ಈ ಕ್ರಿಶ್ಚಿಯನ್ ಅಲ್ವಾ, ಅಂದರೆ ಯೇಸು ಕ್ರಿಸ್ತನ ಸುಳ್ಳು ಹೇಳಿದ ಪರ ಇಲ್ಲ, ನಿಮ್ಮ ಸುಳ್ಳು ಹೇಳ್ಬಿಟ್ಟು ಪಾಪನೆಲ್ಲ ಕನ್ಫೆಸ್ ಮಾಡಿಬಿಟ್ಟು ಮುಗಿದೋಯ್ತು ಪಾಪ ಎಲ್ಲ ಬಿಡ್ತದೆ ಪರಿಹಾರ ಆಗ್ಬಿಡ್ತಾನೆ ಎಲ್ಲಿಗೋಗ್ಬಿಡ್ಸಿದೆ ಅವಾಗ. ಬಟ್ ಅದೇ ಥರ ಈ ಕ್ಯೂನಲ್ಲಿ ಯಾರಾದ್ರೂ ಬಂದ್ಬಿಟ್ಟು ಏನಂತಾರೆ ಏನು ರಾಮ ಇಲ್ಲ ಲಕ್ಷ್ಮಣ ಅಂತ ಯಾರು ಇರ್ತಾ ಅಂತಾರೆ, ಅವಾಗ ಏನು ಮಾಡ್ತಾರೆ? ನೀನೇನು ನೀನು ಯೇಸು ಕ್ರಿಸ್ತ ನಂಬಿಲ್ವಲ್ಲ ನೀನು ಸೀದಾ ಎಲ್ಗೋಗೋ ಹಾಂ ನರ್ಕಕ್ಕೆ ಹೋಗು ಅಂತ ಅಂದ್ಬಿಟ್ಟು. ಅದರ ಇವಾಗ ಯೋಚನೆ ಮಾಡಿರಿ, ಇವು ಕ್ಯೂನಲ್ಲಿ ನಿಂತಿರೋರೆಲ್ಲ ಯಾರು? ನೀತಿವಂತರು ಅನೀತಿವಂತರು ಕರೆಕ್ಟಾ? ಇವಾಗ ಇದರಲ್ಲಿ ಕರೆಕ್ಟಾಗಿ ನೋಡ್ಬೇಕಾದ್ರೆ ನೀತಿವಂತರು ಯಾರು ಇದ್ದಾರಾ?
ಆ ಕ್ಯೂನಲ್ಲಿ ಯಾರೋ ನೀತಿವಂತರಿದ್ದಾರೆ ಅಂದರೆ ಲಾಜಿಕ ನೋಡ್ಬೇಕು, ನೀತಿವಂತ ಯಾರಿಲ್ಲ. ನೀತಿವಂತರ ಆಗಿರೋದು ಏನಂದ್ರೆ ವಿಶ್ವಾಸನೇ, ನಂಬಿಕೆ ಅಂದರೆ ಕೃಪೆಯಿಂದನೇ. ಅಂದರೆ ಅಪೋಸ್ಟಲ್ ಪೂರ ಹೇಳ್ತಾರೆ ನೀತಿವಂತರು ಒಬ್ಬರು ಇಲ್ಲ ಅಂತ. ಹಾಗೆ ಕ್ಯೂನಲ್ಲಿ ನಿಂತಿರೋರೆಲ್ಲ ಯಾರು ಇವಾಗ? ಇವಾಗ ಅಪೋಸ್ಟಲ್ ಪೌಲು ಗೊತ್ತದೋ, ಯೇಸು ಕ್ರಿಸ್ತನ ಗೊತ್ತಿಲ್ವಾ? ಹಂಗೆ ಯೇಸು ಕ್ರಿಸ್ತನ ನ್ಯಾಯ ತೀರ್ಪು ಮಾಡಬೇಕು? ಎಲ್ಲರನ್ನ ಕ್ಯೂನಲ್ಲಿ ನಿಂತ್ಬಿಟ್ಟು ಏನಕ್ಕಪ್ಪ ಇಂಥದ್ದು ಪಾಪ ಮಾಡಿದೆ ಅಂತ ಏನು ಕೇಳಬೇಕು? ಇದು ಯೇಸು ಕ್ರಿಸ್ತನ ಗೊತ್ತಿಲ್ವಾ? ಬೈ ಡಿಫಾಲ್ಟಾಗಿ ಕಳಿಸ್ಬೋತಾನೆ ಎಲ್ಲನೂ ಹೋಲ್ಸೇಲಾಗೆ. ಏನಕ್ಕೆ ಹಾಗಾದ್ರೆ ಏನು ಮಾಡಬೇಕು? ನ್ಯಾಯ ತೀರ್ಪು ಅಂದರೆ ಏನೋ ಅಂತ ನಾನು ಕೂತ್ಕೊಂಡು ಓದ್ಬೇಕು. ಅದು ಓದೋಣ, ದೇವಸ್ಥಾನ ಬರೋ ಕ್ಲಾಸಸ್ ಮಾಡೋಣ. ನ್ಯಾಯ ತೀರ್ಪು ಅಂದರೆ ನಾವು ನೆನೆಸ್ಕೊಂಡು ಯೇಸು ಕ್ರಿಸ್ತನ ಕ್ಯೂನಲ್ಲಿ ನಿಂತ್ಬಿಡ್ತಾರೆ, ಇಲ್ಲಿ ಕಳಿಸ್ಬಿಡ್ತಾರೆ, ಅಲ್ಲಿ ಕಳಿಸ್ಬಿಡ್ತಾರೆ ಅಂತ ಎಲ್ಲ ಕಾನ್ಸೆಪ್ಟು. ಬೈಬಲ್ ಒಂದೊಂದು ವಚನ ತೆಗೆದು ಮಾಡಿದ ನಾವು ಓದ್ಬೇಕು, ಆವಾಗ ನ್ಯಾಯ ತೀರ್ಪು ಏನಂತ ನಮ್ಗೆ ಗೊತ್ತಾಗೋದು ಕರೆಕ್ಟಾ? ಅದೇ ಏನು ಹೇಳ್ತಾರೆ ಅಂದರೆ ಎಲ್ಲರೂ ಏನು ತಿಳ್ಕೊಂಬಿಟ್ಟರೆ ಯೇಸು ಕ್ರಿಸ್ತ ಬರ್ತಾರೆ ಒಂದೇ ದಿನದಲ್ಲಿ ನ್ಯಾಯ ತೀರ್ಪು ಮಾಡ್ಬಿಡ್ತಾರೆ ಅಂತ ಕರೆಕ್ಟಾ? ವಚನ ಓದಿಂತೀನಿ, ಅಪೋಸ್ತಲ ಕೃತ್ಯಗಳು 17:31, ಅಪೋಸ್ತಲ ಕೃತ್ಯಗಳು 17:31, ಯೇಸು ಕ್ರಿಸ್ತ ಮಾಡೋಂಥ ನ್ಯಾಯ ತೀರ್ಪು ಹೆಂಗಿರ್ತ ಅಂತ ನೋಡಿಂತೀನಿ. ನೋಡ್ರಿ, ಆತರ ನಿಷ್ಕರ್ಷ ಮಾಡಿದಂತ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದಲ್ಲಿ ನ್ಯಾಯ ವಿಚಾರಣೆ ಮಾಡ್ತಾರೆ ಅಂತಂದ್ಬಿಟ್ಟು ಒಂದು ದಿವಸವನ್ನ ಗುರ್ತು ಮಾಡಿದಂತಲ್ವರ. ಅಂದ್ರೆ ಭೂಲೋಕದಲ್ಲಿ ಅಂತ ಎಲ್ಲಾ ಜನಗಳಿಗೂ ನ್ಯಾಯ ವಿಚಾರಣೆ ಮಾಡಕ್ಕೆ ಎಷ್ಟು ದಿವಸ ಗುರ್ತು ಮಾಡಿದ್ದಾರೆ? ವೆರಿ ಗುಡ್ ನೋಡ್ರ, ಇವಾಗ ಬಂದ್ರೆ ಟ್ರ್ಯಾಕ್ ನೋಡಿದ್ದೀನಿ. ಅದ್ರ ಅದಕ್ಕೆ ಬೈಬಲ್ ಹಿಂಗೆ ಓದ್ಬೇಕು. ಅಲ್ದರ ಅಂದ್ರೆ ಯೇಸು ಕ್ರಿಸ್ತ ಒಂದಿನ ತೀರ್ಪು ಮಾಡ್ತಾನೆ, ಏನು ಸೂಪರ್ ಕಂಪ್ಯೂಟರ್ ಇಟ್ಕೊಂಡು 24 hours ತೀರ್ಪು ಮಾಡ್ತಾನೆ ಅಂತ ಅಲ್ಲ. ಎಷ್ಟು ದಿನ ತೀರ್ಪು ಮಾಡ್ತಾರೆ? ಎಸ್. ಅಂದರೆ ನ್ಯಾಯ ತೀರ್ಪು ಅಂದ್ರೆ ಏನಿವಾಗ? 1000 years. ಏನು ಲಿಟ್ರಲ್ ಆಗಿ ಒಂದೇ ದಿನ ಅಲ್ಲ. ಅದರ ಅಂದರೆ 1000 ವರ್ಷದಲ್ಲಿ ಏನೇನು ಮಾಡ್ತಾ ಇದ್ದೆ ನಾನು ಲೆಕ್ಕ ಹಾಕ್ಬೇಕು ಕರೆಕ್ಟಾ? ಸುಮ್ಮನೆ ಯೇಸು ಕ್ರಿಸ್ತ ಬರ್ತಾರೆ, ಸುಮ್ಮನೆ ಕ್ಯೂನ ಇನ್ಸ್ಬಿಡ್ತಾರೆ, ಸದರಲ್ಲಿ ಎದ್ಬಿಡ್ತಾರೆ, ದಡ ಬಿಡ ನಿಂತ್ಕೊಂಡ್ಬಿಡ್ತಾರೆ, ಮಾಡಿ ಮುಗಿಸ್ಬಿಡ್ತಾರೆ ಒಂದೇ ದಿನದಲ್ಲಿ ಅಂದ್ಬಿಟ್ಟು. ಪಾಪ ಯೇಸು ಕ್ರಿಸ್ತನ ಏನು ಕಾಯ್ತು ಎಲ್ಲ ಇದ್ಬಿಡ್ತಾರೆ ಅಷ್ಟೇ. ಅವ್ರು ಎಸ್ ಸುಟ್ಟಾಕಿದ್ದವರು ಬಾಡಿನೇ ಇಲ್ಲ ಅನ್ನೋ ಪರವಾಗಿಲ್ಲ. ಈಗ ಕ್ರಿಸ್ತನಲ್ಲಿ ಹೋದವರು ಅನ್ಯ ಜನರು ಸುಟ್ಟಾಕಿರೋರು ಎಷ್ಟೋ ಜನ ಇದಾರಲ್ಲ. ಹ್ಮ್, ಟೈಟಾನಿಕ್ ನಲ್ಲಿ ಏನು ದೇಹನೇ ಇಲ್ಲ, ಅದರ ಎಲ್ಲ ಫುಲ್ ಇದಾಗ್ಬಿಡ್ತಾರೆ, ಎಲ್ಲರೂ ಎದ್ಬಿಡ್ತಾರೆ. ಅಂದ್ರೆ ಅದನ್ನ ಹೇಳೋಣ, ಅದು ಒಂದು ಸಬ್ಜೆಕ್ಟ್ ಇದೆ ಸರ್. ಆ ಸಬ್ಜೆಕ್ಟ್ ಅಲ್ಲಿ ಹೆಂಗೆ ಪುನರ್ತನ ಆಗ್ಬಿಡ್ತಾರೆ ಅಂದ್ಬಿಟ್ಟು ಫುಲ್ ಬ್ಯೂಟಿಫುಲ್ ಆಗಿ ವಚನ ಕೊಡ್ತಾರೆ. 1 Corinthians 15 ಕ್ಲೀನ್ ಆಗಿ ಓದೋಣ, ಸೂಪರ್ ಚೆನ್ನಾಗಿರ್ತಾರೆ. ಅಂದ್ರ ಅದಕ್ಕೆ ನೋಡ್ಬೇಕು ನೋಡಂತೀನಿ. ಇವಾಗ ನೋಡ್ತೀನಿ, ಯೇಸು ಕ್ರಿಸ್ತು ಏನು ಮಾಡ್ತಾರೆ ಪ್ರಕಟಣೆ ಓದಿಂತೀನಿ. 20:1-3 ಪ್ರಕಟಣೆ 20:1-3 ಯೇಸು ಕ್ರಿಸ್ತು ನೋಡಿ, 2 ವೀಕಲ್ಲಿ ಬಂದು ಅವ್ರು ಮಾಡೋಂಥ ಫಸ್ಟ್ ಕೆಲಸ ನೋಡಿಂತೀನಿ. ಆಗ ಏನಂತಾರೆ, ಒಬ್ಬ ದೇವದೂತನು ನೋಡ್ರಿ ಪರಲೋಕದ ಇಳಿದು ಬಂದ್ಕೊಂಡ್ರೆ ಯಾರಿದ್ರು ಯೇಸು ಕ್ರಿಸ್ತ ಏನ್ ಮಾಡ್ತಾರೆ? 2 ಬರ್ತಾವ್ರೆ, ಕೆನೆ ಹಿಡ್ಕೊಂಡ್ ಬರ್ತಾವ್ರೆ. ಇವಾಗ ಒಂದು ದೊಡ್ಡ ಏನಂತಾರೆ ಸರ್ಪಣಿ ಇಟ್ಕೊಂಡ್ ಬಂದಂತೆ ಎಲ್ಲರ, ಒಂದು ಬಿಗಿಕನ್ ಇಟ್ಕೊಂಡ್ ಬರ್ತಾವ್ರಂತೆ. ಹಾ, ಅದ್ ಇಟ್ಕೊಂಡು ಏನ್ ಮಾಡ್ತಾರೆ ಯೇಸು ಕ್ರಿಸ್ತು? ನೋಡ್ರ ಪಿಶಾಸನು, ಆಮೇಲೆ ಸೈತಾನನು, ಪುರಾತನ ಸರ್ಪ. ಇಲ್ಲಿ ಏನಕ್ಕೆ ಪುರಾತನ ಸರ್ಪ ಅಂತ ಹೇಳೋದು? ಪರಲೋಕದಾಯ್ತಾ ಸರ್ಪ? ಸರ್ಪ ಎಲ್ಲಿತ್ತು? ಎಲ್ಲಿತ್ತು? ಆದಾಮು ಯಾವಾಗ ಮಾಡಿದಾಗ ಎಲ್ಲಿತ್ತು? ಭೂಮಿ. ವೆರಿ ಗುಡ್, ಕರೆಕ್ಟ್. ಎಲ್ಲಿತ್ತು ಭೂಮಿ? ಇಲ್ಲಿ. ಹಾಂ, ಅದು ಎಲ್ಲಿತ್ತು? ನಮ್ಮ ಮೇಲಿತ್ತ, ನಿಮ್ಮ ಮೇಲಿತ್ತ, ಮತ್ತೆ ಯಾರ ಮೇಲೆ ಇದ್ದಿದ್ದ? ಅದೇ ಈ ಲೋಕದಲ್ಲಿ ಎಲ್ಲಿತ್ತು, ಯಾವ ಸ್ಥಳದಲ್ಲಿ ಇತ್ತು ಅಂತ ಕೇಳಿದೆ. ಹೌದು, ಈಡಿಯನ್ ತೋಟನ, ಅಮೇರಿಕಾನ, ಇಲ್ಲ ಯಾರು ಊಟಿ, ಇಲ್ಲ ಬೊಟಾನಿಕಲ್ ಗಾರ್ಡನ, ಯಾವುದು? ಈಡಿಯನ್ ತೋಟ ತಾನೆ. ಹಾಂ, ಅದೇ. ಅಂದರೆ ಸರ್ಪ ಇದ್ದಿದ್ದು ಫಸ್ಟ್ ಎಲ್ಲಿ? ಈಡಿಯನ್ ತೋಟದಲ್ಲಿ. ಅದೇ ಪುರಾತನ ಸರ್ಪ ಅಂತ ಏನು ಕೇಳ್ಬಿಟ್ರು ಅಂದರೆ, ಸೇತಾನು ಯಾರು ನಿಪ್ಪಿಸ್ಕೊಂಡು ಆದಾಮ ಮತ್ತು ಅವಳನ್ನ ವಂಚಿಸ್ದ ಸರ್ಪ ನೋಡಿ, ಆ ಟೈಟಲ್ ಅಲ್ವ. ಅದು ಪುರಾತನ ಸರ್ಪ ಅಂದರೆ ಸೇತಾನ್ಗೆ ಎಷ್ಟೋ ಟೈಟ್ಲ್ಗಳು ನೋಡಿ, ಹೆಸರು ಕೊಟ್ಟಾರೆ. ಮನೇಲಿ ಮಗು ಹುಟ್ಟರೆ ಏನು ಮಾಡ್ತೀರಿ? ಅಪ್ಪ ಅಮ್ಮ ಅಫಿಷಿಯಲ್ ಒಂದು ಹೆಸರು ಇಡ್ತಾರೆ, ಅಡ್ಡ ಹೆಸರು ಹೆಸರಿಟ್ಟಿರ್ತಾರೆ. ಹೌದಾ ಇಲ್ವಾ? ಕಂದ, ಮುದ್ದ, ಚಿನ್ನ, ಬಂಗಾರ, ಆ ಥರ ನೋಡಿ ದೇವ್ರು ಏನು ಮಾಡಿದ್ರೆ ಸೇತಾನ್ ಹೆಸರು ಇಟ್ಟರೆ ನೋಡ್ತೀನಿ. ಪುರಾತನ ಘಟ್ಟ ಸರ್ಪ ಆಗಿರೋಂಥ ಸೇತಾನನ್ನು ಹಿಡಿದು, ಹಾಂ, ಏನು ಮಾಡುತ್ತೆ? 1000 ಬಂದಿಟ್ರೆ ಏನಕ್ಕೆ 1000 ಬಂದಲೇ ಇರಬೇಕು ಇವಾಗ? ಇವಾಗ 1000 ಎಲ್ಲ ಪುನರ್ತನ ಆಗ್ಬಿಟ್ಟು ಯೇಸು ಕ್ರಿಸ್ತನ ಎಲ್ಲಕ್ಕೂ ತೀರ್ಪು ಆಗ್ಬಿಡ್ತಾರೆ ಅಂತಂದರೆ ಏನಕ್ಕೆ ಸೇತಾನ ಕಟ್ಟಾಕ್ಬೇಕು ಅವಾಗ? ಇವಾಗ ಯೇಸು ಕ್ರಿಸ್ತನ ಸೇತಾನ ಕಟ್ಟರೆ ಅಷ್ಟೊಂದು ಭಯನಾ ಅಂತಂದರೆ ಇಲ್ಲ. ಏನಕ್ಕೆ ಕಟ್ಟಾಗ್ತಾರೆ ಅಂತ ಮುಂದಕ್ಕೆ ಬಂದು ನೆಕ್ಸ್ಟ್ ಹೇಳ್ತಾರಲ್ಲ. ಹಾಂ, ಸಾವಿರ ವರ್ಷ
ಇನ್ನೂ ಜನಗಳನ್ನು ಮರಳಿಗೊಳಿಸದ ಹಾಗೆ ನೋಡ್ರ ಮುದ್ರಾಕರಂತೆ ಇನ್ನೂ ಜನಗಳನ್ನ ಮರಳುಗೊಳಿಸ್ಬಾರ್ದು ಅಂದ್ಬಿಟ್ಟೆ ಸೈತಾನ ಸಾವಿರಸಲ್ಲಿ ಕಟ್ಟಾಕೋದು. ಹಂಗಾದ್ರೆ ಸಾವಿರಸ್ಥಲ್ಲಿ ಸತಗಿರಂತೆ ಎಲ್ಲ ಜನಗಳು ಎದ್ದು ಬರ್ತಾರೆ ಅಂತಂದ್ರೆ ಅವಾಗ ಸೇತನ ಕಟ್ಟಾಕ್ತಾರೆ ಅಂತಂದ್ರೆ ಏನು ಉದ್ದೇಶ ಗೊತ್ತಾ? ಎದ್ದು ಬಂದಿರಂತೆ ಎಲ್ಲ ಜನಗಳು ಸತ್ತನೇ ಮಾಡಲಿ ಅವಾಗ ತಿಳ್ಕೊಳ್ಳಿ ಅಂತ. ಆ ಪರ್ಪಸ್ಗಾಗೇ ಯಾರನ್ನ ಕಟ್ಟಾಕ್ತಾರೆ? ಸೇತನ್ನ ಕಟ್ಟಾಕ್ತಾರೆ. ಅದರ ಹಂಗಾದ್ರೆ ಇವಾಗ ಬಿಟ್ಟಿರೋದು ಒಂದು ಕಾರಣ ಇದೆ, ಅವಾಗ ಕಟ್ಟಾಕ್ತಾರೆ ಅಂತ ಏನಿದೆ ಒಂದು ಕಾರಣ ಇದೆ. ಅವಾಗ ಕಟ್ಟಾಕೋದೇನು ಉದ್ದೇಶ? ಇನ್ನೂ ಜನಗಳೇನು ಮಾಡ್ಬೋದು? ಮರಳುಗೊಳಿಸ್ಬಾರ್ದು. ಇವಾಗ ಯಾವ ರೀತಿ ಮರಳುಗೊಳಿಸ್ತಾ ಇದೇನೋ ಅದೇ ರೀತಿ ಅವಾಗ ಏನು ಮಾಡ್ಬಾರ್ದು? ಮರಳುಗೊಳಿಸ್ಬಾರ್ದು ಅಂತ ಆ ಉದ್ದೇಶನ ಕಟ್ಟಾಕದಂತೆ. ಕರೆಕ್ಟಾ? ಹಂಗಾದ್ರೆ ಏಸು ಕ್ರಿಸ್ತ ಸಾವಿರಸ್ಥಲ್ಲಿ ತೀರ್ಪು ಮಾಡ್ತಾರೆ ಅಂದರೆ ಬಂದಿದ್ದ ಫಸ್ಟ್ ಸೇತಾನ ಕಟ್ಟಾಕ್ತಾರೆ, ಸತೋಗದಂತೆ ಎಲ್ಲ ಮನುಷ್ಯನೇ ಮಾಡ್ತಾರೆ, ಎಬ್ಬಿಸ್ತಾರೆ. ಎಬ್ಬಿಸ್ಬಿಟ್ಟು ಏನು ಮಾಡ್ತಾರೆ ಜನಗಳು? ಏನು ಕಲ್ತ್ಕೊಂತಾರೆ ಅವಾಗ? ವಚನ ಓದಿ, ಸಾವಿರಸ್ಥಲ್ಲಿ ಏನು ಕಲಿತಾರಂತೆ? ಏಷಯ 26:9. ಏಷಯ 26:9. ನೋಡ್ರಿ, ನೀನು ಲೋಕದಲ್ಲಿ ನ್ಯಾಯ ತೀರ್ಪನ್ನು ನಡೆಸಬೇಕಾದ್ರೆ ಭೂನಿವಾಸಿಗಳು ಧರ್ಮಜ್ಞಾನವನ್ನು ಪಡ್ಕೊಂತಾರೆ. ಧರ್ಮಜ್ಞಾನ ಯಾವುದು? ಧರ್ಮ ಅಂದ್ರೆ ಯಾವುದು? ಧರ್ಮ ಯಾವುದು? ನೀತಿ ಯಾವುದು? ನ್ಯಾಯ, ರಿಯಲ್ ರಿಲಿಜನ್ ಅಂದ್ರೆ ಏನು ಅಂತಂದ್ಬಿಟ್ಟು ಅವಾಗ ಏನು ಮಾಡ್ತಾರೆ? ಧರ್ಮಜ್ಞಾನ ಎಲ್ಲ ತಿಳ್ಕೊಂತಾರೆ, ಸತ್ಯವೇದ ಅಂತ ತಿಳ್ಕೊಂತಾರೆ. ಹಂಗಾದ್ರೆ ಯೇಸು ಕ್ರಿಸ್ತ ಸಾವಿರಸಲ್ಲಿ ತೀರ್ಪು ಮಾಡ್ತಾರೆ ಅಂದರೆ ಆ ತೀರ್ಪಲ್ಲಿ ಮಾಡಬೇಕಾದ್ರೆ ಜನಗಳಿಗೆ ಏನು ಕೊಡ್ತಾರೆ? ಫಸ್ಟು ಸತ್ಯದ ಒಂದು ಜ್ಞಾನ ಏನು ಮಾಡ್ತಾರೆ? ಹಾಂ, ಓದಿ ಇನ್ನೂ ನೋಡ ಅಂತೀನಿ, ಇನ್ನೂ ಓದಿತೀನಿ. ಹಾಂ, ರಾತ್ರಿಯಲ್ಲಿ ನಿನ್ನನ್ನು ಮನಪೂರ್ವಕವಾಗಿ ಬಯಸಿ. ಇದು ಯಾವ ರಾತ್ರಿ ಅಂದ್ಬಿಟ್ಟು ಬರೋ ಕ್ಲಾಸಸ್ ಅಲ್ಲಿ ಹೇಳ್ತೀನಿ, ಓಕೆನಾ? ನಮ್ಮ ನೆಕ್ಸ್ಟ್. ಹಾಂ, ರಾತ್ರಿ ಅಂದ್ರೆ ಇದೆಲ್ಲ ರಾತ್ರಿ ಬೆಳಗಿನ ಜಾವ ಅಂತ ಆದ್ರೆ ಇಡೀ ರಾತ್ರಿ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ಬೇಕು, ಇಡೀ ಬೆಳಗಿನ ಜಾವದಲ್ಲಿ ಇದ್ದು ಪ್ರಾರ್ಥನೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಆಲೋಚನೆ ಗೊತ್ತಿದೆ ಅಷ್ಟೇ. ಹೌದು ಹೌದು ಸರ್, ಅದು ಅದಲ್ಲ, ಅದು ಇನ್ನೊಂದು ರಾತ್ರಿ ಇದೆ, ಅದನ್ನ ನಿಮ್ಗೆ ಬೈಬಲ್ ನೋಡಿಸ್ತೀನಿ. ಅದನ್ನ ಹೇಳ್ಬೇಕಂದ್ರೆ ಒಂದು 2 hours ಬೇಕು. ಅದು ಬರೋ ಕ್ಲಾಸಸ್ ಹೇಳ್ತೀನಿ ನಿಮ್ಗೆ, ನೀವು ಒಂದು 2-3 ಕ್ಲಾಸಸ್ ನಿಮ್ಗೆ ಗೊತ್ತಾಗ್ತದೆ ಅದನ್ನ ಹೇಳ್ತೀನಿ, ಓಕೆನಾ? ರಾತ್ರಿ ಇನ್ನೇನೋ ಮುಂಜಾನೆ ಅದೊಂದು ಇದೆ, ಅಂದರೆ ಮುಂಜಾನೆ ಇದ್ಬಿಟ್ಟು ದೇವ್ರಿಗೆ ಪ್ರಾರ್ಥನೆ ಮಾಡ್ಬೇಕು, ಅದೆಲ್ಲ ತಪ್ಪೇನಿಲ್ಲ ಆ ಥರ. ಆದರೆ ಇಲ್ಲಿ ವಚನ ಹೇಳ್ಬೇಕಾದ್ರೆ ಇದು ಯೇಸು ಕ್ರಿಸ್ತನದು ತೀರ್ಪಿನ ಬಗ್ಗೆ ಹೇಳ್ತಾ ಇದೆ. ಆ ತೀರ್ಪನ್ನು ಆ ಜನಗಳು ಯಾವ ರೀತಿ ಎದ್ದು ನೋಡ್ತಾ ಇದ್ರೆ ರಾತ್ರಿಯಲ್ಲಿ ಎದ್ದು ನೋಡ್ತಂತೆ. ಆ ರಾತ್ರಿ ಏನು ಯಾವುದು? ಹಾಂ, ಮುಂಜಾನೆಯಲ್ಲಿ ಹುಡುಕಿದ್ದೀನಿ. ಇಲ್ಲ ಇಲ್ಲ, ನಾನು ದೇವ್ರ ಹುಡುಕಿದ್ದೀನಿ ಅಂತಂದ್ಬಿಟ್ಟು ಇದು ಹೇಳೋದು, ಏಷ್ಯಾದಲ್ಲಿ ಹೇಳೋದು. ಓದನ ಅದೆಲ್ಲ ಹೇಳ್ತೀನಿ. ಕಲಿತಾರೆ ಅಂತಂದ್ಬಿಟ್ಟು, ಓಕೆನ್ರಾ? ಸೊ ಅದು ಯಾವ್ದು ರಾತ್ರಿ ಯಾವ್ದು ಬೆಳಕು ಅವೆಲ್ಲ ನಾನು ಹೇಳ್ಕೊಡ್ತೀನಿ ನಿಮಗೆ. ಇವಾಗ ನಾವು ಕಳೆದ ವಾರ ನೀನು ಸರ್ ಹೌ ಟು ಸ್ಟಡಿ ದ ಬೈಬಲ್ ಫಸ್ಟ್ ನೋಡಿದ್ರೆ ಸಾಯಂಕಾಲವೋ ಪ್ರಾಂತ್ಯಕಾಲವೋ ಏನಾಗಿತ್ತು ಮೊದಲು ಏನಕ್ಕೆ ಅದು ಓದ್ರಾ ಏನಕ್ಕೆ ಅಂತ ಹೇಳಿದ್ರು ಅಂತ. ನಾನು ಹೋಮ್ವರ್ಕ್ ಕೊಟ್ಟಿದ್ದಲ್ಲ, ಯಾರು ಹೋಮ್ವರ್ಕ್ ಕೊಡಿದ್ರ ಹೇಳಿದ್ನಲ್ಲ ಹೋಮ್ವರ್ಕ್ ಮಾಡಿ ಅಂತ. ಸಾಯಂಕಾಲವೋ ಪ್ರಾಂತ್ಯಕಾಲವೋ ಮೊದಲನೇ ದಿನವಾಯಿತು, ಈ ಥರ 7 ದಿನಕ್ಕೆ ಸಾರಿ 6 ದಿನಕ್ಕೆ ಹೇಳ್ಕೊಂಬರ್ತಾರೆ. ಏನಕ್ಕೆ ಸಾಯಂಕಾಲ ಬೆಳಗ್ಗೆ ಅಂತ ಹೇಳಿದ್ದು? ರಾತ್ರಿ ಆಗಲು ಆಗುತ್ತೆ. ಏನಕ್ಕೆ? ಏನು ಕೇಳ್ಬೇಕಾಯ್ತು? ಏನು ಕೇಳ್ಬೇಕಾಯ್ತು? ಇವಾಗ ಮೊದಲನೇ ದಿನ ಬೆಳಕು ಉಂಟು ಮಾಡಿದ್ರು, ಅದಾಗಿ ನಂತರ ಬೆಳಕು ಏನು ಮಾಡಲಿಲ್ವಲ್ಲ, ಏನು ಕೇಳಿದ್ರು ಅದಕ್ಕೆ ರೀಸನ್ ಇದೆ, ಏನು ರೀಸನ್? ಅದೇ ನಿಮ್ಮ ಹೋಮ್ವರ್ಕ್ ಮಾಡಿ ಅಂತ ಹೇಳಿದೆ, ನಾನು ಹೇಳಿಲ್ಲ ಕರೆಕ್ಟು. ಸರಿ, ಬರೋ ಕ್ಲಾಸಸ್ಸಲ್ಲಿ ನೋಡೋಣ, ಎಲ್ಲ ಹೇಳ್ಕೊಡ್ತೀನಿ, ಓಕೆನಾ? ಅವಾಗ ವಚನ ಮುಖಾಂತರ ನೋಡೋಣ. ಹಾಂ, ಪರವಾಗಿಲ್ಲ ಸರ್, ನೀವು ಏನು ನೀವು ಇದೇ ಮಾಡೋದು ಬೇಕಾಗಿಲ್ಲ, ಕ್ಲಾಸಸ್ಗಳು ಹೇಳ್ಕೊಡ್ತಾ ಕರೆಕ್ಟಾಗಿ ರಿವೈಸ್ ಮಾಡಿ ಆಟೋಮೆಟಿಕಾಗಿ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗ್ಬಿಡ್ತದೆ ಅಲ್ಲ. ಒಂದು 10 ಕ್ಲಾಸ್ ಆಗಿಬಿಟ್ರೆ ನಾನು ಹೇಳೋದೇ ಬೇಕಾಗಿಲ್ಲ, ನೀವೇ ಹೇಳ್ಬಿಡ್ತೀರ ಹಂಗೆ, ಅಷ್ಟು ಈಸಿಯಾಗಿ ಬರ್ತದೆ ನಿಮಗೆ. ನೋಡ, ಏನಿಲ್ಲ, ಏನು ಸತ್ಯವೇದ ಅಂತ ವಚನ ನಮಗೆ ಗೊತ್ತಾಗ್ಬಿಟ್ರೆ ಮುಗಿದೈತೆ ಅಷ್ಟೇ, ಏನಿಲ್ಲ ನಮಗೆ ಅಷ್ಟೇ. ನೋಡ, ಸತ್ಯವೇದನ ನಾವೆಷ್ಟು ಈಸಿಯಾಗಿ ನಾವು ಎಷ್ಟು ಏನಂತಾರೆ ಆಳವಾಗಿ ತಿಳ್ಕೊತೀರೋ ಅಷ್ಟು ನಮಗೆ ಈಸಿ ಅರ್ಥ ಮಾಡ್ಕೊಳಕ್ಕೆ, ಅಷ್ಟೇ ಏನಿಲ್ಲ ಅಲ್ವರಾ? ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವಾಗ ನಾವು ಒಂದು ಮೊಬೈಲ್ ತೊಗೊಬೇಕಪ್ಪ, ಅಂದರೆ ಒಂದು ಒಳ್ಳೆ ಮೊಬೈಲ್ ತೊಗೊಬೇಕು ಅಂದರೆ ನಾವು ಹೆಂಗೆ ನಿರ್ಧಾರ ತೊಗೊತೀರಿ? ಒಂದು ಮೊಬೈಲ್ ತೊಗೊಬೇಕು ಅಂದ್ರೆ ಯಾವ್ದೊಂದು ಮೊಬೈಲ್ ತೊಗೊಬೇಕು ಅವ್ರ ಇವ್ರನ್ನ ಕೇಳ್ಬಿಟ್ಟು ನೋಡ್ಬಿಟ್ಟು ಏನು ಮಾಡಿ ತೊಗೊಂತೀರಿ ಅಲ್ವರ? ಹೌದು ಅಲ್ವರ? ಹಂಗೆ ಅದೇ ಇನ್ಫಾರ್ಮೇಶನ್ ಹೆಂಗೆ ಸಿಗ್ತದೆ ನಿಮಗೆ? ನೀವು ನೋಡಿರೋದ್ರಿಂದ ಅಲ್ವಾ, ಅನುಭವ ಪಟ್ಟಿರೋದ್ರಿಂದ ಅಥವಾ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿರೋದ್ರಿಂದ ಅಲ್ವರ? ಆಮೇಲೆ ಏನು ಮಾಡ್ತೀರಿ? ಚೆನ್ನಾಗಿರೋದ್ರೆ ಆ್ಯಪಲ್ 35,000 ಚೆನ್ನಾಗಿ ತೊಗೊಂತೀರಾ?
ಮೂವತ್ತೈದು ಸಾವಿರದ ಒಂದು ಆ್ಯಪಲ್ ಅಂತಂದ್ಬಿಟ್ಟು ಒಂದು ಇದು ಬರ್ತದೆ ಐಫೋನ್ ಅದರ ಅದು ತೊಗೊಂತೀರ ನಾವು ಯಾಕೆ ತೊಗೊಳಲ್ಲ ಹಾಂ ಅದು ನಮ್ಗೆ ಸೂಟ್ ಆಗಲ್ಲ ಇವಾಗ ನಾವೇನು ಮಾಡ್ತೀರಿ ಚೆನ್ನಾಗಿರೋದು ಮಾತ್ರ ಅಲ್ಲ ನಮ್ಮ ಬಡ್ಜೆಟಲ್ಲಿ ಕೂಡ ಏನು ಮಾಡ್ತೀವಿ ನಾವು ಇವಾಗ ಪ್ಲ್ಯಾನ್ ಮಾಡಿ ಈ ಡಿಸಿಷನ್ ಹೆಂಗೆ ತೊಗೊಂತೀರಿ ಅಂತಂದರೆ ನಾವು ಮೊಬೈಲ್ ತೊಗೊಳೋಕ್ಕೆ ಮುಂಚೆನೇ ಏನು ಮಾಡ್ತೀರಿ ಫಸ್ಟು ಏನು ಮಾಡ್ತೀರಿಂದಲ್ಲ ಇನ್ಫಾರ್ಮೇಷನ್ ಎಲ್ಲ ಗ್ಯಾದರ್ ಮಾಡಿ 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 ರೀಕಲೆಕ್ಟ್ ಮಾಡಿ ಮಾಡಿ ಎಲ್ಲ ಒಂದು ನಿರ್ಧಾರಕ್ಕೆ ಬರ್ತೀರಿ ತೊಗೊಳೋಕ್ಕೆ ಮುಂಚೆ ಎಲ್ಲ ಸ್ಟಡಿ ಮಾಡಿ ಆಮೇಲೆ ನಿರ್ಧಾರ ತೊಗೊಂತೀರಿ. ಇದೇ ಥರ ನಾನು ಏನು ಕೇಳಿದೆ ಎಕ್ಸಾಂಪಲ್ ಅಂದರೆ ಒಂದು 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 ನಿರ್ಧಾರಕ್ಕೆ ಬರಬೇಕಾದ್ರೆ ನಾವು ಏನು ಮಾಡ್ತೀವಿ ಹಲವಾರು ಇನ್ಫಾರ್ಮೇಷನ್ ಸ್ಟಡಿ ಮಾಡಿಬಿಟ್ಟು ಪ್ರಾಪರಾಗಿ ಡಿಸಿಷನ್ ತೊಗೊಂತೀರಿ. ಇದೇ ಥರ ಸತ್ಯವೇದ ನಾವು ಅರ್ಥ ಮಾಡ್ಕೊಬೇಕಂದ್ರೆ ಇದರಲ್ಲಿ ಇರೋಂಥ ಒಂದು ಕನ್ಕ್ಲೂಷನ್ ಬರಬೇಕಾದ್ರೆ ಎಲ್ಲ ವಚನ ಮಾಡೋ ಕ್ಲೀನಾಗಿ ನಾವು ಅರ್ಥ ಮಾಡ್ಕೊಬೇಕಷ್ಟೇ. ಇವಾಗ ಎಲ್ಲ ವಚನಗಳು ಒಂದೇ ದಿನಕ್ಕೆ ಬರಲ್ಲ ನಿಮಗೆ, ಅಂದರೆ ಏನಾದ್ರು ಪ್ರೊಸೆಸ್. ಈಗ ಮೊಬೈಲ್ ತೊಗೊಬೇಕು ಒಂದೇ ದಿನ ಡಿಸಿಷನ್ ತೊಗೊಂತೀರಾ? ಯಾರು ತೊಗೊಳಲ್ಲ, ಅಯ್ಯೋ ಯಾಕಪ್ಪ ದುಡ್ಕೋದು ದುಡ್ಡು ಜಾಸ್ತಿ ನಿಧಾನ ಬಿಡೋಣ ಒಂದು ಎರಡು ದಿನ ಲೇಟರ್ ಬರಲ್ಲ ಕ್ಲೀನಾಗಿ ಏನು ಮಾಡೋಣ ಇನ್ಫಾರ್ಮೇಷನು ಗ್ಯಾದರ್ ಮಾಡಿ ಆಮೇಲೆ ವ್ಯವಸ್ಥೆ ಮಾಡೇ ಮಾಡೋಣ ಹೇಳ್ತಿರಲಿಲ್ಲ. ಅದೇ ಥರ ಸತ್ಯವೇದನೂ ಕೂಡ ಒಂದೇ ಸತಿ ಒಂದೇ ದಿನ ಕಲಿಯೋದಕ್ಕಾಗಲ್ಲ. ಓಕೆನ್ರಾ? ಅದು ರಾತ್ರಿ ಏನೇನೋ ಅದು ಹಗಲಂದೇನು ಅಂತಂದ್ಬಿಟ್ಟು ಆಮೇಲೆ ಹೇಳ್ತೀನಿ. ಓಕೆನ್ರಾ? ಹಾಂ ಸರಿ. ಇವಾಗ ಹೇಳ್ತಾರೆ ನ್ಯಾಯ ತೀರ್ಪು ಮಾಡಬೇಕಾದ್ರೆ ಭೂಲೋಕ ಜನಗಳು ಹೆಂಗೆ ಕಲ್ತ್ಕೊಂತಂದ್ರೆ ನೀತಿನ ಕಲ್ತ್ಕೊಂತ ಅಂದರೆ ಯೇಸು ಕ್ರಿಸ್ತು ಜನಗಳಿಗೆ ಅಂತಾರೆ ಧರ್ಮನ ಏನು ಮಾಡ್ತಾರೆ ಅಲ್ಲಿ ಸತ್ಯನ ಕಲ್ಸ್ಕೊಡ್ತಾರೆ. ಯಾವಾಗ ಸಾವಿರ ವರ್ಷ ತೀರ್ಪು ಮಾಡಬೇಕು. ಅದಕ್ಕೆ ಸಾವಿರ ವರ್ಷ ಏನು ಕಟ್ಟಾಕೋದು? ಸೇತಾನ ಕಟ್ಟಾಕೋದು ಅಲ್ರ. ತಿರ್ಗಾ ತಿರ್ಗಾ ಮಾಡಿರೋಂಥ ಎಲ್ಲ ತಪ್ಪುಗಳನ್ನ ಕರೆದ್ಬಿಟ್ಟು ಕ್ಯೂನಲ್ಲಿ ನಿಲ್ಲಿಸ್ಬಿಟ್ಟು ಏನು ಮಾಡೋಕ್ಕೋಗಲ್ಲ, ಯೇಸು ಕ್ರಿಸ್ತು ಶಿಕ್ಷೆನ ಕೊಡೋದಕ್ಕೋಗಲ್ಲ. ಯಾಕಂದರೆ ಮನುಷ್ಯರು ಮಾಡಿರೋಂಥ ಒಂದೊಂದು ಪಾಪಕ್ಕೆ ದಂಡನೆ ಯಾರು ಅನುಭವಿಸಿದ್ರು? ಅನುಭವಿಸಿದ್ರ ಇಲ್ಲ. ಹ್ಞೂ ವಚನ ಇದೆ, ಓದಿಂತೀರಿ. ಏಷ್ಯ 53:5 ಓದಿ. ಏಷ್ಯ 53:5 ಯಾಕೆ ಡೌಟು ಅಲ್ವಾ? ಯೇಸು ಕ್ರಿಸ್ತು ನಿಜವಾಗ್ಲೂ ನಮಗಾಗಿ ಏಟು ತಿಂದ್ರೋ ಇಲ್ಲ ಕೇಳ್ಕೊಂಬಿಡೋಣ. ಏಷ್ಯ 53:5 ನೋಡ್ರ, ನಮ್ಮ ದ್ರೋಹಗಳ ದೆಸೆಯಿಂದ ಯಾರು ಗಾಯವಾಯ್ತು? ಹಾಂ ನೋಡ್ರ, ನಾವು ಮಾಡಿದಂಥ ಒಂದೊಂದು ಮಿಸ್ಟೇಕ್ಸ್ಗಳಿಗೆ ಯಾರು ಕೊಟ್ಟಾರೆ ದಂಡನೆ? ಯೇಸು ಕ್ರಿಸ್ತನ್ ಕೊಟ್ಟಾರಂತೆ. ಆಮೇಲೆ ನೋಡ್ರ, ನಮ್ಮ ಅಪರಾಧಗಳ ನಿಮಿತ್ತ ಅವರು ಜಜ್ಜಲ್ಪಟ್ಟರು. ಆಮೇಲೆ ನೋಡಿ, ನಮಗೆ ಸುಕ್ಷೇಮವನ್ನು ಉಂಟು ಮಾಡುವಂಥ ದಂಡನೆಯು ಅವರು ಅನುಭವಿಸಿದ್ರು. ಯಾರು ಅನುಭವಿಸ್ಬಿಟ್ಟು ಇವಾಗ ನಮಗೆ ಆಗುವಂಥ ಒಂದೆಲ್ಲ ದಂಡನೆಗಳು ನಮಗೆ ಬರಬೇಕಂತ ಸಮಾಧಾನ ದಂಡನೆಗಳಲ್ಲಿ ಯಾರು ಕೊಟ್ಟರು ದೇವ್ರು? ಇವಾಗ ಯೇಸು ಕ್ರಿಸ್ತನ ಕೊಟ್ಟರು. ಅಂದರೆ ಎಲ್ಲ ಯೇಸು ಕ್ರಿಸ್ತ ಅನುಭವಿಸ್ಬಿಟ್ರೆ ನಮ್ಮನ್ನು ಮಾತ್ರ ಅಲ್ಲ ಇಡೀ ಲೋಕ ಜನಗಳ ದಂಡನೆ ಯಾರು ಅನುಭವಿಸ್ಬಿಟ್ರೆ? ಯೇಸು ಕ್ರಿಸ್ತ ಅನುಭವಿಸ್ಬಿಟ್ರೆ. ಅಂದರೆ ಕ್ಯೂನಲ್ಲಿ ಕರೆದ್ಬಿಟ್ಟು ಆ ಜನಗಳಿಗೆ ತಿರ್ಗಾ ನೋಡಪ್ಪ ನೀ ಹಿಂಗೆ ಮಾಡಿಬಿಟ್ಟೆ, ನೀ ಹಂಗೆ ಮಾಡಿಬಿಟ್ಟೆ ಅಂದ್ಬಿಟ್ಟು ಹೇಳಿ 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 ಆ ಜನಗಳಿಗೆ ಅದೇ ಒಂದು ಮಾಡಿದಂಥ ಮಿಸ್ಟೇಕ್ಸ್ಗಳಿಗೆ ತಿರ್ಗಾ ದಂಡನೆ ಕೊಡೋದ್ರಲ್ಲಿ ಅರ್ಥ ಇದೆಯಾ? ಅರ್ಥ ಆಯ್ತದ? ಏನೋ ನಮಗೆ ಲಾಜಿಕ್ ಅನ್ಸದ, ಸೆನ್ಸಬಲಾಗಿ ಏನಂತ ಲಾಜಿಕ್ ಅಂತ ಅನ್ಸಲ್ಲ. ಅಂದರೆ ನ್ಯಾಯ ತೀರ್ಪು ನಿಯಂತ್ರ ಹುಡುಕ್ಬೇಕು, ಅದು ಸಪ್ರೇಟ್ ಕ್ಲಾಸ್ ಇದೆ ನೋಡೋಣ. ಅದರ ಇದೀಗ ಒಂದು ಎಕ್ಸಾಂಪಲ್ ನಿಮ್ಗೆ ಅರ್ಥ ಮಾಡ್ಕೊಂಬಂದ್ರೆ ನೋಡಿದ್ದೀನಿ. ಏನಂದರೆ ನೋಡಿ, ಇವಾಗ ದುಬೈಲೆಲ್ಲ ಹೆಂಗಿದೆ ಅಂತಂದರೆ ಯಾರೇ ಮಿಸ್ಟೇಕ್ಸ್ ಮಾಡಿದ್ರೆ ಅಲ್ಲೇ ಸ್ಪಾಟಲ್ಲಿ ಜನಗಳು ಸೇರಿಬಿಟ್ಟು ಗೊತ್ತಾ, ಅಲ್ಲೇ ಜಜ್ಮೆಂಟ್ ಕೊಟ್ಬಿಡ್ತಾರೆ. ನಮ್ಮ ಥರ ಏನಂದರೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋದು, ಎಫ್ ಐ ಆರ್ ಫೈಲ್ ಮಾಡೋದು, ನಾಳೆ ತೊಗೊಂಡೋಗಿ ಕೋರ್ಟಲ್ಲಿ ಕೊಡೋದು, ಅವ್ನು ಕೋರ್ಟನ್ನ 6 ತಿಂಗಳು ಬಿಟ್ಟು ಇನ್ನೂ ಅವ್ನು ಬಾ ಅಂತ ಹೇಳೋದು, ಇನ್ನೊಂದು 2 ವರ್ಷ ಬಿಟ್ಟು ತೀರ್ಪು ಕೊಡೋದೆಲ್ಲ ಇಲ್ಲ, ಸ್ಪಾಟಲ್ಲೇ ಏನಂದ್ರೆ ಒಂದು 1/2 ಗಂಟೆಯೆಲ್ಲ ಕತೆ ಮಾಡಿ ಮುಗಿಸ್ಬಿಡ್ತಾರೆ. ಅದರ ಈ ಥರ ದುಬೈಲಿ ಏನೋ ಕಳ್ತನ ಮಾಡಿಬಿಟ್ಟ ಅಂದರೆ ಏನು ಮಾಡ್ತಾರೆ ಅಂದರೆ 50 ಚಡಿ ಏಟು ಕೊಡ್ತಾರಂತೆ. ಏನಂದರೆ 50 ಚಡಿ ಏಟು ಹೆಂಗೆ ಕೊಡ್ತಾರೆ ಅಂದರೆ ಎಂಥ ಮನುಷ್ಯನಾಗಲಿ ಏನು ಮಾಡಬೇಕು ಕಳ್ತನ ಮಾಡೋದು ಬಿಟ್ಬಿಡ್ಬೇಕು ಅಂತ ಭಯಂಕರ ಆಯಿತು ಚಡಿ ಏಟಂತೆ ಅಲ್ರ. ಇವಾಗ ಇಮ್ಯಾಜಿನ್ ಮಾಡಿ ನಾನು ದುಬೈನ ಇದ್ದೀನಿ ಅದರ ನಾನು ಸಿಗಾಕೊಂಬಿಟ್ಟಿನಿ ಕಳ್ತನ ಮಾಡಿಬಿಟ್ಟು. ಇವಾಗ ಅಂಥ ಟೈಮಲ್ಲಿ ನನಗೇನು ಮಾಡಬೇಕು 50 ಚಡಿ ಏಟು ಏನು ಮಾಡಬೇಕು ಕೊಡಬೇಕು ಅಂತ ಹೇಳಿ ಅವರ. ಇವಾಗ 50 ಚಡಿ ಏಟು ಬಿಡ್ರಿ ಅವರ, ನಾನು 5 ಚಡಿ ಏಟು ಸೌಂಡ್ಗೆ ಟಪಕ್ಕ ನಿಂತೀನಿ ಮುಚ್ಚಿ ಬಿದ್ದೋಗ್ಬಿಡ್ತೀನಿ ಅದರ. ಅಂಥ ಟೈಮಲ್ಲಿ ನಮಗೆ ಒಬ್ಬ ಹೆಲ್ಪ್ ಆಗಿರೋಂಥ ಒಬ್ಬ ಬ್ರದರ್ ಯಾರಿದೆ ಅಂತಕೊಳ್ಳಿ, ರಾಜ್ಯ ಬ್ರದರ್ ಹೋದ ವಾರ ಬಂದಿದ್ದಲ್ಲ ಸ್ವಲ್ಪ ಗುಂಡು ಗುಂಡಿ ಕೋರ್ ನೋಡಿರ್ತೀನಿ ಅಂದ್ರೆ ಅವ್ರು ಬ್ರದರ್ ಇದೆ ಅಂತಕೊಳ್ಳಿ, ಅವರು ಸರ್ ಅವ್ರಿಗೆ ಯಾಕೆ ಸರ್ ಪಾಪ ದಂಡನೆ ಕೊಡ್ತೀರಾ, ಅದು ಬದಲು ನನಗೇನು ಮಾಡಿ ನೀವು ಆ 50 ಚಡಿ ಏಟು ನನಗೆ ಕೊಟ್ಬಿಡಿ, ನಾನು ಅವ್ರ ಬದಲಾಗಿ ನಾನು ತೊಗೊತೀನಿ ಅಂತಂದ್ಬಿಟ್ಟು ಅವ್ರು ನನಗಾಗೆ 50 ಚಡಿ ಏಟು ಸಖತ್ತಾಗೆಲ್ಲ ಅನುಭವಿಸ್ಬಿಟ್ರೆ ಅಂತಕೊಳ್ಳಿ ಅಂದ್ರ ಅದೆಲ್ಲ ತೊಗೊಂಡಿದ್ಮೇಲೆ ಪಾಪ ರಾಜು ನಿಮಗೂ ಏನು ಮಾಡ್ತೀನಿ ವಾಪಸ್ಸು ಕೊಡ್ತೀನಿ ಅಂತಂದ್ರೆ ನ್ಯಾಯನ ಈಗ ಅದು ನ್ಯಾಯನೇ ಅಲ್ಲ, ಅದು ಎಂಥ ತೀರ್ಪು ಆಗ್ಬಿಡ್ತಾರೆ ಇವಾಗ ಅನ್ಯಾಯದ ತೀರ್ಪು. ಅವಾಗೇನು ನೋಡಿದ್ರಿ, ಒಬ್ಬ ಮನುಷ್ಯನ ನೇಮಿಸಿದ್ದಾರೆ ಭೂಲೋಕದೆಲ್ಲ ನಿವಾಸಿಗಳಿಗೂ ನ್ಯಾಯದ ಪ್ರಕಾರ ತೀರ್ಪು ಮಾಡೋದಕ್ಕೆ, ಈ ಥರ ತೀರ್ಪು ಮಾಡಿದ್ರೆ ಅನ್ಯಾಯ ಆಗ್ಬಿಡ್ತಾರೆ. ಕರೆಕ್ಟಾ? ಎಲ್ಲ ಜನಗಳ ಪಾಪನ ಯಾರು ಅನುಭವಿಸ್ಬಿಟ್ರು, ದಂಡನೆ ಯಾರು ಅನುಭವಿಸಿದ್ದಾರೆ? ಯೇಸು ಸ್ವಾಮಿ ಅನುಭವಿಸ್ಬಿಟ್ರು. ಇದೇ ಜನಗಳ ತಿರ್ಗಾ ತಿರ್ಗಾ ಕರ್ದಿ 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 ಅದೇ ಮಾಡಿರೋ ಮಿಸ್ಟೇಕ್ಸ್ಗಳಿಗೆ ಜಜ್ಮೆಂಟ್ ಕೊಟ್ಟರೆ ಸರಿನಾ? ಅದು ಜಜ್ಮೆಂಟೇ ಅಲ್ಲ, ಅರ್ಥನೇ ಇಲ್ಲ ಅಲ್ವರ. ಅದೇ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ಕೂಡ ಹಂಗೆ ಹೇಳಲ್ಲ ಅಲ್ಲ ಅಂತಾರೆ. ಸತ್ತೋಗಿದ ತಕ್ಷಣ ಎಲ್ಲ ಇದು ಬಂದುಬಿಟ್ಟು ಎಲ್ಲರಿಗೂ ಸ್ವರ್ಗಕ್ಕೆ ನರ್ಕಕ್ಕೆ ಕಳಿಸಿ ಅಂತ ಎಲ್ಲ ವಚನ ಹೇಳಿಲ್ಲ, ಎಲ್ಲೂ ವಚನ ಇಲ್ಲ ಆ ಥರ. ಹುಡ್ಕೊಟ್ಟು ನೋಡ್ರಿ, ಏನೋ ಇದ್ರೆ ನಾನು ನೋಡ್ತೀನಿ ಇಷ್ಟು ಕೂಡ ಓಡೋಣ. ಅದರ ನ್ಯಾಯ ತೀರ್ಪು ಅಂತ ಇದೆ. ಹ್ಞೂ
ಸೂಪರ್ ನಿಮಗೆ ರಕ್ಷಣೆ ಆಗ್ಬೇಕು ಆಗಿತ್ತು ನಿಮ್ಗೆ, ಈಗ ನೀನು ಇಲ್ಲಿ ಬಂದ್ಬಿಡ್ತೀಯಾ ಮತ್ತೆ ಇಲ್ಲಿರೋರು ಅಲ್ಲಿ ಹೋಗಕ್ಕಾಗಲ್ಲ, ಅಲ್ಲಿರೋರು ಇಲ್ಲಿ ಬರಕ್ಕಾಗಲ್ಲ ಅಂತ ಇದೆ ಐತೆ. ಅದನ್ನ ನೋಡೋಣ. ಏ ಉದಯಂ ಸರ್, ನಿಮ್ಗೆ ಎಲ್ಲ ವಚನಗಳಿಗೆ ಏನ್ ಗೊತ್ತಾ, ಎಲ್ಲ ಒಂದು ಪ್ರಶ್ನೆಗಳಿಗೆ ಸತ್ಯವೆಂದ ಉತ್ತರ ಕೊಡ್ತೀನಿ. ಓಕೆನಾ? ಅದೇ ತಾಳ್ಮೆಯಿಂದ ಇರಬೇಕು. ನರಕ ಇಲ್ಲ ಅಂತ, ಅಯ್ಯೋ ಇಲ್ಲ ಅಂತ ಹೇಳಿದ್ನ? ಐತೆ, ನರಕದಲ್ಲಿ ಹುಳ ಇಲ್ವಾ? ಆರದಿರಂತ ಬೆಂಕಿ, ಆಮೇಲೆ ಸಾಯ್ದಿರಂತ ಹುಳ ಅಂತ ಐತೆ ಅಂತ ಹೇಳ್ತಾರಲ್ಲ ಯೇಸು ಕ್ರಿಸ್ತ. ಮತ್ತೆ ಇಲ್ಲ ಅಂತ ಯಾರು ಹೇಳ್ತಾರ? ನಾನು ಹೇಳಿಲ್ಲ ಅಂತ ದಯವಿಟ್ಟು ಇದು ಮಾಡ್ಕೊಳ್ಳಿ. ಆ ಥರ ಇಲ್ಲ ಅಂತಿಲ್ಲ, ಐತೆ ವಚನದಲ್ಲಿ ಐತೆ. ಈ ವಚನದಲ್ಲಿರೋಂಥ ಎಲ್ಲ ಇದಕ್ಕೂ ನಾವೇನು ಮಾಡೋಣ, ಸತ್ಯವಾದ ಮುಖಾಂತರ ಉತ್ತರ ಮಾಡೋಣ. ಓಕೆನಾ? ಸರಿ, ಇವಾಗ ನಾನು ವಚನ ಓದಿಂತೀನಿ. ಯೋಹಾನ 5:29 ಇದೆ, ತೀರ್ಪಿಗಾಗಿ ಪುನರ್ತನ ಅಂತ ಬಂತಲ್ಲ, ಓದಿಂತೀನಿ ಸರಿ. ಯೋಹಾನ 5:29 ಏನ್ರಿ, ತೀರ್ಪಿಗಾಗಿ ಪುನರ್ತನ ಅದರ ಇದು ಅರ್ಥ ಏನು? ಯೋಹಾನ 3:16-17 ಓದಿ. ಜಾನ್ 3:16-17 ಇದು ಎಲ್ಲ ಕ್ರಿಶ್ಚಿಯನ್ಸ್ಗೂ ಬ್ಯಾಟ್ ಆಗ್ಬಿಡೈತೆ ಅದರ ಇದು ಬರೋಣ ಅಂತ ಹೇಳ್ಬಿಡ್ತಾರೆ. ಇದು ನೆಕ್ಸ್ಟ್ ವಚನನೇ ಮರ್ತು ಬಿಡ್ತಾರೆ ನೋಡಿ ಮುಂದಕ್ಕೆ. ನೋಡ್ರ ಅಂದ್ರೆ ಏಸು ಕ್ರಿಸ್ತನ ಕಳಿಸಿದ ಜನಕ್ಕಲ್ಲ, ಎಲ್ಲಾನು ಕ್ಯೂನಲ್ಲಿ ನಿಲ್ಲಿಸ್ಬಿಟ್ಟು ತೀರ್ಪು ಮಾಡೋದಕ್ಕಲ್ಲ ಅಂದ್ರೆ ನೋಡಿ ವಚನ ಎಷ್ಟು ಕ್ಲಿಯರ್ ಆಗಿದೆ ಅಂದ್ರೆ ಅಂದರೆ ಅಲ್ಲಿ ಅದು ಅರ್ಥ ಏನು ಏಸು ಕ್ರಿಸ್ತ ಹೇಳ್ತಾರೆ ಅದು ಅರ್ಥನೇ ಬೇರೆ ಇದೆ. ಅದು ಅರ್ಥ ಏನು ಮಾಡೋಕೋ ಸತ್ಯದಿಂದ ಹುಡುಕ್ಬೇಕು ಅದರ ಇದನ್ನು ನೋಡೋಣ. ಅದರ ಸಾವರಸ್ಥಲಿ ಪ್ರತಿಯೊಬ್ಬ ಮನುಷ್ಯ ಸತ್ತೋಗಿರೋದು ಇದೇ ಭೂಮಿಗೆ ಏನು ಮಾಡ್ತಾರೆ ವಾಪಸ್ಸು ಪುನರ್ತನಾಗಿ ಇದೇ ಥರ ಮಾಂಸಿಕ ಶರೀರದಲ್ಲಿ ಇದೇ ಭೂಲೋಕದಲ್ಲಿ ಬಂದು ಜೀವಂತವಾಗಿರ್ತಾರೆ. ಆವಾಗ ಸತ್ಯನೇ ಮಾಡ್ತಾರೆ ಒಬ್ಬೊಬ್ಬರು ತಿಳ್ಕೊಂತಾರೆ, ಆವಾಗ ನೀತಿನ ತಿಳ್ಕೊಂತಾರೆ. ನೀವು ಕೇಳ್ಬೋದು ಬ್ರದರ್, ನೀವು ಹೇಳ್ದಲ್ಲ ಒಂದು ಕ್ವಶನು, ಬ್ರದರ್ ಇವಾಗೇ ತಾನೇ ರಕ್ಷಣೆಯ ದಿನ, ಇವಾಗೇ ನಿಮಗೆ ರಕ್ಷಣೆ ಇತ್ತು, ಇವಾಗ ನೀನು ಕೇಳಿಲ್ಲ ಅಂದರೆ ಮುಗ್ದೋಯ್ತು ಅಂತಂದ್ಬಿಟ್ಟು ಏನು ಮಾಡ್ತಾರೆ ಅನೇಕ ಜನಗಳು ಹೇಳ್ತಾರಲ್ವ. ಸರಿ, ಇವಾಗ ಕೇಳಿಲ್ಲ ಅಂದರೆ ಏನಕ್ಕೆ ಕೇಳಿಲ್ಲ ಅಂತ ಮಾಡ್ತಾವೆ ಒಂದು ಕ್ವಶನ್ ಹಾಕ್ಬೇಕು. ಅದರ ಇವಾಗ ಜನಗಳು ಕೇಳ್ತಾ ಇಲ್ಲ ಅಂದರೆ ಅದಕ್ಕೊಂದು ಕಾರಣ ಏನಾಗಿದೆ? ಇದೆ, ಹಾಂ, ಸೇತಾನಂದ ಏನಿದೆ, ಹಾಂ, ಅದರ ಒಂದು ಆಳ್ವಿಕೆ ಇದಲ್ವಾ? ಓದಿತೀನಿ 2 Corinthians 4:4 ಎರಡನೇ ಕೊರಿಂಥ 4:4 ಓದಿ ಜಲ್ದಿ. 2 Corinthians 4:4 ನೋಡ್ರ, ನಂಬಿಕೆ ಇಲ್ಲದವರ ಮನಸ್ಸನ್ನೇ ಮಾಡಂತೆ ಮಂಕ್ ಮಾಡ್ಬಿಟ್ಟ ಅಂದ್ರೆ ಸೇತಾನ ಎಲ್ಲಾರು ಕಣ್ಗಳೇ ಮಾಡ್ತಾರೆ ಮಂಕ್ ಮಾಡ್ಬಿಟ್ಟನೆ. ಹಂಗೆ ಎಲ್ಲರೂ ಕಣ್ಗಳನ್ನ ಕೂಡ್ ಮಾಡಿರ್ಬೇಕಾರೆ ಹೇಳ್ತಾರೆ, ಅವಾಗ ಸತ್ಯ ಹೇಳೋದಕ್ಕೆ ಹೇಳ್ತಾರ? ಸತ್ಯ ಹೇಳದೆ ಮಾಡೋಕ್ಕಾಗಿಲ್ಲ, ಕೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸೇತಾನೇ ಮಾಡ್ರೆ ಎಲ್ಲರ ಕಣ್ಗಳನ್ನ ಕೂಡ್ ಮಾಡಿ. ಇದು ಬಿಟ್ಟಿರೋದು ಯಾರೋ, ಇದು ಬಿಟ್ಟಿರೋದು ಯಾರು? ಸೇತಾನ ಬಿಟ್ಟಿರೋದು ಯಾರು ಇವಾಗ? ಅಲ್ಲ, ಸೇತಾನ ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಬಿಟ್ಟಿರೋದು ಯಾರು? ದೇವ್ರತಾನೆ ಅಲ್ದ್ರ. ಅದಕ್ಕೆ ಪ್ರಕಟಣೆ ಏನಂತ ನೋಡ್ತೀರಿ, 1,000 ವರ್ಷ ಇನ್ನೂ ಜನಗಳನ್ನ ಮರಳುಗೊಳಿಸದಾಗೆ ಸೇತಾನ ಏನು ಮಾಡುತ್ತೆ, ಬಂಧನದಲ್ಲಿಟ್ಟರು ಅಂತ ಹೇಳ್ತಾರೆ. ಹಂಗಾರೆ ಇವಾಗ ಬಿಟ್ಟಿರೋದ್ರೆ ಯಾರ ಕಾರಣ, ಯಾರ ಪ್ಲ್ಯಾನ್ ಅದು? ದೇವ್ರ ಪ್ಲ್ಯಾನು ಅಂದ್ರೆ, ಯಾಕಂದ್ರೆ ಎಲ್ಲರೂ ರಕ್ಷಣೆಗೆ ಬರೋಕ್ಕೆ ಸಾಧ್ಯ ಇಲ್ಲ ಇವಾಗ ಅಂತ ಯಾರಿಗೆ ಚೆನ್ನಾಗಿ ಗೊತ್ತೋ? ದೇವ್ರಿಗೆ ಚೆನ್ನಾಗಿ ಗೊತ್ತು. ಅರ್ಥ ಆಯ್ತಾ? ಅದಕ್ಕೆ ಹೊಡ್ಬೇಕು, ಇದೆಲ್ಲ ಏನಿದೆ ಅಲ್ಟಿಮೇಟಾಗಿ ದೇವ್ರ ಯೋಜನೆ ನಿರ್ವಹಿಸೋದಕ್ಕೆ ದೇವ್ರೇನು ಮಾಡ್ತಾರೆ, ಒಂದು ಕಾರ್ಯಗಳನ್ನ ಮಾಡ್ತಾವ್ರೆ ಅಲ್ವರು. ಅದಕ್ಕೆ ಹೊಡ್ಬೇಕಾದ್ರೆ ಇದಕ್ಕೆ ಜನಗಳಿಗೆ ಎಷ್ಟೋ ಹೇಳಿದ್ರು ಸರಿ ಸತ್ಯ ಏನು ಮಾಡೋಕ್ಕೋಗಲ್ಲ, ಕೇಳೋದಕ್ಕಲ್ಲಿ ಏನು ಕೇಳೋಕೆ ಹೋಗಲ್ಲ ಅಂದರೆ ಯಾರು ಟ್ರ್ಯಾಪ್ ಇವತ್ತು ಎಲ್ಲರೂ ಸೇತ ಮಾಡ್ತಾರೆ, ಎಲ್ಲ ಕ್ಲೀನಾಗೆ ಕಣ್ಗಳು ಮಂಕ್ ಮಾಡ್ಬಿಟ್ರೆ. ಅದು ಕಣ್ಗಳು ಮಂಕ್ ಮಾಡ್ಬಿಟ್ರೆ ನಿಮ್ಮನಿಗೆ ಅವ್ರವ್ರಿಗೆ ಅವ್ರಿಗೆ ಆದಂಥ ಮಾರ್ಗಗಳು ನೋಡಿಸ್ಬಿಟ್ಟವನ್ನೆ ಅಲ್ವರ. ಎಲ್ಲರೂ ಅದೇ ಮಾಡ್ತಾರೆ ನಂಬ್ಕೊಂಡೆ ಹೋಗ್ತಾರೆ. ಅದಕ್ಕೆ ಸತ್ಯನ ಯಾರೇನು ಮಾಡ್ತಲ್ಲ ತಿಳ್ಕೊತಾನೆ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಎರಡನೇ ಬ್ರಿಕ್ಲ ಬಂದಿದ ತಕ್ಷಣ ಫಸ್ಟ್ ಸೇತನ ಕಟ್ಟಾಕ್ತಾರೆ, ಸತ್ತೋದ್ರಲ್ಲಿ ಏನು ಮಾಡ್ತಾರೆ ಪುನರ್ಥರ ಮಾಡಿ ಎಲ್ಲರ ಕಣ್ಗಳನ್ನ ತೆರಿತಾರಂತೆ. ಓದಿತೀನಿ ಯೆಶಾಯ 29:18 ಯೆಶಾಯ 29:18 ಓದಿ. ಐಸಾಯ 29:18 ನೋಡ್ರ, ಕಿವಿಡರು ಏನ್ ಮಾತನ್ನ ಶಾಸ್ತ್ರದ ಮಾತನ್ನು ಕೇಳುವರು. ಯಾವ ಶಾಸ್ತ್ರ? ಧರ್ಮಶಾಸ್ತ್ರ. ಇದೇ ಸತ್ಯವೇದ ಇಟ್ಕೊಂಡಿದ್ದೀನಿ ಈ ಶಾಸ್ತ್ರ ಅಲ್ರ ಏನಂದ್ರೆ ದೇವರ ವಾಕ್ಯ. ದೇವರ ವಾಕ್ಯ ಏನ್ ಮಾಡ್ತಾರ ಆ ದಿನದಲ್ಲಿ ಯಾರೋ ಕೇಳುವರು. ಯಾವ ಕಿವಿಡ್ರು? ಯಾವ ಕಿವಿಡ್ರು?
ಕಿವಿ ಇದ್ದು ಕಿವಿಡ್ರು ಹೌದಲ್ಲ. ಅದೇ ಯೇಸು ಕ್ರಿಸ್ತ ಹೇಳ್ತಾರಲ್ಲ, ಕಿವಿ ಇದ್ದನ್ನು ಕೇಳಲಿ ಕಣ್ಣಿದ್ದನ್ನು ನೋಡ್ಲಿ. ಅವ್ರು ಹಂಗಾರೆ ಅಂತ ಎಷ್ಟೋ ಜನ ಕಿವಿ ಇದೆ, ಅದೇ ಕೇಳೋಂಥ ಕಿವಿನೇ ಇಲ್ಲ. ಸಾವಿರಸ್ತಲೆ ಮಾಡ್ತಾರೆ ಹೇಳಿ, ಆ ಕಿವಿಗಳನ್ನ ತೆರೀತಾರೆ. ಆಮ್ ನೆಕ್ಸ್ಟ್ ಇಪ್ಪತ್ತೊಂಬತ್ತು ಹದಿನೆಂಟು ಆಮೇಲೆ ಹಂಗೆ ಮುಂದಕ್ಕೋದಿ. ನೋಡ್ರ ಮೊಬ್ಬು ಕತ್ತಲೆ ಕೂಡ ಏನ್ರಿ, ಕುರುಡರ ಕಣ್ಣು ಕಾಣುವುದು ಅಲ್ಲರ. ಕುರುಡರು ಯಾಕೆ ಕೊಡ್ರು, ಕಣ್ಣಿದ್ದು ಕುರುಡ ಇಡ್ತಾರೆ. ಇವರೆಲ್ಲ ಕಣ್ಗಳೇ ಇರ್ತದೆ ಅಲ್ಲಿ ಕಾಣ್ತಾರಂತೆ ಅಲ್ರ. ಅದಕ್ಕೆ ಯಾವಾಗ ಮುಂದಕ್ಕೋದಿ ನೆಕ್ಸ್ಟು. ಹಾಂ ಆಮೇಲೆ ಆನಂದ್ ಶಿವರು ಆಮೇಲೆ ಏನಕ್ಕೆ ಯಾಕೆಂತಂದ್ರೆ ಭಯಂಕರರು. ಸೇತಾನ ಏನ್ ಮಾಡಂತೆ, ನಿಶೇಷ ಮಾಡ್ಬಿಡ್ತಾರಂತೆ. ಸೇತಾನ ಕಟ್ಟಾಕಿರೋದ್ರಿಂದ ಎಲ್ಲರೂ ಸತ್ಯಜ್ಞಾನಕ್ಕೆ ನೋಡ್ತಾರೆ. ಇವಾಗ ಬರ್ತಾರಂತೆ, ಯಾವ ಥರ ಬರ್ತಾರೆ, 24th ವರ್ಷ ಓದಿ 24. ನೋಡ್ರ ಅವಾಗ ತಪ್ಪಿದ ಹೃದಯ ಎಲ್ಲರೂ ಏನಾಗ್ತದೆ, ವಿವೇಕಿಗಳಾಗುವರು. ಆಮೇಲೆ ನೆಕ್ಸ್ಟ್ ನೋಡ್ರ ಗುಣಗುಟ್ಟವರು ಉಪದೇಶವನ್ನು ಗಮನಿಸುವರು ಅಲ್ವರ. ಇವಾಗ ಎಷ್ಟೋ ಜನ ಗುಂಡುಗುಡ್ತಾಳಿರ್ತೀನಿ, ಅಂದ್ರೆ ಸತ್ಯ ಬಂದು ಕೇಳ್ರಿ ಅಂದ್ರೆ ಏನು ಮಾಡೋದು, ಬರೀ ಆರ್ಗ್ಯುಮೆಂಟ್ ಅಂದ್ರೆ ಅದು ಅಂತ ಇದಂತೆ ಇದಂತ ಎಲ್ಲ ಕಡೆ ಕನ್ಫ್ಯೂಸ್ ಮಾಡ್ಕೊಂಡು ತಲೆಗೆ ಮಾಡೋದು. ತಲೆನ ಒಳ್ಳೆ ಈ ಕಾರ್ಪೊರೇಷನ್ ಡಸ್ಟ್ಬಿನ್ ಥರ ಮಾಡ್ಕೊಂಬಿಡೋದು ಅಂದ್ರೆ ಏನಂದ್ರೆ ಅಲ್ಲಿ ಕೇಳೋದು ಇಲ್ಲಿ ಕೇಳಿ 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 ಏನಾಗ್ಬಿಡ್ತು, ತಲೆ ಏನಾಗ್ಬಿಡ್ತಾರೆ ಹೇಳಿ, ಹಾಂ ಕನ್ಫ್ಯೂಷನ್ ಅಲ್ವರ. ಅದೇ ಹೇಳ್ಬೇಕಾದ್ರೆ ಅವ್ರ ಮೈಂಡ್ ಶುಡ್ ನೆವರ್ ಬಿ ಲೈಕ್ ಎ ಡಸ್ಟ್ಬಿನ್. ಡಸ್ಟ್ಬಿನ್ ಏನು ಮಾಡ್ತಾರೆ, ಹೋಗೋರು ಬರೋರಲ್ಲಿ ಏನು ಮಾಡ್ತಾರೆ, ಕಸನ ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ ಅಲ್ವರ. ಅದೇ ಹೇಳ್ಬೇಕಂದ್ರೆ ಗೋಣಗುಟ್ಟವ್ರು ಕೂಡ ಏನಂತಾರೆ, ಶಾಸ್ತ್ರದ ಮಾತನ್ನು ಕೇಳುವರು, ಅದರ ಕ್ಲೀನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ. ನೆಕ್ಸ್ಟು ನೋಡ್ರ ಉಪದೇಶ, ಹಾಂ ನೋಡ್ರ ಉಪದೇಶವನ್ನು ಗಮನಿಸ್ತಾರಂತೆ. ಯಾವಾಗ ಕ್ರಿಸ್ತನ ಒಂದು ಎರಡನೇ ಬರುವಿಕೆಯಲ್ಲಿ ಬರ್ಬೇಕಾದ್ರೆ ಏನು ಮಾಡ್ತಾರೆ, ಈ ಕೆಲಸನ ಅವರು ಮಾಡೋದು ಅದರ. ಅದಕ್ಕೆ ಓದಿಂತೀನಿ, ಒಂದನೇ ತಿಮ್ಮತಿ ಎರಡನೇ ಅಧ್ಯಾಯ ಮೂರಿಂದ ಆರು ಓದಿಂತೀನಿ, ಅವಾಗ ಓದಲ್ಲ. ಫಸ್ಟ್ ತಿಮ್ಮತಿ ಸೆಕೆಂಡ್ ಚಾಪ್ಟರ್ ವರ್ಸಸ್ 3-6. ಫಸ್ಟ್ ತಿಮ್ಮತಿ ಸೆಕೆಂಡ್ ಚಾಪ್ಟರ್ ವರ್ಸಸ್ 3 ಹಿಡಿದು 6 ವರೆಗೂ. ಮೂರಿಂದ ಆರು ಓದಿಷ್ಟು. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ನೈತಿಕವಾಗಿಯೂ ಯೋಗ್ಯವಾಗಿಯೂ ಅದೇ, ಎಲ್ಲಾ ಮನುಷ್ಯರ ರಕ್ಷಣೆಯನ್ನು ಹೊಂದಿ ಸತ್ಯದ ಪರಿಜ್ಞಾನಕ್ಕೆ ಸೇರಬೇಕೆಂದು ಚಿತ್ತವಾಗಿದೆ. ಏಕೆಂದರೆ ದೇವರು ಒಬ್ಬನೇ. ಏನ್ರಿ ಯಾಕಂದ್ರೆ ಏನ್ರಿ, ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ. ನೋಡ್ರ ದೇವ್ರಿಗೂ ಮನುಷ್ಯರಿಗೂ ಎಷ್ಟಂತೆ ಮಧ್ಯಸ್ಥರು, ಯಾರೋ ಒಬ್ಬರೇ ಅಲ್ವರ. ಇವಾಗ ಏನ್ ಮಾಡ್ಬಿಟ್ರೆ ಅಂದ್ರೆ, ಹಾಂ ಎಲ್ಲ ಏನು ತಿಳ್ಕೊಂಬಿಟ್ಟು ಅಂದರೆ, ದೇವ್ರಿಗೋ ಮನುಷ್ಯರಿಗೂ ಮಧ್ಯಸ್ಥರು ಯೇಸು ಕ್ರಿಸ್ತ ಅಂದ್ಬಿಟ್ಟು ಸರಿ ಜನಗಳಿಗೇನಾಗಿಲ್ಲ ಗೊತ್ತಿಲ್ಲ. ಎಲ್ಲ ಏನು ತಿಳ್ಕೊಂಬಿಟ್ರೆ ಅನೇಕ ಜನಗಳು ಮಧ್ಯಸ್ಥರವ್ರೆ ಅಂತ ಅದರ. ಅದಕ್ಕೆ ನೋಡ್ಬೇಕಾದ್ರೆ ಸೇಂಟ್ ಆಂಟೋನಿಯರು ಅದರ, ಸೇಂಟ್ ಝೇವಿಯರು ಇವರೆಲ್ಲ ಏನು ತಿಳ್ಕೊಂಬಿಟ್ಟಾರೆ, ಎಲ್ಲರೂ ಮಧ್ಯಸ್ಥರು. ಇವಾಗ ರೀಸೆಂಟಾಗಿ ಏನು ಮಾಡ್ಬಿಟ್ರೆ, ಮದರ್ ತೆರೇಸಾ ಕೂಡ ಹಾಕ್ಬಿಟ್ಟಾರೆ ಅದರ, ಮದರ್ ತೆರೇಸಾ ಅಂತ ನೋಡಿದ್ರೆ ಶೀಸ್ ಎ ಸೇಂಟ್ ಅದರ. ಅವ್ರು ನೋಡ್ಬೇಕಾದ್ರೆ ಪರ್ಲೋಕಕ್ಕೆ ಹೋಗ್ಬೇಕಾದ್ರೆ ಯಾರ ಮುಖಾಂತರ ಹೋಗ್ಬೇಕಂತೆ, ಯೇಸು ಕ್ರಿಸ್ತನ ಅಪ್ರೋಚ್ ಮಾಡ್ಬೇಕಾದ್ರೆ ಯೇಸು ಕ್ರಿಸ್ತನ್ ಡೈರೆಕ್ಟಾಗಿ ಹೋಗ್ಬಿಡ್ದಂತೆ, ಮರಿಯಾಳ ಮುಖಾಂತರ ಹೋಗಿ ಯಾರಿಗೆ ಹೋಗ್ಬೇಕಂತೆ, ಎಷ್ಟು ಯೇಸು ಕ್ರಿಸ್ತನ ಮುಖಾಂತರ ಹೋಗ್ಬೇಕು. ಅದು ನೋಡ್ಬೇಕಾದ್ರೆ ಮೆಜಾರಿಟಿ ಕ್ರೈಸ್ತವರಿಗೆ ಸತ್ಯ ಗೊತ್ತಿಲ್ಲ. ಏನು ಸತ್ಯ ಅದೇ ಹೇಳ್ತಾರಲ್ಲ, ರಕ್ಷಣೆ ಒಂದು ಸತ್ಯ ಜ್ಞಾನಕ್ಕೆ ಬರ್ಬೇಕು. ಏನು ಸತ್ಯ, ಈ ಒಂದು ಸತ್ಯ, ದೇವ್ರಿಗೋ ಮನುಷ್ಯರಿಗೋ ಮಧ್ಯಸ್ಥರು ಬೇರೆ ಯಾರೂ ಇಲ್ಲ. ಯಾರಂತ ಇರೋದು ಒಬ್ಬೇ ಒಬ್ಬರು, ಅದ್ಯಾರೋ ಯೇಸು ಕ್ರಿಸ್ತ ಅಂದ್ಬಿಟ್ಟು. ಈ ಸತ್ಯ ಮೆಜಾರಿಟಿ ಕ್ರೈಸ್ತವ್ರಿಗೆ ಗೊತ್ತಿಲ್ಲ. ಇನ್ನು ಲೋಕ ಜನಗಳು ಯಾವಾಗ ಗೊತ್ತಾಗ್ತದೆ ಅಂದ್ರೆ, ಈ ಕ್ರೈಸ್ತವ್ರು ಏನು ಮಾಡ್ಬೇಕು ಫಸ್ಟು ಎಟ್ಟು ತಿಳ್ಕೊಬೇಕು. ಇದೆಲ್ಲ ಯಾವಾಗ ಅಂದರೆ ಕ್ರಿಸ್ತನ ಒಂದು ಎರಡನೇ ಬರುವಿಕೆಯಲ್ಲಿ ಆಗೋಂಥ ಒಂದು ಕೆಲಸ ಅಂದ್ರೆ. ಅದಕ್ಕೆ ಹೇಳ್ತಾ ಹೋಗ್ತೀನಿ, ಒಂದನೇ ತಿಮ್ಮತಿ ಎರಡನೇ ಅಧ್ಯಾಯದಲ್ಲಿ ಮೂರನೇ ವಚನ ಓದಿಂತೀನಿ, ಹೇಳ್ತಾರೆ ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಬರೋದು ಯಾರ ಚಿತ್ತ, ದೇವ್ರ ಚಿತ್ತವಾಗಿದೆ ಅಂದ್ರೆ. ಯಾಕೆ ದೇವ್ರು ಹಿಂಗೆ ಹೇಳ್ತಾರೆ ಎಲ್ಲ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯ ಜ್ಞಾನಕ್ಕೆ ಬರಬೇಕು ಅಂತಂದ್ಬಿಟ್ಟು? ಇವಾಗ ಯಾರಿಗೋ ಒಬ್ರಿಗೆ ಹೋಗಿ ಸತ್ಯ ಹೇಳ್ಬೇಕಾದ್ರೆ ನಾವೇನು ಹೇಳ್ತೀರಿ ಫಸ್ಟು, ನೀವು ಸತ್ಯ ತಿಳ್ಕೊಳ್ಳಿ ರಕ್ಷಣೆಗೆ ಬನ್ನಿ ಅಂತ ಹೇಳ್ತೀರಾ? ಹಿಂಗೆ ಹೇಳ್ತೀರಿ. ಇವಾಗ ಯಾರೋ ಯಾರೋ ಹಿಂದೂ ಇದ್ದಾರೆ ಅಂದ್ರೆ ಅವ್ರಿಗೋಗಿ ಹೇಳ್ಬೇಕು ನಾವೇನು ಹೇಳ್ತೀರಿ, ಹಿಂಗೆ ಹೇಳ್ತೀರಿ ನೀವು ಫಸ್ಟು ಸತ್ಯ ತಿಳ್ಕೊಳ್ಳಿ ರಕ್ಷಣೆಗೆ ಬನ್ನಿ ಅಂತಂತ ಹೇಳ್ತೀರಾ, ಅಥವಾ ರಕ್ಷಣೆಗೆ ಬನ್ನಿ ಸತ್ಯ ತಿಳ್ಕೊಳ್ಳಿ ಅಂತ ಹೇಳ್ತೀರಾ? ಹಂಗೆ ತಾನೇ ಹೇಳದ್ ನಾವು ಅಲ್ಲ, ಸತ್ಯ ತಿಳ್ಕೊಳ್ಳಿ ಯೇಸು ಕ್ರಿಸ್ತನ ರಕ್ಷಕ, ಅವ್ರು ಬಿಟ್ಟರೆ ಬೇರೆ ಯಾರಿಲ್ಲ, ಅವರೇ ಸತ್ಯ ದೇವರು, ತಿಳ್ಕೊಳ್ಳಿ ರಕ್ಷಣೆ ಬರ್ತದೆ, ಹಿಂಗೆ ತಾನೇ ಹೇಳದ್ ನಾವು ಅದರ. ಹಂಗೆ ತಾನೇ ಹೇಳೋದು, ಅರೆ ವಾಕ್ಯ ಏನು ಹೇಳ್ತಾರೆ ನೋಡಿ, ನೀನು ಓದಿ ಇನ್ನೊಂದ್ಸತಿ, ಎಲ್ಲ ಮನುಷ್ಯರು ಏನ್ರಿ ಸತ್ಯ ಜ್ಞಾನಕ್ಕೆ ಬಂದು ಕರೆಕ್ಟಾಗಿ ಹೇಳಿ, ನೀವೇನಂದ್ರೆ ಕರೆಕ್ಟಾಗಿ ಓದಿ, ಕರೆಕ್ಟಾಗಿ ಓದ್ತಾ ಇದ್ದೀರಾ?
ಹಂಗಂತ ಇದೆಯಾ, ಇಲ್ಲಾಂದ್ರೆ ಸತ್ಯ ಜ್ಞಾನಕ್ಕೆ ಬಂದು ರಕ್ಷಣೆ ಹೊಂದ್ಬೇಕು ಅಂತಿದ್ಯಾ? ಹಾ ನೋಡ್ರ ಎಷ್ಟು ಕ್ಲಿಯರ್ ಆಗಿ ನೋಡ್ತೀನಿ, ನಾವೇ ಉಲ್ಟಾ ಹೇಳೋದು ಅಂದ್ರೆ ಏನ್ ಹೇಳ್ತೀರಿ? ಫಸ್ಟ್ ರಕ್ಷಣೆಗೆ ಬರ್ಬೇಡಿ, ಫಸ್ಟ್ ಸತ್ಯ ತಿಳ್ಕೊಳ್ಳಿ, ಆಮೇಲೆ ಹೇಳ್ತೀನಿ ಇವ್ರ ರಕ್ಷಣೆಗೆ ಬರ್ತೀನಿ ಅಂದ್ಬಿಟ್ಟು. ಸತ್ಯವೇದನೆ ಹೇಳ್ತೀನಿ ಫಸ್ಟ್ ಇಲ್ಲಿ ಬರ್ಬೇಕಂತೆ. ಎಸ್, ಫಸ್ಟ್ ರಕ್ಷಣೆ ಆಮೇಲೆ ಸತ್ಯ ಜ್ಞಾನ. ಯಾಕೆ ಹಿಂಗೆ ಹೇಳೋದು? ಯಾಕೆ ಅಂತಂದ್ರೆ ದೇವ್ರಿಗೆ ಚೆನ್ನಾಗಿ ಗೊತ್ತು, ಮೆಜಾರಿಟಿ ಪೀಪಲು ಇವತ್ತೇನಾಗವ್ರೆ ಎಲ್ಲ ಪಾಪದಲ್ಲಿ ಬಿದ್ದೋಗವ್ರೆ, ಎಲ್ಲ ಮಣ್ಣಿನಲ್ಲಿ ಬಿದ್ದೋಗ್ರೆ, ಹಲವಾರು ತೊಂದರೆಗಳೈತೆ ಇದ್ರಿ ಅಲ್ರ. ಫಸ್ಟ್ ಇವ್ರಿಗೆ ಏನು ಮಾಡಬೇಕು ಅಂದರೆ ಈ ಪಾಪದಿಂದ ಏನು ಮಾಡೋಕೆ ಅವ್ರಿಗೆ ಫಸ್ಟ್ ವಿಮೋಚನೆ ಕೊಡಬೇಕು, ಈ ಪಾಪದಿಂದ ರಕ್ಷಣೆ ಕೊಡಬೇಕು. ಈ ಪಾಪದಿಂದ ರಕ್ಷಣೆ ಕೊಟ್ರೇ ಅವ್ರ ನೆಕ್ಸ್ಟ್ ಸತ್ಯಜ್ಞಾನಕ್ಕೆ ಬರೋಕ್ಕೆ ಸಾಧ್ಯ ಅಂತ ಯಾರಿಗೆ ಚೆನ್ನಾಗಿ ಗೊತ್ತೋ, ದೇವ್ರು ಚೆನ್ನಾಗಿ ಗೊತ್ತೋ. ಅದೇ ನೋಡ್ಬೇಕಾದ್ರೆ ಮೆಜಾರಿಟಿ ಪೀಪಲ್ ಏನಾಗೋರು ಇವ ಸತ್ಯ ಸಮಾಧಿಗೆ ಹೋಗೋರೆ ಅಲ್ರ, ಆ ಸಮಾಧಿಯಂತ ಜನಗಳಿಗೆ ಫಸ್ಟ್ ಏನು ಕೊಡಬೇಕು? ರಕ್ಷಣೆ ಕೊಡಬೇಕು. ಅದನ್ನೇ ಅಂತಂದರೆ ಈಡು ಬಲಿ, ಈಡು ಬಲಿ ಮುಖಾಂತರ ಎಲ್ಲ ಮರಣಕ್ಕೆ ಹೋಗಿರೋಂಥ ಎಲ್ಲ ಜನಗಳಿಗೆ ಪುನರ್ವರ್ತನ ಮುಖಾಂತರ ಏನು ಮಾಡ್ತಾರೆ ಇವಾಗ ರಕ್ಷಣೆಗೆ ತರ್ತಾರೆ. ರಕ್ಷಣೆಗೆ ತಂದ್ಬಿಟ್ಟು ಆವಾಗ ಅದು ಏನು ಕೊಡ್ತಾರೆ ದೇವರು? ಸತ್ಯದ ಜ್ಞಾನ ತರೋದು. ಇದು ಯಾರು ಚಿತ್ತ? ದೇವ್ರ ಚಿತ್ತ. ದೇವ್ರ ಚಿತ್ತನ ತಡೆಯೋದಕ್ಕೆ ಯಾರಕ್ಕೆಲ್ಲ ಸಾಧ್ಯನಾ? ದೇವ್ರ ಚಿತ್ತನ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ, ಯಾರು ಅಡ್ಡಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಂಗಾರೆ ಇದು ಇದು ನೆರವೇರ್ತಾರ ನೆರವೇರಲ್ವಾ? ನೆರವೇರ ನೆರವೇರಬೇಕು, ಇಲ್ಲ ಅಂದರೆ ಸತ್ಯವೇದನೇ ಏನಾಗ್ಬಿಡ್ತದೆ ಇವಾಗ ಸುಳ್ಳಾಗ್ಬಿಡ್ತಾರೆ. ಆತನ ಚಿತ್ತನ ನೆರವೇರಿಸೋಕ್ಕಾಗ್ತದೆ ದೇವರು ಅಂತ ಆಗ್ಬಿಡ್ತಾರೆ. ಕರೆಕ್ಟಾ? ಹಂಗಾರೆ ದೇವ್ರ ಹತ್ರ ಮಾಡೋರು ಅಂತಂದರೆ ಖಂಡಿತವಾಗಿ ಏನಾಗಬೇಕಿದ್ದು? ನೆರವೇರೇ ನೆರವೇರಬೇಕು. ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಹೇಳ್ತಾರೆ, ಯೇಸು ಕ್ರಿಸ್ತು ಯಾವಾಗ ಲೋಕ ರಕ್ಷಕ ಅಂದರೆ ಇವಾಗಲ್ಲ. ಅದರ ವಚನ ಓದಿಂತೀನಿ ಸರಿ, ಫಸ್ಟ್ ಟಿಮೋಥಿ ಸೆಕೆಂಡ್ ಚಾಪ್ಟರ್ 3:6 ಓದಿ ನೋಡೋಣ ನೆಕ್ಸ್ಟ್ ಅಂತೀನಿ. ಹಾಂ, ಹ್ಞೂ, ಫಸ್ಟ್ ಟಿಮೋಥಿ ಸೆಕೆಂಡ್ ಚಾಪ್ಟರ್ 3:6 3:6 ಇನ್ನೊಂದು ಓದಿ. ಆತನ ಚಿತ್ತವಾಗಿದೆ. ಇದೇ ತಕ್ಕ ಸಮಯಗಳಲ್ಲಿ ಕೊಡಬೇಕಾಗಿರಂತ ಸಾಕ್ಷಿ ಅದರ. ಇದು ತಕ್ಕ ಸಮಯದಲ್ಲಿ ಅಂದ್ರೆ ಏನಂತಾರೆ, ದಿಸ್ ಇಸ್ ಟು ಬಿ ಟೆಸ್ಟಿಫೈಡ್ ಇನ್ ಡ್ಯೂ ಟೈಮ್ ಅಂತಂದ್ಬಿಟ್ಟು. ಅದರ ಇವಾಗ ಒಂದು ಸಮಯ ಯಾರಿಗೆ ಅಂದ್ರೆ ನಮಗೆ ಕ್ರೈಸ್ತವರಾದ ನಮಗೆ ಯೇಸು ಕ್ರಿಸ್ತ ರಕ್ಷಕ ಅವ್ರು ಬಿಟ್ಟರೆ ಬೇರೆ ಯಾವ ಮಾರ್ಗ ಅಂತ ಹೇಳೋದಕ್ಕೆ ಯಾವಾಗ ಟೈಮು? ಇವಾಗ ಟೈಮ್. ಲೋಕ ಜನಗಳಿಗೆ ಯಾವಾಗ? ಇವಾಗಲ್ಲ. ಕ್ರಿಸ್ತನ ಎರಡನೇ ಬರೀಕಲ್ಲಿ ಬರಬೇಕಾದ್ರೆ ಸೇತನ ಕಟ್ಟಾಕ್ತಾರೆ, ಸೇತನ ಕಟ್ಟಾಕಿ 1000 ವರ್ಷ ಬುಲಕ್ಕೆ ತೀರ್ಪಾಡ್ಬೇಕಾದ್ರೆ ಎಲ್ಲರ ಸತ್ತಾಗ ಎದ್ಬಿಡ್ತಾರೆ. ಆವಾಗ ತಿಳ್ಕೊಂತಾರೆ, ಓಹೋ ಇವರೇ ನಿಜವಾದ ದೇವರು. ಯಾಕಂದ್ರೆ ಎಲ್ಲ ಏನು ತಿಳ್ಕೊಂಬಿಡ್ತಾರೆ, ಎಲ್ಲ ಓ ಪರ್ಲೋಕಕ್ಕೆ ಹೋಗ್ಬಿಟ್ಟೆ ನಾನು, ಅಲ್ಗೋಗ್ಬಿಟ್ಟೆ ಇಲ್ಗೋಗ್ಬಿಟ್ಟೆ ಅಂತ ತಿಳ್ಕೊತಾರೆ. ಎಲ್ಲ ಭೂಲೋಕಕ್ಕೆ ಎದ್ದು ಬರ್ಬೇಕೇನೆ ಅಂತಾರೆ. ಅವಾಗ ಅವಾಗ ಗೊತ್ತಾಗ್ತಾರೆ, ಓ ವೈಕುಂಠ ಇಲ್ಲ ಎಲ್ಲೂ ಇಲ್ಲಪ್ಪ, ಎಲ್ಲಿದ್ದೀನಿ ನಾನು, ಹಾಂ ಎಲ್ಲ ಭೂಲೋಕದಲ್ಲಿ ಇದ್ದೀನಿ ಅಂತ ಅವಾಗ ಏನಾಗ್ತಾರೆ, ಅವಾಗ ಗೊತ್ತಾಗ್ತಾ ನೋಡಿರ್ತೀನಿ. ಅಂದ್ರೆ ಅವಾಗ ಪಕ್ಕದಲ್ಲಿ ಯಾರು ಇರ್ತಾರೆ? ಇವರು ಹೇಳ್ಕೊಟ್ಟವರು ಇರ್ತಾರೆ, ಇವ್ರನ್ನ ಕೇಳಿದವರು ಇರ್ತಾರೆ. ಅವಾಗೆಲ್ಲ ಭೂಲೋಕ್ತಾ ಇರ್ಬೇಕು, ಅವಾಗ ರಿಯಲೈಸ್ ಆಗ್ತದೆ, ಓಹೋ ಯೇಸು ಕ್ರಿಸ್ತನ ಬಿಟ್ಟರೆ ಬೇರೆ ರಕ್ಷಕನೇ ಇಲ್ಲ ಅಂತ ಏನಾಗುತ್ತೆ ಅವಾಗ ಗೊತ್ತಾಗೋದು. ಅಂದ್ರೆ ಅದಕ್ಕೆ ಲೂಕಲ್ಲಿ ಹೇಳ್ತಾರೆ ಗೊತ್ತಾ, ಆ ದೇವದೂತರು ಬಂದು ಹೇಳ್ತಾರೆ ಆ ಯೇಸು ಕ್ರಿಸ್ತ ಹುಟ್ಟಬೇಕಾದ್ರೆ ಇಡೀ ಲೋಕದಂತ ಎಲ್ಲ ಜನಗಳಿಗೂ ಏನೇ ಸಂತೋಷವನ್ನು ಉಂಟು ಮಾಡೋಂಥ ಸುವಾರ್ತೆ ಏನು ಮಾಡ್ತೀನಿ ನಿಮಗೆ ನಿಮಗೆ ಸಾರ್ತೀನಿ ಅಂತ. ಯಾವಾಗ ಅಂದರೆ ಕ್ರಿಸ್ತನ ಒಂದು ಜನದಿಂದನಾಯ್ತು ಅಲ್ಲಿ ಅಲ್ಲಿ ಆರಂಭ ಆಯಿತು. ಅಂದ್ರೆ ಅದೇ ಹೊಡ್ಬೇಕಾದ್ರೆ ಏನ್ರೆ ಇದೇ ಮುಖ್ಯವಾಗಿರೋಂಥ ಒಂದು ಎಂತೆ ಒಂದು ಸುವಾರ್ತೆ. ಅದರೆ ಅದೇ ಹೊಡ್ಬೇಕಾದ್ರೆ ಏನ್ರೆ ಗಾಸ್ಪಲ್ ಮಿನಿಸ್ಟ್ರಿ. ಯಾವ್ದ್ರ ಬಗ್ಗೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಯೇಸು ಕ್ರಿಸ್ತನ ಒಂದು ಸುವಾರ್ತೆ. ಅದರ ಯೇಸು ಕ್ರಿಸ್ತನ ಒಂದು ಮುಖಾಂತರ ಬಂದಿರೋಂಥ ಒಂದು ರಕ್ಷಣೆ. ಅದರ ಹಂಗಾರೆ ಇದೇ ನಮಗೆ ಇರೋಂಥ ಒಂದು ಡ್ಯೂ ಟೈಮ್. ಅಂದರೆ ಈ ಡ್ಯೂ ಟೈಮಲ್ಲಿ ನಾವೇನು ಸಾಕ್ಷಿ ಕೊಡಬೇಕು ಅಂದರೆ ಯೇಸು ಕ್ರಿಸ್ತನ ಬಿಟ್ಟರೆ ಬೇರೆ ಯಾವ ರಕ್ಷಕನೋ ಇಲ್ಲ, ಇವರು ಬಿಟ್ಟರೆ ಬೇರೆ ಯಾವ ಮಾರ್ಗನೋ ಇಲ್ಲ. ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಇರೋಂಥ ಮಾರ್ಗ ಯಾವುದು? ಯೇಸು ಕ್ರಿಸ್ತನ. ಇವಾಗ ನಂಬೋರಿಗೆ ಒಂದು ಮಾರ್ಗ ಇದೆ, ನಂಬದಿರೋನು ಕೂಡ ಏನಾಗಿದೆ, ಆತನ ಒಂದು ಟೈಮಲ್ಲಿ ಆತನ ಡ್ಯೂ ಟೈಮಲ್ಲಿ ದೇವರು ಅವರು ಕೂಡ ಏನು ಮಾಡಿದ್ದಾರೆ, ಒಂದು ಮಾರ್ಗ ಮಾಡಿದೆ. ಅದಕ್ಕೆ ಯೇಸು ಕ್ರಿಸ್ತನ ಕಡೆ ಹೇಳ್ತಾ ಗೊತ್ತಾ, ಹಾಂ ನನಗೆ ಒಂದು ಕುರಿ ಇದೆ, ಅದು ಇನ್ನೊಂದು ಇದಿದೆ ಅಂತ ಹೇಳ್ತಾರೆ ಅಲ್ವರ. ಹಾಂ ಇವಾಗ ಅಟ್ಟಿಗೆ ಸೇರಿದಂಥ ಒಂದು ಕುರಿ ಇದೆ ಅಂತ ಹೇಳ್ತಾರೆ ಗೊತ್ತಾ, ಹಾಂ ಬೇರೆ ಕುರಿಗಳಿದೆ. ಅಲ್ವರ ಇವಾಗ ಇವೆ ಕುರಿಗಳು, ನಾವೇ ಅಂತ ಇವಾಗ ಯೇಸು ಕ್ರಿಸ್ತನ ನಮ್ಮ ಕುರುಬ, ನಾವೆಲ್ಲ ಕುರಿಗಳಾಗಿದ್ದೀರಿ. ಈ ಅಟ್ಟಿಗೆ ಸೇರೋದು ಇನ್ನೊಂದು ಕುರಿಗಳಿದೆ, ಯಾವಾಗ ಬರ್ತಾ ಹೌದು ಈ ಒಂದರ ಇವೆಲ್ಲ ಫುಲ್ಲು ರಕ್ಷಣೆ ಆಗಿ ಮೇಲೆ ಅದಕ್ಕೆ ಒಂದು ಸ್ಪೆಷಲ್ ಅಂತ ಒಂದು ರಕ್ಷಣೆ ಇದೆ. ಅವಾಗ ಏನಾಗ್ತಾರೆ ಅವು ಕೂಡ ರಕ್ಷಣೆಗೆ ಬರ್ತವೆ. ಅರ್ಥಾಯ್ತರ? ಇವಾಗ ಇದ್ರಲ್ಲಿ ತೊಗೊಂಡಿದ್ದಲ್ಲಿ ಏನು ಡೌಟ್ಸ್ ಇದೆ ಕೇಳಿ. ಹೋಗ್ತಾ ಇದೀವಿ ಅನಿಸ್ತಾ ಇದೆ. ಏನ್ ಹೇಳಿದ್ರೆ
ಹಟ್ಟಿಗೆ ಸೇರಿದಂಥ ಸುರಿತ ಒಂದು ಆ್ಯಂಗಲ್ಲೇ ನೋಡಬೇಕಾದ್ರೆ ಇವಾಗ ವಿಶ್ವಾಸ ಪಡೆದಿರೋಂಥ ಕುರಿಗಳು ಅಂತ ಅರ್ಥ. ಕರೆಕ್ಟಾ? ಇವಾಗ ವಿಶ್ವಾಸ ಪಡೆದಿರೋಂಥ ಕುರಿಗಳು ಅವ್ರಿಗೆ ಏನಿರಬೇಕು ಒಂದು ಕಾಲದಲ್ಲಿ ಒಂದು ರಕ್ಷಣೆ. ಅದೇ ಥರ ಮೀನಿಂಗ್ ಇವ್ರು ನೋಡಿ, ನೀವು ಹೇಳೋದು ತೊಗೊಂಡು ನನಗೆ ನೀವು ಹೇಳೋದೇನು ಹೇಳ್ತಾರೆ ಅದೇ ಹೇಳ್ತಿರೋದು. ಏನು ಹೇಳ್ತಾ ಇದ್ದೀರಾ ಬ್ರದರ್, ಇವಾಗ ಅನ್ಯ ಜನಾಗದವರು ಯಾರು ಯೇಸು ಕ್ರಿಸ್ತ ನಂಬಿಲ್ಲ ಅವರೇ ಅಂತ ಕುರಿಗಳು. ಹಾಗಾದ್ರೆ ಆ ಕುರಿಗಳಿಗೆ ರಕ್ಷಣೆ ಮಾಡೋರೇ ಇಲ್ಲ. ಇವಾಗ ನೀವು ಹೋಗಿ ಹೇಳ್ತೀರಪ್ಪ ಆ ಕುರಿ ಈ ಹಿಂಡಿಗೆ ಬಂತು ಅಂದರೆ ಅದು ಯಾವ ಹಿಂಡಿಗೆ ಸೇರ್ತೋ, ಈ ಹಿಂಡಿಗೆ ಸೇರ್ತ. ಹಾಗಾದ್ರೆ ಇನ್ನ ಅಲ್ಲೇ ಇರೋ ಕುರಿಗಳು ಅವು ಯಾವ ಹಿಂಡು? ಎಸ್, ಅದಲ್ಲಿರೋಂಥ ಕೆಲವು ಕುರಿಗಳು ಇವಾಗ ಬಂತು ಅಂದರೆ ಅದು ಇವಾಗ ಒಂದು ರಕ್ಷಣೆ ಐತೆ, ಅದು ಇವಾಗ ಟೈಮು. ಆದರೆ ಇನ್ನೂ ಐತಲ್ಲ ದೊಡ್ಡ ಗ್ರೂಪು, ಅದಕ್ಕೇನಿದೆ ಒಂದು ಪ್ಲ್ಯಾನು? ಎಸ್, ಓಕೆನಾ? ಇವಾಗ ನಾವೇನು ಮಾಡಬೇಕು, ನಮ್ಮ ಕೆಲಸಗಳೇನು ಎಲ್ಲ ನೋಡೋಣ. ಓಕೆನಾ? ಇವಾಗ ನಾವು ಸತ್ಯ ಹೇಳ್ಬೇಕು ಬೇಡ ಅಂದರೆ, ಇವಾಗ 1000 ವರ್ಷ ಲಕ್ಷ್ಮಣ ಇದೆ ಅಂತಂದರೆ ನಾವೇ ಕೇಳಬೇಕು ಅಂದ್ರೆ ಅದು ಕೂಡ ನೋಡೋಣ, ಎಲ್ಲ ವಚನ ಮುಖಾಂತರ ನೋಡೋಣ. ಓಕೆನಾ? ಬೇರೆ ಏನು ಡೌಟ್ಸ್ ಇದೆಯಾ? ಹಾಂ.